ಮಗಳೇ ಯಾಕಪ್ಪ ಕರೆದಿದ್ದು? ಅಂಜಲಿ ಅಂತ ಹೇಳಿದ ತಕ್ಷಣ ಜಿಂಕೆ ಮರಿ ಓಡಿ ಬಂದಾಗ ಬಂದು ಇಲ್ಲಿ ಈ ಮಂಗಗಳು ಎಲ್ಲಿ ಹೋದ್ರು? ಯಾರಪ್ಪ ಮಂಗಗಳು? ಮಂಗಗಳು ಅಂದ್ರೆ ಇವರು ನಿನ್ನ ತಮ್ಮಂದಿರು. ಅವರಾ? ಒಳಗಡೆ ಇದ್ದಾರೆ ನೋಡ್ತೇನೆ. ನೋಡ್ಕೊಂಡು ಹುಡುಗಿ ಅಂದ್ರೆ ಅಪ್ಪುಟ್ ಚಿನ್ನ, ಅಪ್ಪುಟ್ ಬಂಗಾರ, ತಂದೆ ಅಂದ್ರೆ ಅಷ್ಟು ಪ್ರೀತಿ ಮಮತೆ. ಅಪ್ಪ ಏನ್ ಮಗ, ದಂಡು ಪಿಂಡಿಗಳು ಬರ್ತಾ ಇದ್ದಾವೆ. ಬರ್ತಾ ಇದ್ದಾರಾ? ಬರ್ಲಿ ಬರ್ಲಿ. ದಂಡ ಪಿಂಡಗಳು ಇವರೆ ಮೂರು ಮುಗಳು, ದಂಡ ಪಿಂಡಗಳು ಇವರೆ ಮೂರು ಮುಗಳು. ಎರಡನೇ ಕ್ಲಾಸ್, ಮೂರನೇ ಕ್ಲಾಸ್, ನಾಲ್ಕನೇ ಕ್ಲಾಸ್ ಓದಿ ಕೆಲಸವು ಸಿಗದೆ ದಿನ ಅದರ ಕೈಲಿ ಉಗಿಸಿಕೊಳ್ಳು ಬೇಸ್ಟ್ ಬಾಡುಗಳು. ದಂಡ ಪಿಂಡಗಳು ಇವರೆ ಮೂರು ಮುಗಳು, ದಂಡ ಪಿಂಡಗಳು ಇವರೆ ಮೂರು ಮುಗಳು, ದಂಡ ಪಿಂಡಗಳು ಇವರೆ ಮೂರು ಮುಗಳು. ಅವ್ರ ಹತ್ರ ಮಾತಾಡಿದಾಗ ಎಂಟ್ರಿ ಮಾಡ್ತಾ ಇದ್ದೆ ಹಿಂಗ್ ಮಾಡ್ಕೊಂಡು. ಅವರು ಮದ್ ಮಧ್ಯದ ಶಾರ್ಟ್ ಕಟ್ ಆದಾಗ ನೀವು ಆರಾಮ್ ಕೂತ್ಕೊಳ್ಳಿ, ಹೊರಗೆ ಕೂತ್ಕೊಳ್ಳಿ, ಟೆನ್ಷನ್ ತಕ್ಕೊಳ್ಬೇಡಿ. ಇಲ್ಲ ಇಲ್ಲ ಟೆನ್ಷನ್ ಅಂತ ಇಲ್ಲ, ಆರಾಮ್ ಹೊರಗೆ ಹೊರಗೆ ಅಂತ ಹೇಳ್ತಾ ಇದ್ದೆ. ನಾನೆಲ್ಲ ಅವರೆಲ್ಲ ಆಚೆ ಹೋದ ನಂತರ ಹೇಳಿದೆ, ಸರ್ಜನಣ್ಣ ಡೋಂಟ್ ವರ್ಕ್ ಅಂತ ಅಲ್ಲ, ನಿಮ್ಮ ಸೋಪ ಹಾಗೆ ಉಂಟು, ಯಾಕಂದ್ರೆ ನಾನು ಹೊರಗೆ ಕೂತ್ರೆ ನೀವು ಯಾರು ಖಂಡಿತ ಎಂಟ್ರಿ ಮಾಡಿದ್ರೆ ಯಾಕೆ ಅಣ್ಣ ಅವ್ರು ಇಷ್ಟೇ ಇದ್ರೆ ನಾ ಹೆಂಗ್ ಹೊರಗೆ ಕೂತ್ಕೊಳ್ಳೋ ತೋರಿಸ್ತೇವೆ ಅವರಿಗೆ. ತುಂಬಾ ನೆಗಾಡಿದ್ರೆ ಹೀಗೆ ಮಾಡಿ ಎಂಟ್ರಿ ಮಾಡೋದ? ನಾನು ನಾಟಕದಲ್ಲಿ ಇಷ್ಟು ವರ್ಷ ಇದ್ದೆ, ಯಾರನ್ನಂತ ರಾಜ್ಯದಲ್ಲಿ ಎಲ್ಲ ಚಪ್ಪಲಿ ತಗೊಂಡು ಹೊಡಿತಾರೆ ನಂಗೆ, ಅದಕ್ಕೆ ಹೊರಗ್ಲಿಲ್ಲ, ಮತ್ತೆ ಹೇಗೆ ಹಿಂದೆ ಹೋಗುದು, ಆಗುದಿಲ್ಲ. ತುಂಬಾ ನೆಗಾಡಿದ. ನಾನು ಫಸ್ಟ್ ಹೇಳಿದ್ದು ನಾನು ಬರೀತೆ ನಾಟಕ ಅಪ್ಪಯ್ಯ ಪಾರ್ಟ್ ಮಾಡೋಕಾಗ. ಹೌದು, ಎಲ್ಲಿ ತನಕ ಅಂದ್ರೆ ಕೊಪ್ಪದಲ್ಲಿ ನಾಟಕ ಆಗೋತಿಗೆ ಒಬ್ಬನ ಪಾತ್ರ ಹಾಕ್ತಾರೆ, ಇವ್ರು ಬಣ್ಣ ಹಾಕಿ ಕೂತು ಆಯ್ತು ಲಾಡ್ಸಿಂದ ನಾನು ಮಾಡ್ತೇನೆ. ಆ ಬಣ್ಣ ಸಮೇತ ನಾನು ತೆಗ್ಸಿದ್ದು, ಅದ್ರಿಂದ ಏನೋ ಏನಾಗುತ್ತೋ ನಂಗೆ ಗೊತ್ತಿಲ್ಲ. ಮುಂದೆ ಮಾಡಬಾರ್ದಿತ್ತು. ಮೂರು ಮುತ್ತು ಮಟ್ಟಿ ಒಂದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಆರಾಮ್ ಇರುದ್ನ ಮೂರು ಮುತ್ತು ನಾಟಕ ಹೋಗೋದು. ಅದು ಸಣ್ಣ ಮಕ್ಕಳಿಂದ ಮುದುಕರವರೆಗೆ, ಹಳ್ಳಿಯಿಂದ ಕಾರ್ಪೊರೇಟ್ ನಿಮ್ಮ ಹಳ್ಳಿ ಡೆಲ್ಲಿ ತನಕ ಯಾವವರೆಗೂ ಇಷ್ಟೊಂದು ಕಂಪ್ಲೇಂಟ್. ಕೆಲವು ನಾಟಕ ಕೆಲವು ವರ್ಗ ಕೇಳಿಸ್ತದೆ, ಕೆಲವು ವರ್ಗ ಜನರು ಇಡಿಸೋದಿಲ್ಲ, ಆಗುದಿಲ್ಲ. ನಮಸ್ಕಾರ ಜನಪ್ರತಿನಿಧಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಹೋಗ್ಬಾಡಿ. ಕುಂದಾಪುರ ಅಂದ ತಕ್ಷಣ ಕುಂದಾಪುರದ ಭಾಷೆ ನೆನಪಿಗೆ ಬರುತ್ತೆ, ಇಲ್ಲಿನ ಆಚಾರ ವಿಚಾರ ಸಂಸ್ಕೃತಿಗಳೆಲ್ಲವೂ ಕೂಡ ನೆನಪಿಗೆ ಬರುತ್ತೆ. ಆದ್ರೆ ಅದೆಷ್ಟೋ ಜನರಿಗೆ ಕುಂದಾಪುರ ಅಂದ ತಕ್ಷಣ ಕುಳಪ್ಪುವವ್ರ ನೆನಪಿಗೆ ಬರ್ತದೆ. ಮೂರು ಮುತ್ತು ಅನ್ನುವಂತಹ ಹಾಸ್ಯಮಯ ನಗೆನಾಟಕ ನೆನಪಿಗೆ ಬರುತ್ತೆ. ಸತೀಶ್ ಪೊಯ್ಯವ್ರ ನೆನಪಿಗೆ ಬರ್ತಾರೆ. ನಾಟಕವನ್ನ ನೆನಪಿಸಿಕೊಂಡು, ನಾಟಕ ತಂಡವನ್ನ ನೆನಪಿಸಿಕೊಂಡು, ನಾಟಕ ತಂಡದ ಪ್ರದರ್ಶನಗಳನ್ನ ನೆನಪಿಸಿಕೊಂಡು ನಕ್ಕು ನಕ್ಕು ಖುಷಿ ಪಡ್ತಾರೆ. ಹೆಚ್ಚು ವಿವರಣೆಗಳು ಬೇಕಾಗಿಲ್ಲ. ಸತೀಶ್ ಪೊಯ್ಯವ್ರು ನಮ್ಮ ಜೊತೆಗಿದ್ದಾರೆ. ಮೂರು ಮುತ್ತು ನಾಟಕದ ಮೂಲಕವೇ ಕರಾವಳಿ ಮುತ್ತು ಅನ್ನುವಂತಹ ಖ್ಯಾತಿಗೆ ಹೆಸರಾಗಿರುವಂತಹ ಸತೀಶ್ ಪೊಯ್ಯವರನ್ನ ವೆಲ್ಕಮ್ ಮಾಡ್ತಾರೆ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಿ? ಆರಾಮಿದೆ. ಬಹಳ ವಿಶೇಷವಾಗಿ ನಿಮ್ಮನ್ನ ಕುಂದಾಪುರ ಕನ್ನಡ ಜನ ಅಥವಾ ಕುಂದಾಪುರ ಭಾಗದವರು ಅಥವಾ ರಾಜ್ಯದ ಬೇರೆ ಬೇರೆ ಭಾಗದ ಜನರೆಲ್ಲರೂ ಕೂಡ ನಿಮ್ಮನ್ನ ನೆನಪು ಮಾಡಿಕೊಳ್ತಾರೆ. ಬಹಳ ವಿಶೇಷವಾಗಿ ನಿಮ್ಮ ತಂದೆಯವರನ್ನ, ಕುಳ್ಳಪ್ಪ ಅವರನ್ನ, ಬಾಲಕೃಷ್ಣಪ್ಪ ಅವರನ್ನ. ಒಂದು ಕ್ಷಣಕ್ಕೆ ಆರಂಭದಲ್ಲಿ ನಿಮ್ಮ ತಂದೆಯವರನ್ನ, ನೀವು ನಡೆದು ಬಂದ ನಾಟಕದ ಜರ್ನಿಯನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಹೇಳಿ ಸರ್. ಆಕ್ಚುಲಿ ನಾನು ಆಕ್ಚುಲಿ ಈ ನಾಟಕದ ಬಗ್ಗೆ ಮೊದಲಿಂದ ನಮ್ಮ ಮನೆಯಲ್ಲೇ ಇದು ಟ್ರಯಲು 52ನೇ ಇಸ್ವಿಯಿಂದ ನಾಟಕದ ಒಂದು ತಂದೆಯೊಂದು ಗೀಳಿದ್ದಿತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಒಂದು ಗಂಡಾಂತರ ಕಂಪನಿ ಅಂತ ಒಂದು ಸ್ಕಿಟ್ಗೋಸ್ಕರ ತಂದೆಯವ್ರು ಈ ನಾಟಕದ ಹವ್ಯಾಸವನ್ನು ಬೆಳೆಸ್ಕೊಂಡ್ರು. ಆಗ ಅದೇ ರೀತಿ ರೂಪರಂಗ ಸಂಸ್ಥೆಯನ್ನು ಕಟ್ಟಿದ್ರು. ಆಮೇಲೆ 72ರಲ್ಲಿ ಅದು ರೂಪಕಲಾ ಆಯಿತು ಕಾರಣಾಂತರದಿಂದ. ಅಲ್ಲಿಂದ ಇವತ್ತಿನ ತನಕೂ ಅಂದ್ರೆ 2024 ಅದೇ ಬ್ಯಾನರ್ನಲ್ಲಿ ನಾವು ರೂಪಕಲಾ ಕುಳ್ಳಪ್ಪ ಅಂತ ಆಡ್ತಾ ಇದ್ದೇವೆ. ಏನಂದ್ರೆ ನಮ್ಮ ಮನೆ ಒಂಥರ ಅಂದ್ರೆ ಅಲ್ಲೇ ನಮ್ಮ ಮನೆಯಲ್ಲೇ ಪ್ರಾಕ್ಟೀಸ್ ಆಗೋದ್ರಿಂದ ಪ್ರತಿ ಒಂದು 51 ನಾನು ಹುಟ್ಟಿದ್ದೆ 72ರಲ್ಲಿ, ಅನಂತರ ಸಮೇತ ನಾನು ಹೊಡೆದಿಂದಲೂ ನೋಡ್ತಿದ್ದೆ. ಯಾವ್ದಾದ್ರು ರಾಜ್ಯೋತ್ಸವ ಫಂಕ್ಷನ್ಗೆ ಅಥವಾ ನಿಮ್ಮ ಆಗಸ್ಟ್ 15 ಇಂದಿನ ಸರ್ಕಾರಿ ಗಣೇಶೋತ್ಸವ ಚೌತಿಗೆಲ್ಲ ನಾಟಕ ಆಗುವಾಗ ತಿಂಗಳುಗಟ್ಟೆ ಪ್ರಾಕ್ಟೀಸ್ ಆಗ್ತಿತ್ತು. ಸೊ ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಅದನ್ನೆಲ್ಲ ನೋಡಿ ನೋಡಿ ಮತ್ತೆ ತಂದೆಯ ಇದು ಫೇಮಸ್ ಅದೆಲ್ಲ ನೋಡ್ಕೊಂಡು ನಮಗೂ ಸಹ ಸಚಿಕಂದ್ಲಿ ಒಂದು ನಾವು ಒಂದು ಆರ್ಟಿಸ್ಟ್ ಆಗ್ಬೇಕಂತ ಒಂದು ಭಾವನೆ ಬಂದಿತ್ತು. 79ರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿಯೇ ನಾವು ರಂಗಾರ್ಪಣೆ ಮಾಡಿದ್ದು. ಪ್ರಥಮವಾಗಿ ಹರಿಶ್ಚಂದ್ರ ನಾಟಕದಲ್ಲಿ ರೋಹಿತಾಶ್ವನ ಸ್ನೇಹಿತರ ಪಾತ್ರದಲ್ಲಿ
ಮತ್ತು ಟಿಪ್ಪು ಸುಲ್ತಾನಿನ ಟಿಪ್ಪುವಿನ ಎರಡು ಮಕ್ಕಳಾಗಿ ಪಾತ್ರದಲ್ಲಿ, ಕಡೆ ಕೊಂಕಣಿ ನಾಟಕದಲ್ಲಿ ಹೀಗೆ ನಮ್ಮ ರಂಗ ಪಯಣ ಪ್ರಾರಂಭವಾಯಿತು. ಸೊ ಒಟ್ಟಿನಲ್ಲಿ ನಿಮ್ಮ ತಂದೆಯ ಒಂದು ಅಪಾರವಾದಂತ ಪ್ರೇರೇಪಣೆ, ತಂದೆಯ ಪ್ರೇರೇಪಣೆ. ಹೌದು, ಕುಳಪ್ಪ ಅವರು ಅಂತ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರೋದು ನಾಟಕ ಸಂಸ್ಥೆಗಳು, ನಾಟಕ, ಅವರ ಪ್ರಯೋಗಗಳು, ಅವರ ಸೃಜನಾತ್ಮಕತೆಗಳು. ಸೊ ಕುಂದಾಪುರ ಭಾಗದಲ್ಲಂತೂ ಬಹಳ ವಿಶೇಷವಾಗಿ ಅವರ ಹೆಸರು ಚಿರ ಅಂತಾನೆ ನಾವು ಹೇಳಬಹುದು. ಗುಬ್ಬಿ ವೀರಣ್ಣ ಅಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ, ಜೈ ಕರ್ನಾಟಕ ನಾಟಕ, ಎಣಿಗೆ ಬಾಳಪ್ಪ, ಸುಬ್ಬಯ್ಯ ನಾಯ್ಡು, ಇಂತ ಎಲ್ಲ ಕಂಪನಿಗಳಲ್ಲಿ ಇದ್ದು ಅಂದ್ರೆ ಹೋಗಿ ಅವಕಾಶಕ್ಕಾಗಿ ಹೋದರು. ಅದರಲ್ಲಿ ಅವಕಾಶ ಸಿಕ್ಕಲಿಲ್ಲ. ಗೇಟ್ ಕೀಪರ್ ಆಗಿ ನಿಮ್ಮ ಟಿಕೆಟ್ ಇರ್ಲಿಕ್ಕೆ, ದಿವಾನ್ ತೋರ್ಸ್ಲಿಕ್ಕೆ ಟಾರ್ಚ್ ಹಿಡ್ಕೊಂಡು ಇಂಥದ್ದೆಲ್ಲ ಮಾಡಿ ಒಂಥರ ಶೇಕ್ಸ್ಪಿಯರ್ ತರ. ಹೌದೌದು, ನಾಟಕವನ್ನು ಕಲ್ತದೆಲ್ಲ ಹಾಗೆ ಹಾಗೆ ಶೇಕ್ಸ್ಪಿಯರ್ ಅವ್ರು ಅದು ಹೇಳ್ತಿದ್ರು ಏನಂದ್ರೆ ಈಗೆಲ್ಲ ಕಲೀಲಿಕ್ಕೆ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ, ಆಗ ನಮ್ಗೆ ಏನು ಇಲ್ಲ ಇತ್ತು. ಸೊ ಅದರಿಂದ ಪಾತ್ರ ಸಿಗ್ಲಿ ನಂಗೆ ಬೇಜಾರಾಗ್ಲಿಲ್ಲ. ನಾಟಕದೆಲ್ಲ ಹೋಗು ಆಗು ಹೋಗು ಒಳ ತಿರುಳು ಎಲ್ಲ ನಾನು ಅದರಿಂದ ಕಲಿತೆ. ಅದರಿಂದ ಅದು ಏನು ವೇಸ್ಟ್ ಆಗ್ಲಿ ನಾನು ಹೋದದ್ದು ಅಂತ ಹೇಳ್ತಾ ಇದ್ದೆ. ಸುಮಾರು 3 ದಶಕಗಳಿಂದ ನೀವು ಅವರ ಜೊತೆಗೆ ಕಲ್ತ್ಕೊಂಡು ಬಂದಿರೋದು, ಮತ್ತೆ ನೀವು ಪ್ರಧಾನವಾಗಿ ನಿಂತು ತಂಡವನ್ನ ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಇವತ್ತು ಕೂಡ. ತಂದೆಯವರ ಒಂದು ನಿರ್ದೇಶನ ನೀವು ಕಂಡಿದ್ದೀರಿ, ಅವರ ಜೊತೆಗೆ ನಾಟಕಗಳನ್ನ ಆಡಿದ್ದೀರಿ, ಮತ್ತೆ ನೀವು ಸ್ವತಃ ತಂಡವನ್ನ ನಿರ್ದೇಶಿಸುವುದು ಇದೆಲ್ಲವೂ ಕೂಡ ನೋಡಿದ್ದೀರಿ. ಅವರ ನಿರ್ದೇಶನದಲ್ಲಿ ನೀವು ಕಂಡುಕೊಂಡಂತಹ ವಿಚಾರಗಳು, ಮತ್ತೆ ನಿಮ್ಮ ನಿರ್ದೇಶನದಲ್ಲಿ ನೀವು ಅವರಿಂದ ತೊಡಗಿಸಿಕೊಂಡಿರುವಂತಹ ವಿಚಾರಗಳು ತುಂಬಾ ವ್ಯತ್ಯಾಸ ಇದೆ. ಅವರಂದ್ರೆ ಸ್ವಲ್ಪ ಸಮಾಜಕ್ಕೆ ಏನಾದ್ರೂ ಒಂದು ಸಂದೇಶ ಕೊಡಬೇಕು ಅಂತ ನಾಟಕ ಅಂದ್ರೆ ಅವರು ತಲತಲ ಪೂರ್ವದಿಂದ ಮಾಡಿದ ನಾಟಕಗಳೆಲ್ಲ ಪೌರಾಣಿಕ ಐತಿಹಾಸಿಕ ಇಂಥದ್ದೆಲ್ಲ ನಾಟಕ ಮಾಡ್ಕೊಂಡು ಬಂದ್ರು. ನಾನು ಚಿಕ್ಕ ಪುತ್ರ ಪಾತ್ರ ಮಾಡ್ತಿದ್ದ ಅದರಲ್ಲೆಲ್ಲ. ಆಮೇಲೆ ಈ 90ರ ದಶಕದಲ್ಲಿ ಟಿ ವಿ ಬಂದ ತಕ್ಷಣ ನಾಟಕಕ್ಕೆ ಬರುವ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಎಲ್ಲಿ ತನಕ ಅಂದ್ರೆ ನಾವೊಂದು ಪೌರಾಣಿಕ ನಾಟಕ ಆಡುವ ಪ್ರಸಂಗ ಹರಿಶ್ಚಂದ್ರ ಅಂತ, ಆಗ ಎದುರಿಗೆ ಆಡಿಯನ್ಸ್ ನೋಡಿದ್ರೆ ಒಂದು 500-600 ಇದ್ರು. ನಾಟಕ ಶುರು ಆದ ಕೂಡಲೇ ಒಂದು 15-20 ನಿಮಿಷದಲ್ಲಿ 15 ಜನ ಉಳಿದಿಲ್ಲ. ಅಂದ್ರೆ ಎಲ್ಲ ಒಂಥರ ಧಾರಾವಾಹಿ ಎಲ್ಲ ಟಿವಿಯಿಂದ ಪ್ರಾರಂಭ ಆಯ್ತು. ಉದಯ ಟಿವಿ ಅವ್ರದ್ದೆಲ್ಲ ಮನೇರ ಬಾರ್ಗ ಬಂತು, ಇದೇನ್ ನೋಡಿದ್ದೆಲ್ಲ ಇಷ್ಟು ವರ್ಷ ಅಂತ ಹೇಳ್ಕೊಂಡು, ಆಗ ನಾವು ತಂದೆಯವ್ರ ಹತ್ರ ಹೇಳ್ತಿದ್ದೆ, ತಂದೆ ಇದೆಲ್ಲ ಸಾಕಿನ್ನು ಜನ ಬರ್ಲಿಕ್ಕಿಲ್ಲ. ಸೊ ನಾವೇ ಒಳಗೊಂದು 25-40 ಜನ ಇರ್ತಿತ್ತು ಆ ನಾಟಕಕ್ಕೆಲ್ಲ, ಎದುರಿಗೆ 15 ಜನ ಇರುವುದಿಲ್ಲ ಇತ್ತು. ಇನ್ನ ಸಾಕು ನಿಲ್ಸುವ, ನಮ್ದೊಂದು ಹೋಟೆಲ್ ಕೊಡ್ತೀವಿ ಅದನ್ನ ಮುಂದುವರ್ಸುವ ಅಂತ ಹೇಳಿ, ಆದ್ರೂ ಅವರು ಕೇಳಲಿಲ್ಲ. ಆಗ ನಾನು ಹೇಳಿದೆ ತಂದೆ ಇದೇ ರೀತಿ ನಮ್ಮ ಚರಡುಕುಳಿ ಅಂದ್ರೆ ಈ ಅಳುವ ನಾಟಕ ಎಲ್ಲ ಮಾಡಿದ್ರೆ ಬರುವುದೇ ಇಲ್ಲ ಜನ. ಸೊ ಇದರಿಂದ ಸಾಕಿದೆ, ಔಟ್ಡೇಟೆಡ್ ಆಗ್ತಾ ಉಂಟು ಅಂತ ಹೇಳ್ತಿದ್ವಿ. ಆಗ ಏನ್ ಮಾಡುವ ಅಂತ ಕೂತಾಗ ನಮ್ಮನೇಲಿ ಒಂದ್ 3 ಒಂದು ಇದ್ರ ಚಿತ್ರ ಇತ್ತು, ಕೆಟ್ಟದನ್ನು ನೋಡಬೇಡ ಮಂಗನ್ ಚಿತ್ರ ಇತ್ತು. ಸಂಪೂರ್ಣ ಹಾಸ್ಯ ಮಾಡುವ ಅಂತ ಹೇಳಿದ್ರು. ಸೊ ತಂದೆ ಹೇಳಿದ್ರು ನಾನು ಅದಕ್ಕೆಲ್ಲ ಅಂದ್ರೆ ನಾನು ಹೇಳಿದೆ ಸ್ಟೋರಿ ಗಿರಿ ಏನು ಬೇಡ. ಸೊ ಅಲ್ಲಿ ನಮ್ಗೆ ತುಂಬಾ ಚರ್ಚೆ ಆಯ್ತು. ಅದು ಮಾತ್ರ ಸೇಮ್ ಅದೇ ರೀತಿ ಆಗ್ತಾ ಜನ ಬರುವುದಿಲ್ಲ. ಇಲ್ಲಿ ಧಾರಾವಾಹಿ ಎಲ್ಲ ಅಳುವ ದೃಶ್ಯ, ನಮ್ಗಿಂತ ಒಳ್ಳೊಳ್ಳೆ ಗ್ಲಿಸರಿನ ಹಾಕಿ ಹೇಳ್ತಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ಇದರಿಂದ ಇದೆಲ್ಲ ಬೇಡ ಅಂತ ಹೇಳಿ ಕಡೆಯಲ್ಲಿ ಚರ್ಚೆ ಆಗಿ ಆಯ್ತು ಅಂತ ಆ 3 ನಾಟಕವನ್ನು ಅವ್ರು ಬರೆದದ್ದು. ಆದ್ರೆ ಅದಕ್ಕೆ ನಾನು ಹಾಸ್ಯ ಎಲ್ಲ ನಂದೇ, ಅಲ್ಲಿ ಏನಂದ್ರೆ ನಾಟಕದ ಸ್ಟೋರಿ ಎಲ್ಲ ಬರ್ದು ಲಾಸ್ಟ್ ಆಗೋತ್ತಿಗೆ ಇಲ್ಲಿ ಸತೀಶ ಸಂತೋಷ ಅಶೋಕ ಹಾಸ್ಯ ಏನಂತ ನೀವು ಮಾಡಿ ಅಂತ ನಮ್ ಬಿಟ್ಬಿಟ್ರು. ಸೊ ಅದರಿಂದ ಅಲ್ಲಿಂದ ಸ್ವಲ್ಪ ಹಾಸ್ಯಕ್ಕೆಲ್ಲ ನಾನು ಒತ್ತು ಕೊಡ್ತಾ ಬಂದೆ. ಸ್ಟೋರಿ ಸೆಕ್ಷನ್ ಅವರು ಸ್ವಲ್ಪ ಅಲ್ಲಿ ನಮ್ಗೆಲ್ಲ ಚರ್ಚೆ ಜಗಳ ಎಲ್ಲ ಆಗ್ತಾ ಇರ್ತಿತ್ತು. ಆಗ ಅಂದ್ರೆ ಅವರು ಮೂರು ಮಿತ್ತು ಬಗ್ಗೆ ಮಾತನಾಡೋದಾದ್ರೆ ಸರ್, ನೀವು 3 ಜನ ಅಣ್ಣ ತಮ್ಮ ಅಶೋಕ್ ಶಾನ್ ಬಾಬು. ಸೊ ಅವರ 3 ಜನರ ಒಂದು ಪ್ರಯೋಗಶೀಲತೆ, ನಿಮ್ಮ 3 ಜನ ಪ್ರಯೋಗಶೀಲತೆ ಇದೆಯಲ್ಲ, ನಿಮ್ಮ ತಂದೆಯವರು ಇರುವಾಗ್ಲೂ ಕೂಡ ಸುಮಾರು ಆ ನಾಟಕ ನೀವೇ ಹೇಳಿದ 7 ವರ್ಷ ಹತ್ರ ತಂದೆಯವರು ಇದ್ದಾಗಲೇ ತಂದೆ ಪಾತ್ರ ತಂದೆನೇ ಮಾಡ್ತಿದ್ರು. ಈಗ ಅದರ ಸಂಖ್ಯೆ ಈಗ 2600 ಹತ್ರ ಬಂದಿದೆ. ಹೌದು ಹೌದು. ಹೇಗೆ ಒಂದು ಸುಮಾರು ವರ್ಷಗಳ ಹಿಂದಿನ ಒಂದು ನಾಟಕವನ್ನ ಇವತ್ತಿಗೂ ಕೂಡ ಬೇಡಿಕೆಯನ್ನ ಕಳೆದುಕೊಳ್ಳದೆ ಅದು ಪ್ರದರ್ಶನ ಕಾಣ್ತಾ ಇದೆ, ಮೇನ್ ಅಪ್ಡೇಟ್ ಆಗ್ತಾ ಇದೆ. ಹೌದು, ಆಗಿನ ಆಗ ಇರುವಂತ ಇದಕ್ಕೆ ಕತೆ ಎಲ್ಲ ಹಾಗೆ ಇದೆ. ಈ ನಮ್ ಎಲ್ಲ ನಾಟಕವೂ ಹಾಗೆ ಒಂದಿಷ್ಟು ಬದಲಾವಣೆಗಳು ಆಗ್ತಾ ಇರುತ್ತದೆ. ಈಗ ಸಾಧಾರಣ ಒಂದು 2 ಜನರೇಷನ್ ಅಂತ ಹೇಳ್ಬೋದು, ಎಷ್ಟೋ ಜನ ಸಣ್ಣ ಮಕ್ಳು ಇದ್ದವರು ನೋಡಿದ್ದೇನೆ, ನಾನು 4ನೇ ಕ್ಲಾಸ್ 20 ನೋಡಿದ್ದೇನೆ, ಈಗ ನನ್ನ ಮಗಳಿಗೆ ಹಾಕೊಂಡು ಬಂದಿದ್ದೇನೆ ಅಂತ ಹೇಳ್ತಾ ಇದ್ದೆ. ಇಲ್ಲದೆ ಇದ್ರು ಕ್ಯಾಸೆಟ್ ಎಲ್ಲ ಕ್ಯಾಸೆಟ್ ಎಲ್ಲ ನೋಡಿರ್ತಾರೆ ಅಂತದ್ದು ಉಂಟು. ಸೊ ಕಾಲ ಕಾಲಕ್ಕೆ ತಕ್ಕ ಹಾಗೆ ಜನರಿಗೆ ಹೇಗ್ ಬೇಕು ಅದಕ್ಕೆ ಸರಿಯಾಗಿ ನಾವು ಕಾಮಿಡಿಯನ್ನ ಬದಲಾವಣೆ ಮಾಡೋದ್ರಿಂದ ಇವತ್ತಿಗೂ ಇನ್ನೂ ಇದೆ. ಈ ವರ್ಷ ಕಳ್ಕೊಂಡಿಲ್ಲ, ಈ ವರ್ಷ 24-25ರಲ್ಲಿ ಇನ್ನೂ ಒಂದು 53 ಶೋ 3 ಇದೆ ಇದೆ. ಸೊ ನಿಮ್ಮ ನಾಟಕ ಸಂಸ್ಥೆಯಿಂದ ಸಾಧಾರಣ ಒಂದು 60-63 ನಾಟಕಗಳಾದ್ರೂ ಕೂಡ 3 ಮುತ್ತುಗೆ ಇರುವಂತಹ ಡಿಮ್ಯಾಂಡ್ ಎಂದು ಕೂಡ ಕಳೆದು ಹೋಗಿಲ್ಲ.
ಅದೊಂದು ಜೀವದ ಪಾಪ. ಅವನು ಮತ್ತೆ ಅವನನ್ನು ಕಳ್ಕೊಂಡೆ ಅಶೋಕ, ಅವನು ಶ್ರಮ ತುಂಬಾ ಉಂಟು. ಅದು ಯಾಕಂದ್ರೆ ನಾಟಕ ಮಾತ್ರ ಹೇಳಿ ಅಲ್ಲ, ನಾವು ಫ್ರೀ ಟೈಮ್ ಅಲ್ಲಿ ಕೂತು ಕೂಡಲೇ ಅದ್ರ ಬಗ್ಗೆ ಮಾತಾಡೋದು. ಮೂರ್ ಜನ ನಮ್ಗೆ ಮೂರ್ ಜನರು ಮಾತ್ರ ಸೀನ್ ಇರೋದ್ರಿಂದ ಯಾರು ಬೇರೆ ಅಗತ್ಯ ಇರುವುದಿಲ್ಲ ಟ್ರಯಲ್ ಅಲ್ಲಿ. ಆಗ ಇವತ್ತು ಅದು ಮಾಡುವ, ನಾಳೆ ಅದು ಮಾಡುವ ಅಂತ ಕೂಡಲೇ ಅಲ್ಲಿ ಚೇಂಜಸ್ ಸ್ಪಾಟ್ ಅಲ್ಲಿ ಅವರಿಗೂ ಹತ್ರ ಸಹಕಲಾವಿದ್ರಿಗೆ ಗೊತ್ತಿರೋದಿಲ್ಲ. ಆಗ ಮಾಡ್ತಾ ಮಾಡ್ತಾ ಬೆಳೆಯೋದ್ರಿಂದ ಅದೇ ಒಂದು ಮುಖ್ಯ ಕಾರಣ ಜನರಿಗೆ ಇಷ್ಟ ಆಗ್ಲಿ. ಎಲ್ಲರೂ ಅದೇ ನೋಡಿ ಸೇಮ್ ರಿಪೀಟ್ ಸ್ಟೀರಿಯೋ ಟೈಪ್ ಇಲ್ಲ ನಮ್ ಹತ್ರ ಅಲ್ಲ, ಎಲ್ಲ ಡ್ರಾಮನು ಹಾಗೆ ಇವತ್ ನೋಡಿ ನಾಳೆ ಚೇಂಜಸ್ ಇರ್ತದೆ. ಅದು ಒಂದ್ ಪ್ಲಸ್ ಪಾಯಿಂಟ್. ಮೂರು ಮುತುವಿನ ಕರಾವಳಿ ಮುತುವ ಅಂತ ಹೆಸರು ಕೂಡ ನಮ್ ಬಂತು. ಹೌದು, ಎಲ್ಲ ಒಂದು ನಿರಂತರ ಒಂದು ಪ್ರಯೋಗಶೀಲತೆ. ನಿಮ್ಮ ತಂದೆಯವರ ಕೊಡುಗೆ ಆ ನಾಟಕಕ್ಕೆ ಎಷ್ಟಿತ್ತು, ನಿಮ್ಮ ಮೂವರದ್ದು ಕೂಡ ಕೊಡುಗೆ ಇದೆ. ಆದ್ರೆ ಒಂದು ಕೊಂಡಿಯನ್ನ ನಾವಿವತ್ತು ಕಳೆದುಕೊಂಡಿದ್ದೇವೆ, ಅಶೋಕ್ ಶಾಂತಭಾಗ ಅವರನ್ನ. ನಿರಂತರ ನಿಮ್ಮ ಜೊತೆಗೆ ಇದ್ದು ಎಂತ ಹೇಳಿದ್ರೆ ಎಷ್ಟು ಜನ ನೋಡಿದಾರೆ ಇಂಟರ್ವ್ಯೂ ಅದ ಹೇಳ್ತಾರೆ. ಬ್ರೀಫ್ ಆಗಿ ಹೇಳ್ತೇನೆ, ನಾವು ಅದು ಕಮರ್ಷಿಯಲ್ ಲೆವೆಲ್ ಅಲ್ಲಿ ಹೋದದ್ದೆ ಎಲ್ಲ ಡ್ರಾಮಾ. ಅಲ್ಲಿ ಏನಾಯ್ತಂದ್ರೆ ಅವನು ಪಾಪ ಉದ್ಯೋಗದಲ್ಲಿದ್ದು ಇಲ್ಲಿ ಹಣ ಸಿಗುದಿಲ್ಲ ನಾಟಕದಲ್ಲಿ, ಆದ್ರೂ ಆ ಉದ್ಯೋಗ ಬಿಟ್ಟು ನಾಟಕದಗೋಸ್ಕರ ಇಲ್ಲಿ ನಿಂತು ಏನೋ ಚಿಕ್ಕ ಪುಟ್ಟ ವ್ಯಾಪಾರ ಉದ್ಗತಿ ಅಂತದೆಲ್ಲ ಸೇಲ್ ಮಾಡ್ಕೊಂಡು ನಾಟಕಕ್ಕೋಸ್ಕರ ನಮ್ಗೆ ಸಣ್ಣ ಹೋಟ್ಲ್ ಇತ್ತು ನಡೀತಿತ್ತು. ಆದ್ರೂ ನಾ ಹೇಳಿದೆ ಇಲ್ಲಿ ನಾಟಕದಿಂದ ಇನ್ಕಮ್ ಇಲ್ಲ ಅಂದ್ರೆ ನೀನ್ ಯಾಕೆ ಇದ್ ಬಿಡ್ತಿದ್ಯಾ, ಕೆಲಸ ಬಿಟ್ಟಿದ್ ಯಾಕೆ ಅಂತೇಳಿ. ಪ್ರೈವೇಟ್ ಫರ್ಮ್ ಅಲ್ಲಿ ಇದ್ದಿದ್ದ ಅವನು. ಕಡೆಗೆ ಇಲ್ಲ ಮರ ನಂಗಿದು ಇಷ್ಟ ಅಂತೇಳಿ ಪಾಪ ಅವನು. ಹೌದು, ಆಸಕ್ತಿ ಇದ್ರಿಂದ ಅಂದ್ರೆ ನಾನು ಹೇಳುದು ಅವನೊಂದು ಶ್ರಮದ ಒಂದು ಬೆಲೆ ಇದೆ ಇದಕ್ಕೆ. ಹೌದು, ರಿಸ್ಕ್ ಅಲ್ಲಿ ಮನೆಯವರೆಲ್ಲ ಬೈತಾ ಇದ್ರು, ಕೆಲಸ ಬಿಟ್ಕೊಂಡು ಇಲ್ಲಿ ಇನ್ಕಮ್ ಇಲ್ಲ, ಇಲ್ಲಿ ಜಸ್ಟ್ ನಾವು ಹಬ್ಬಿ ಹೋಗ್ತಾ ಇರೋದು. ಅಲ್ಲಿ ಸಾಹುಕಾರ ಹೇಳಿದ್ರು ನೀನು ದಿವಸ ದಿವಸ ನಾಟಕ ಹೋಗ್ತಾ ಇಲ್ಲಿ ರಜೆ ಹಾಕ್ತಾ ಬಂದ್ರೆ ನಾನು ಬೇರೆ ನೋಡ್ತೇ ಮರೆ ಅಂತ ಹೇಳ್ದಕ್ಕೆ ಆಯ್ತು, ಅವ್ರಿಗೆ ತೊಂದರೆ ಆಗ್ಬಾರ್ದು ದೃಷ್ಟಿಯಿಂದ ಕೆಲಸ ಬಿಟ್ಟದ್ದು. ಬಟ್ ಇಲ್ಲಿ ಉದ್ಯೋಗ ಇಲ್ಲದೆ ಪಾಪ ಒಂದು 4-5 ವರ್ಷ ಸ್ಟ್ರಗಲ್ ಆಯ್ತು. 2009 ತನಕ ಏನೂ ಇನ್ಕಮ್ ಇಲ್ಲ ಇತ್ತು, ಆದ್ರೂ ಏನೋ ಉತ್ಪತ್ತಿಯೋ ಪಿಗ್ಮಿಯೋ ಅದೆಲ್ಲ ಮಾಡಿಕೊಂಡು ಜೀವನ. ಆದ್ರೂ ಇಲ್ಲಿ ಖುಷಿ ಖುಷಿ ಬಂದು ನಂಗೆ ಖುಷಿ ಆಗತ್ತೆ ಮರೆ, ಏನೆಲ್ಲ ನೆಗಾಡ್ತಾರಲ್ಲ ಅದೆಲ್ಲ ದುಡ್ಡು ಮುಂದೆ ಎಂಥದ್ದು ಅಲ್ದ ಅಂತ ಹೇಳ್ಕೊಂಡು ಪಾಪ ಅದಕ್ಕೆ ಅವನು ಕಳ್ಕೊಂಡದ್ದು ನಾವು ಎನ್ಸ್ಲಿಲ್ಲ. ಒಂದು ಸಾಯ ಮುದುಕರಾಗೋ ತನಕೂ ಅಪ್ಪ ನನಗೆ ಮದುವೆ ಮಾಡು ಅಂತ ಕುಣಿತ ಅಂತ ಎನ್ಸಿದ್ದು, ಮಧ್ಯದಲ್ಲಿ ಕೈ ಕೊಟ್ಟು ಬಿಟ್ಟ. ನಂಗೆ ಬಹಳ ಆಶ್ಚರ್ಯ ಅನಿಸೋದು, ನಾನು ರಂಗಭೂಮಿಯಲ್ಲಿ ಸಾಕಷ್ಟು ಮಂದಿ ಇದ್ದಾರೆ, ರಾಜ್ಯದಲ್ಲಿ ಇರ್ಲಿ ದೇಶದಲ್ಲಿ ಇರ್ಲಿ ಇಡೀ ಪ್ರಪಂಚದಲ್ಲಿ ಇರ್ಲಿ, ನಗಿಸೋದಿದೆಯಲ್ಲ ಸರ್, ಅದು ಬಹಳ ಈಸಿ ಅಲ್ಲ. ಬಹುಶಃ ಬೇರೆ ಪಾತ್ರಗಳನ್ನ ಯಾರು ಬೇಕಾದ್ರೂ ಮಾಡಿ ಯಾರು, ಆದ್ರೆ ಹಾಸ್ಯ ಕಲಾವಿದನ ಪಾತ್ರವನ್ನ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ. ನಿಮ್ಮಲ್ಲಿ ಏನ್ ಸರ್ ಆ ತರದ ಒಂದರ ಅಲ್ಲ, ಅದಂದ್ರೆ ನಮ್ಮ ಬೆಳೆಯುವಾಗ ನಮ್ಮ ತಂದೆ ಸ್ವಲ್ಪ ಹಾಸ್ಯ ಜನ ಪರ್ಸನಾಲಿಟಿ ಹ್ಯೂಮರ್ ಸೆನ್ಸ್ ಇರೋದು ಜಾಸ್ತಿ. ಮತ್ತು ನಮ್ಮ ದೇವಿ ಒಂಥರ ನಮ್ಮ ನೋಡಿದ್ರೆ ಐಡೆಂಟಿಟಿ ಕಾರ್ಡ್ ಬೇಡ, ಒಂದು ಸಲ ನೋಡಿದ್ ಸಾಕು, ಇನ್ನು 10 ಸಿಕ್ಕಿದ್ರು ನಮ್ಮನ್ನ ಪರಿಚಯ ಪಡ್ತಾರೆ. ತಂದ್ರೆ ಹೇಳಿದ್ರು ನೀವು ನಮ್ಗೆ ದೇವರೇ ನಾವು ಕುಳುಕಾಗಿ ಹುಟ್ಟಿತ್ತಲ್ಲ ಹೀಗಲ್ಲ ಅಂತ. ಆಗ ತಂದ್ರೆ ನಮ್ಗೆ ಯಾವತ್ತು ಧೈರ್ಯ ತುಂಬುದು, ಎನ್ಸ್ಬೇಡಿ ಇದ್ರಿಂದಲೇ ಎಷ್ಟು ಒಳ್ಳೇದಾಗತ್ತೆ. ದ್ವಾರಕೀಶ್ ಅವರು ಆ ಕರ್ನಾಟಕ ಮ್ಯಾಪಲ್ಲಿ ಬಂದು ಅವ್ರ ಪಿಕ್ಚರ್ ಆಗೋತ್ತಿಗೆ ಕರ್ನಾಟಕ ಕುಳ್ಳ ಕುಳ್ಳ ಅಂತ ಕರ್ಸ್ಕೊಳ್ತಾ ಅಂದ್ರೆ, ಅಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಪಿಕ್ಚರ್ ಮಾಡಿ ನಾನು ಕುಳ್ಳ ಕುಳ್ಳ ಅಂತ, ನಮ್ಗೆ 5 ಖರ್ಚು ಮಾಡಿದೆ ಎಲ್ಲರೂ ಕುಳ್ಳ ಕುಳ್ಳ ಅಂತ ಹೇಳ್ತಾರಲ್ಲ, ನೀವು ಖುಷಿ ಪಡ್ಬೇಕು ಅದರಲ್ಲಿ ಇನ್ನೇನಿಲ್ಲ ಅಂತೇಳಿ. ಅದಕ್ಕೆ ನಾವ್ ಯಾರಿಗೆ ಕೇಳಿದ್ರು ಕುಳ್ಳಪ್ಪು ಅಂತ ಹೇಳಿದ್ರು ಖುಷಿ. ಈಗ ನನ್ನ ಸತೀಶ್ ಅಂತ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ, ಕುಳ್ಳಪ್ಪು ಅಂತ ಕರೀತಾರೆ ಕೆಲವರು, ನಾವೇ ಕುಳ್ಳಪ್ಪ ಅಂತ ಹೇಳ್ಕೊಂಡಿದ್ರು, ಓ ಅಂತ ಹೇಳುದಿಲ್ಲ, ಮೂರು ಮುತ್ತ ಅಂತ ಕರೀತಾರೆ. ಹಾಗಾಗಿ ಸೊ ಇದರಿಂದ ಏನಂತ ಹೇಳಿದ್ರೆ, ತಂದೆ ಹಾಸ್ಯಾಸ್ಪದ ಮನೆಯಲ್ಲಿ ನಾವು ಹೋಟ್ಲಲ್ಲಿ ಕೂತು ಅಂದ್ರು ಹಾಗೆ ಬಂದು ಗಿರಾಕಿಗಳಿಗೆ ಒಂದು ಜೋಕ್ಸ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದ್ರಿಂದ, ಮತ್ತು ಒಂಥರ ಹಾಸ್ಯ ಅಂದ್ರೆ ಮೊದ್ಲೆಲ್ಲ ಸ್ವಲ್ಪ ಹುಬ್ಳಿ ಭಾಷೆ ಅದೆಲ್ಲ ಹಾಕಿ ಮಾಡ್ತಿದ್ರು. ನಮ್ದು ಒಂದು 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 ಇರ ಅಂತ ಹೇಳ್ಬೋದು ಚೇಂಜ್ ಆಗ್ಲಿಕ್ಕೆ ಕಾರಣ. ನಮ್ಮ ನಾಟಕದಲ್ಲಿ ನೋಡಿದ್ರೆ ನೋಡಿ ಈಗ ಹೇಗಿದ್ದೇವೆ ನಾಟಕದಲ್ಲೂ ಹಾಗೆ ಹೆಚ್ಚು ಏನ ಆಂಗಿಕ ಅಭಿಮಯ ಕಾಮಿಡಿ ಅಂದ್ಕೊಳ್ಳೋ ಬೆಂಡ್ ಮಾಡೋದು ಅಂತ ಅಂತದ್ದೇನಿಲ್ಲ. ಸೊ ಜನರಿಗೆ ಸ್ವಲ್ಪ ಅದು ಒಂಥರ ನಾವೇ ಒಂದು ಪಾತ್ರ ಅನ್ನೋ ಮಟ್ಟದಲ್ಲಿ ಫೀಲ್ ಆಗ್ಲಿ ಶುರು ಆಯ್ತು. ಸೊ ಅದೊಂದು ಮೂರು ಮುತ್ತಿನ ಒಂದು ಟ್ರೆಂಡ್. ಟೀಮ್ ಬಂದ್ರೆ ನೀವು ಒಂದು ಸ್ಟೇಜಿಗೆ ಬಂದ್ರೆ ಅದು ಖುಷಿ. ಮತ್ತೆ ಮಾತೆಲ್ಲ ಮಾಮೂಲಿ, ಈಗ ನೋಡಿ ಮಾಡ್ದಾಗ ಹೇಗೆ ಜನ ನೆಗಾಡ್ತೀವಿ ನಾವು ಹಾಗೆ. ಅದಕ್ಕೊಂದು ಸ್ಪೆಷಲ್ ಆಕ್ಟಿಂಗ್ ಅಂತ ಹೇಳಿ ಮಾಡ್ಬೇಕಂತ ಏನು ಇಲ್ಲ. ರಮಾನಾಥ ಎಲ್ಲಿ ಹೋದ್ಯಾಂತನ ಜನರಿಗೆ ಅದೆಲ್ಲ ಒಂಚೂರು ಒಂದು ಶೈಲಿ ಬದಲಾವಣೆ ಆಯ್ತಲ್ಲ, ಜನ ಸ್ವಲ್ಪ ಇಷ್ಟ ಪಡ್ಲಿ ಪ್ರಾರಂಭ. ಅದೊಂದು ಮನಸ್ಸೊಳಗೆ ಹೋಗಿ. ಹೌದೌದು, ಸತ್ಯ ಹೇಳ್ತೇನೆ, ಮಧ್ಯ ಮಧ್ಯ ನಾಟಕಕ್ಕೆ ಜನ ಇಲ್ಲದಕ್ಕೋಸ್ಕರ ಸಪೋರ್ಟ್ ಇಲ್ಲದಕ್ಕೋಸ್ಕರ ಆರ್ಟಿಸ್ಟ್ ಬರುದಿಲ್ಲ ಇತ್ತು. ಮನೆಯವರೆಲ್ಲ ನಾಟಕ ಅಂದ್ರೆ ಒಂಥರ ಎಂತದ ನಾಟಕ ಅಂದ್ರೆ ಅಂತ ನಿಕೃಷ್ಟ ಭಾವನೆ ಇತ್ತು, ಇಲ್ಲ ಅಂತ ಹೇಳುತ್ತೆ. ಆ ಭಾವನೆ ಹೋಗ್ಲಿಕ್ಕೆ ಈ ಮೂರು ಮುಖ್ಯ ಕಾರಣ.
ಈಗ ಒಂದು ಬೆಲೆಯೇ ಬೇರೆ. ಯಾಕಂದ್ರೆ ನಾವು ಎರಡನ್ನೂ ಅನ್ಭವಿಸಿದ್ದೇವೆ. ನಾವೆಲ್ಲ ಹೋದಾಗ ನಾಟಕದ ಒಂಚೂರು ಇದೇ ಇದ್ದಿತ್ತಲ್ಲ. ನಿಮ್ಮ ತಂದೆಯವರ ಕಾಲದಲ್ಲಿ ಇರ್ಲಿ ಅಥವಾ ಸುಮಾರು ವರ್ಷಗಳ ಒಂದು ಐದು ದಶಕಗಳ ಹಿಂದೆ ನಾಟಕ ಅಂದ್ರೆ ಆಟಕದವರು ಅವರ ಆಮೇಲೆ ನಾಟಕದವರು ಅವ್ರಿಗೆ ಇಲ್ದಿ ಚಟ ಇಲ್ಲ ಅಸಡ್ಡೆಗಳು ಇವತ್ತಿಗೂ ಕೂಡ ಎಷ್ಟೋ ಜನರಲ್ಲಿ ಸಿನಿಮಾ ರಂಗದವರಿಗೆ ಹೌದು ನಾಟಕದವರಿಗೆ ಹೋಗುದು ಬೇಡ ಅಂತ ಮನೆಯಿಂದ ಆರ್ಟಿಸ್ಟ್ ಸಿಗುದಿಲ್ಲ. ಇದನ್ನೆಲ್ಲ ಹೇಗೆ ಮೀರಿ ಬೆಳೆದ್ರಿ ಸರ್? ಹೌದು ಸರ್, ಅದೇ ಅದಕ್ಕೆ ಅದಕ್ಕೆ ಒಂದು ಶಿಸ್ತ್ ಅಂತ ನಾವು ಮಾಡಿತ್ತು. ಅಂದ್ರೆ ಬೇರೆ ತರ ಅಂತೇಳಿಲ್ಲ, ಇದು ಜನರದ ಅಭಿಪ್ರಾಯ ತಪ್ಪಂತ ನಾನು ಹೇಳ್ತಾ ಇಲ್ಲ. ನಾವು ಕಲಾವಿದರು ಕೆಲವರು ಮಾಡಿಕೊಂಡ ರೀತಿಗಳು ಹಾಗೆ ಇತ್ತು ಮೊದ್ಲೆಲ್ಲ ವಿಷಯ. ಅಲ್ಲಿ ಸೇರದ ಒಂದು ಕೂಡಲೆ ಹಾಳಾಗುವಂಥದ್ದು, ಬೇರೆ ಒಂದು ದುಶ್ಚಟಗಳಿಗೆ ಬಲಿಯಾಗುವಂಥದ್ದು. ಸೊ ಅದ ಟ್ರೆಂಡ್ ಅನ್ನ ನಾನು ನಮ್ಮ ಸಂಸ್ಥೆಯಲ್ಲಿ ಚೇಂಜ್ ಮಾಡಿಯೇ ಕೊಟ್ಟಿದ್ದು. ಮೇನ್ ಕಾರಣ ಅದೊಂದು ಪ್ಲಸ್ ಪಾಯಿಂಟ್ ನಮ್ಮ ತಂದೆಯರಿಂದ. ಹಾಗೆ ಮುಖ್ಯವಾಗಿ ನಮ್ಮ ನಾಟಕದಲ್ಲಿ ರೂಪಕಲಾ ಹಿಸ್ಟ್ರಿಯಲ್ಲೇ ಎಲ್ಲಿ ಬೇಕಾದ್ರೂ ನಿಂತು ಹೇಳ್ತೇನೆ, ಈ ಕುಡಿದು ಮದ್ಯಪಾನ ಮಾಡಿ ಪಾತ್ರ ಮಾಡಿದವರೇ ಇಲ್ಲ, ಯಾವ ಕಲಾವಿದರು ಇಲ್ಲ. ಮಾಡಿದೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ದಿವಸ ನಾವು ಇಲ್ಲ, ತಂದೆಯವ್ರು ಮಾಡ್ಕೊಂಡು ಬಂದದ್ದನ್ನ ನಾನು ಇದು ಇಲ್ಲಿ ಮಾಡ್ಕೊಂಡು. ಹೌದು. ಸೊ ಅದರಿಂದ ಯಾರೋ ಒಬ್ರು ನಾಟಕ ಆದಕೂಡ ಹೆಂಗಸರು ಮಕ್ಕಳು ಫ್ಯಾಮಿಲಿಯಿಂದ ಒಳ ಬಂದ ಮಾತಾಡಿದ್ರು, ಒಂದು ಸ್ಮೆಲ್ ಬಂತಂದು ಕೂಡ್ಲೆ ಯಾರೋ ಕುಡ್ದಿದ್ರು ಕುಡ್ದು ಮಾಡಿ ಒಂದು ಬ್ಯಾಡ್ ಒಪಿನಿಯನ್. ಎಷ್ಟೇ ಒಳ್ಳೇದು ಮಾಡ್ಲಿ ಜನರ ಮನಸ್ಸಿಗೆ ಅದು ಹೋಯ್ತದ್ದು, ಅದು ಕುಡ್ದು ಯಾರು ಡ್ಯಾನ್ಸ್ ಮಾಡಿ ದೊಡ್ಡ ವಿಷಯ ಅಲ್ಲ ಅಂತ ಬರ್ತಿತ್ತು. ಸೊ ಆ ಭಾವನೆ ತೆಗೆದು ತುಂಬಾ ವರ್ಷ ಹೋಯ್ತು ಜನರಿಗೆ. ಇಲ್ಲ ಮರೆಯ ಅಂತ ಟವ್ರ ಇಲ್ಲ, ದೇವ್ರ ಪೂಜೆ ಮಾಡ್ಕೊಂಡು ರಂಗಭೂಮಿ ಪೂಜೆ ಮಾಡಿ ಕಾಯಿ ಹೊಡೆದು ಆ ಶಿಸ್ತಿಂದ ಟೈಮ್ ಪಂಕ್ಚುಯಾಲಿಟಿ ಎಲ್ಲವನ್ನ ಮೇಂಟೈನ್ ಮಾಡಿದ್ರಿಂದ ಅದಕ್ಕೊಂದು ನಾನು ಹೇಳುದು ನಾವೇ ಮೂರು ಮುತ್ತವರೇ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಕೆಲವರು ಮಾಡ್ತಾ ಇದ್ದಾರೆ. ಅದರಿಂದ ಈ ಆರ್ಟಿಸ್ಟಿನ ಇದು ಇದೇ ಚೇಂಜ್ ಆಯ್ತು. ಈಗ ಈಗ ಹೋಗಲಿ ಸಿಗುವ ಒಂದು ಸನ್ಮಾನ ಮಾನ ಎಲ್ಲ ನೋಡಿದ್ರೆ ನಾನು ಬೇಡ ಅಂತ ಹೇಳ್ತಿದ್ದೆ ತಂದೆಯವ್ರ ಹತ್ರ, ನಾಟಕ ಎಲ್ಲ ಬೇಡಪ್ಪ ಜನ ಕಾಂಬಕ್ಕಿಲ್ಲ, ಎಷ್ಟೋ ಕಡೆ ನಾಟಕ ಬುಕ್ಕಿ ಇಲ್ಲ ಇಲ್ಲ ನಾವು ನಾಟಕ ಮಾಡುವುದಿಲ್ಲ, ಮತ್ತೇನಕ್ಕಲ್ಲ, ತಪ್ಪು ತಿಳ್ಕೊಳ್ಬೇಡಿ. ನಮ್ಗೆ ಉದ್ಯೋಗ ಹೋಟ್ಲ್ ಇತ್ತು, ಹೋಟ್ಲ್ ಬಂದ್ ಮಾಡಿ ಹೋಗುವಾಗ ಏನು ಇನ್ಕಮ್ ಸಿಗುದಿಲ್ಲ, ನಾಟಕದಿಂದ 5 paisa ಇನ್ಕಮ್ ಇಲ್ಲ, ಜಸ್ಟ್ ಹಬ್ಬಿಗಾಗಿ ಹೋಗ್ತಾ ಇತ್ತು. ಹಾಗೆ ಏನ್ ಮಾಡೋದು, ಇನ್ನು ನಾಟಕ ಮಾಡ್ತಾ ಇದ್ರೆ ಹೋಟ್ಲ್ ಬಂದ್ ಮಾಡಿದ್ರೆ ಗಿರಾಕಿಗಳು ಇರುವುದಿಲ್ಲ, ಉದ್ಯೋಗಕ್ಕೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ನಾಟಕ ಬೇಡ 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 ಅಂತಿದ್ದೆ. ಎಷ್ಟೋ ಫೋನ್ ಬಂದಾಗ ನಾನು ಇಲ್ಲ ನಾಟಕ ಮಾಡೋದಿಲ್ಲ ಅಂತ ಇಟ್ಟ ವ್ಯಕ್ತಿ ನಾನು. ಈಗ ನಂಗೆ ಫೀಲ್ ಆಗ್ತಾ ಉಂಟು, ಈ ಕಣ್ಣಲ್ಲಿ ನೀರು ಬರುತ್ತೆ, ಅದೇ ನಾಟಕದಿಂದ ನಂಗೆ ಕುರಿತು ಸನ್ಮಾನ ಮಾಡುವಾಗ ಗಿಲ್ಟಿ ಫೀಲ್ ಆಗುತ್ತೆ. ಇದೇ ನಾಟಕ ನೀನು ಒಂದು ಟೈಮಲ್ಲಿ ಬೇಡ ಅಂತ ಕೈ ಮಾಡು ಅಂದ್ರೆ ನನ್ನ ಉದ್ದೇಶ ನಾಟಕ ಕೆಟ್ಟದಂತ ಹೇಳಿ ಅಲ್ಲ, ಜೀವನ ಜೀವನ ಆಗುದಿಲ್ಲ. ಬಂದು 10 ದಿವಸ ಡೆಲ್ಲಿಗೆ ಹೋಯ್ತು ಅಂದ್ರೆ 10-20 ದಿವಸ ಬಂದು ಗಿರಾಕಿಗಳು ಬರುದು ಹೊಟ್ಟೆ ಯಾವತ್ಕೊಂಡ್ರು ಬಂದಿರೋದು ಮಾರೆ ಅಂತೇಳಿ ಬಂದೇ ಬರ್ದೇ ಇರ್ತಾರೆ. ಈಗ ಆದ್ರಿಂದ ಭಾರಿ ಬೇಜಾರಾಗಿ ನಾನು ಬೇಡ ಅಂತ ಉದ್ದೇಶ ಬಿಟ್ರೆ ನಾಟಕಕ್ಕೋಸ್ಕರ ಅಲ್ಲ. ಈಗ ಆ ನಾಟಕದಿಂದ ಇಷ್ಟು ಸನ್ಮಾನ, ವಿದೇಶಕ್ಕೆ ಹೋದೆ, 5 paisa ಖರ್ಚು ಮಾಡದೆ, ಇದೆಲ್ಲ ಸಿಕ್ಕಿದಂಗೆ ನಾಟಕದಿಂದ, ಎಲ್ಲವೂ ನಾಟಕದಿಂದ. ಆಗ ಮಾತು ಈಗಲೂ ನಂಗೆ ಕಳೆದ ಹೊರಟು ಎಷ್ಟು ಫೋನ್, ಇಲ್ಲ ಇಲ್ಲ ನಾಟಕ ಮಾಡುದು, ಇಲ್ಲ ಇಲ್ಲ ನಾಟಕ ಇಲ್ಲ, ಅಪ್ಪ ಒಳಗೆ ಹೋದಂದು ಕೂಡ ಇಲ್ಲ ನಾಟಕ ಇಲ್ಲ ನಾಟಕ. ಹೋಲ್ ಯೂನಿವರ್ಸಿಟಿ ಅಂದ್ರೆ ನಾಟಕ ಅಂದ್ರೆ ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ದಾರೆ ನಾಟಕ ಅಂತ ಹೇಳಿದ್ರೆ ಒಂದು ವಿಶ್ವವಿದ್ಯಾನಿಲಯ, ನಾನಲ್ಲಿ ಎಲ್ಲದನ್ನು ಕಲಿಬಹುದು. ಸೊ ಅದು ನಿಜ ಅಲ್ವಾ? ಖಂಡಿತ ಖಂಡಿತ. ನಾನು ಫಿಲ್ಮ್ ಅಲ್ಲೂ ಮಾಡಿದೆ ಸಣ್ಣ ಸಣ್ಣ ಪಾತ್ರ, ದೊಡ್ಡ ಮಟ್ಟ ಗುರುತಿಸುವಂತದ್ದು ಏನಲ್ಲ, ಒಂದು ಮಳೆಗಾಲ ನಾಟಕ ಇದ್ದಾಗ ಒಂದ್ ನಂಗೆ ಒಂದು ಏನ್ ನೋಡುವ ಅಂತ ಹೇಳ್ಕೊಂಡು, ಆದ್ರೆ ನಾಟಕ ನಾಟಕವೇ ನಾಟಕ. ಹೌದು ಹೌದು, ಅದು ಸಿಗುವ ಒಂದು ಎಂಜಾಯ್ಮೆಂಟ್, ನಿಮ್ಮೊಟ್ಟಿಗೆ ನಾವಿರ್ತೇವೆ, ನಿಮ್ಮೊಟ್ಟಿಗೆ ನಾವಿರ್ತೇವೆ, ನಡೀತಾ ಇರ್ತದೆ. ಫಿಲ್ಮಾರ್ ಆಗಲ್ಲ, ನಮ್ಮ ಹತ್ರ ಆಗ್ಲಿಲ್ಲ 10 ಸಲ 5 ವರ್ಷ ಕಡೆ ಕ್ಯಾಮರಾದವ್ರು ಹೆಲ್ಪ್ ಮಾಡ್ಕೊಂಡು ಎಲ್ಲ ಹಿಂದಿನ ಏನಾದ್ರೂ ಮಾಡ್ಬೋದು. ಇಲ್ಲ ಆಗಲ್ಲ, ಲೈವ್ ಡೈಲಾಗ್ ಸ್ಪಾಟ್, ನೀವು ಸ್ಪಾಟ್ ಅಲ್ಲೇ ನೆಗಾಡ್ತೀರಿ, ಇದ್ರ ಕೂಡಲೇ ಗೊತ್ತಾಗ ರಿಸಲ್ಟ್ ಕೂಡಲೇ ಗೊತ್ತಾಗುತ್ತೆ. ನಮ್ ಜೋಕ್ಸ್ ಇಷ್ಟಲ್ಲೇ ಉಂಟು ಈ ನಾಟಕದಲ್ಲಿ, ಜೋಕ್ಸ್ ನೆಗಾಡ್ಲಿಲ್ಲ ಅಂದ್ರೆ ನಾವು ಫೇಲ್ ಅಂತ ಫೇಲ್ ಅಂತ ಲೆಕ್ಕ. ನಾವು ಹೊರ ಬಂದ ನಾಟಕ ಹೆಂಗೈತೆ ಕೇಳಂಗ್ ಕೇಳಿ ಕೇಳ್ಕಂತಿಲ್ಲ. ಇಲ್ಲ ಇಲ್ಲ, ಬಹಳ ನಂಗೆ ತುಂಬಾ ಕುತೂಹಲ ಅನ್ಸೋದೆ ಅಂದ್ರೆ ತುಂಬಾ ಜನ ಹಾಸ್ಯ ಕಲಾವಿದರನ್ನ ಕಾಮಿಡಿಯನ್ಸ್ ಅನ್ನ ನೋಡಿದ್ದೇವೆ. ಸೊ ತುಂಬಾ ಜನ ನೋಡಿದ್ದಾರೆ. ಏನ್ ಕೇಳಿದ್ರೆ ಆನ್ ಸ್ಕ್ರೀನ್ ಅಲ್ಲಿ ಅಥವಾ ರಂಗಭೂಮಿಯಲ್ಲಿ ಅವರು ಸಾಕಷ್ಟು ಜನರನ್ನ ನಗಿಸ್ತಾರೆ, ಆದ್ರೆ ಅವರ ಜೀವನ ಹಾಗಿರಲ್ಲ. ಅವರದ್ದೇ ಆದಂತ ಒಂದು ಪರಿಪಾಟಿ ಇರ್ಲಿ, ಜೀವನ ಬದುಕು ಎಲ್ಲ ಸಮಸ್ಯೆಗಳು. ನೀವು ಇಷ್ಟು ಜನರನ್ನ ಇಷ್ಟು ವರ್ಷಗಳ ಕಾಲ ನಗಿಸಿದ್ದೀರಲ್ಲ ಸರ್, ನಿಮ್ಮ ಜೀವನ ಹಾಗೆ ಇದೆಯಾ, ಹಾಗೆ ಇರ್ಬೇಕು ಅನ್ನೋದೇ ಎಲ್ಲ ಅಭಿಮಾನಿಗಳ ಅಭಿಪ್ರಾಯವೂ ಕೂಡ. ಆದ್ರೆ ನಿಮ್ಮಲ್ಲಿಯೂ ಕೂಡ ಆ ತರದ ಎಲ್ಲವೂ ಕೂಡ ಇರುತ್ತೆ. ಎಲ್ಲರ ಜೀವನದಲ್ಲಿ ಇದ್ದದ್ದೇ ಇಲ್ಲ ಅಂತ ಹೇಳಿದಿಲ್ಲ, ಸ್ಪೆಷಲಿ ಆಸೆಗಾರನ್ಕೊಂಡು ಜನರಿಗೆ ಅದೊಂದು ಸ್ಪೆಷಲ್ ಅಟ್ರಾಕ್ಷನ್ ಇರುತ್ತೆ, ಅವನೇ ಗಡಿಸಿದ್ರಲ್ಲ ಇವರು ಅಂತ. ಆದ್ರೆ ತುಂಬಾ ಆಸೆಗಾರನ ನೋಡಿದೆ,
ತುಂಬಾ ಆಸೆಗಳಿಂದ ತುಂಬಾ ನೋವಿದ್ದೇ ಇದೆ. ತುಂಬಾ ಅಂದ್ರೆ ನಾವು ಎಷ್ಟು ನೆಗಡ್ತೀವೋ ಅದ್ರ 100% ನೋವಿದ್ದೇ ಇರುತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ವೈಯಕ್ತಿಕ ನಮ್ದೇ ಹೇಳುದಾದ್ರೂ ತುಂಬಾ ಉಂಟು. ಅದ್ ಯಾಕೆ ನಾವು ಹೇಳುದಿಲ್ಲ ಅಂದ್ರೆ ಜನರ ನೆಕ್ಸ್ಟ್ ನಮ್ಮನ್ಸಿ ಒಂದು ಕರ್ಟೆಸಿ ಬರುತ್ತೆ, ಅಂತ ಫೀಲಿಂಗ್ ಬರುತ್ತೆ, ಬರ್ಬಾರ್ದು ಬದುಕುಳ್ ನೀವು ಅದನ್ನೇ ಆಲೋಚನೆ ಮಾಡಿ ಚಚಾಚಾಚೆ ಅಂತ ಹೇಳ್ತೀವಿ. ನಾವು ನೆಗಡ್ಸೋ ಉದ್ದೇಶ ಬೇರೆ ಆಗುತ್ತೆ. ಎಲ್ಲಿ ತನಕ ಅಂದ್ರೆ ನಮ್ಮ ತಂದೆ ತೀರಿ ಒಂದ್ ದಿವಸ ನಾವು ಸಂಜೆ ಹೆಣ ಸುಟ್ಟು ಸಂಜೆ ಪಾತ್ರ ಮಾಡಿದ್ದೇವೆ, ತಲೆ ಸಮೇತ ಬಳಸ್ಕೊಳ್ಳಿಲ್ಲ. ಭಟ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಮ್ಮ ಕಷ್ಟದಲ್ಲಿ ತಲೆ ಬಳಸ್ಕೊಳ್ಳೇಬೇಕು. ಯಾ ಉದ್ದೇಶ ಏನಂದ್ರೆ ಕಮಿಟ್ಮೆಂಟ್ ನಾಟಕಗಳು ಉಂಟು, ತಲೆ ಬಳಸ್ಕೊಳ್ಕೊಂಡು ಕೇಳ್ತಾರೆ ಏನು ಅಂತ. ಓ ತಂದೆ ತೀರಿ ಹೋದಂದ್ ಕೂಡಲೇ ಹೆಚ್ಚಿನ ಜನರಿಗೆ ಗೊತ್ತು ಉಂಟು, ಆದ್ರೂ ತಾಯಿ ತೀರಿ ಹೋದಾಗೂ ಹಾಗೆ ಮಾಡ್ಲಿಲ್ಲ ನಾವು. ಅಂದ್ರೆ ಉದ್ದೇಶ ಏನಂತ ಹೇಳಿದ್ರೆ ನಾವು ನಮ್ಮ ದುಃಖ ಹೋಗಿ ನೆಗಡ್ತಿಗೆ ಹೋಗುವಂತ. ನೀವು ನಮ್ಮ ನೋಡಿ ಶೇ ಪಾಪ ಮಾರೆ ಇವತ್ತು ಅವನ ಅಪ್ಪ ನೇಣ ಸುಟ್ಟು ಅಂತ ಹೇಳಿದ್ರೆ ನಾವು ಬಂದದ್ದು ವೇಸ್ಟ್ ಆಯ್ತದೆ, ಸಾರ್ಥಕ ಆಗ್ಲಿಲ್ಲ. ನಾವು ತಗೊಳ್ಳೋ ಹಣಕ್ಕೆ ನ್ಯಾಯ ಸಿಕ್ಲಿಲ್ಲ ಅಲ್ಲಿ. ಅದರಿಂದ ನಾವು ಅಂತ ಅದನ್ನೆಲ್ಲ ಮುಚ್ಚುಮರಿ ಇಂಥದ್ದನ್ನ ನಾನು ಸಣ್ಣ ಸಣ್ಣದಲ್ಲ ನಮ್ಮ ಜೀವನದಲ್ಲಿ ಹೇಳಿಲ್ಲ, ಒಟ್ಟು ಸಹಕಲ್ಲವಿದ್ರೆ ಜೀವನದಲ್ಲ. ನಿನ್ನೆ ಆಗಿ ಒಂದು ನಿನ್ನೆ ಆಟಗಾಡೋತಿ ಆಗಿ ಪಾಪ ಬೈಕ್ ಇಂದ ಬರುವಾಗ ದನ ಆಟ ಬಿದ್ದು ಯಾರ ಹತ್ರ ಹೇಳಿಲ್ಲ. ನಮ್ಮೊಳಗೆ ಪಾತ್ರವನ್ನು ಚೇಂಜ್ ಮಾಡಿ ಅವ್ರ ಆಸ್ಪತ್ರೆಯಲ್ಲಿ ಇದ್ದಿದ್ರು ಪಟ ಪಟ ಅಂತೇಳಿ. ಪ್ರೆಷರ್ ಇವ್ರ ನಾಟಕ ಹೇಗಾಗುತ್ತೆ ಮಾರೆ, ಕುಂದಾಪುರದಲ್ಲಿ ಆಡೋದು ತುಂಬಾ ಟೈಮ್ ಆಯ್ತು ಆಡದೆ, ಹಾಗೆಲ್ಲ ಮನ್ಸಿಗೆ ಬರ್ತಾ ಇರುತ್ತೆ. ಇಂಥದ್ದೆಲ್ಲನು ಪಾಪ ಅಶೋಕ್ ಒಂದು ಹಾಗೆ ಮಗುದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದನ್ನು ನೋಡ್ದವ ಯಾರು ತಂದೆ ಆದವ ಎಂತ ಬೇಡ ಮಾರ ನಂಗೆ ಜೀವನದಲ್ಲಿ ದೇವರಿದು ಅಂತ ಇರುತ್ತಿದ್ದು. ಅವ ಬಂದ ಅಲ್ಲಿ ಒಂದು ನೆಗಾಡಿಸೋದು ವ್ಯಾನ್ ಅಲ್ಲಾಗ್ಲಿ ನಾಟಕದಲ್ಲಾಗ್ಲಿ ಸ್ಟೇಜ್ ಅಲ್ಲಾಗ್ಲಿ ನಗಡ್ ನಗಡ್ತಾ ಎಲ್ಲೂ ಹೋದ್ರು ಎಂತ ಕೇಳ್ರೆ ಮನೆ ಹೊತ್ಕೊಳ್ಳೋದೇ ಅಲ್ಲವ ನಮ್ಮ ಮಗನು ಹುಡುಗರು ಅಂತ. ಅದಕ್ಕೋಸ್ಕರ ಹೆಣ್ಮಗು ಪಾಪ ಅವ್ರದ್ದು ಪ್ರಾಬ್ಲಮ್, ನಮ್ಮ ತಮ್ಮಂದು ಹಾಗೆ ಹೋಟೆಲ್ ಇದ್ದ ಮಗು ಇಂಥದ್ದೆಲ್ಲ. ಮತ್ತೊಬ್ರು ನಾಗೇಶ್ ಅಂತಿದ್ದಾರೆ ಅವ್ರದ್ದು ಹಾಗೆ. ಇಂಥ ಜೀವನದಲ್ಲಿ ಕಲ ತುಂಬಾ ಆಗ್ತಾ ಇರುತ್ತೆ. ಆದ್ರೆ ನಮ್ಮ ವೃತ್ತಿ ನಾನು ಹೇಳೋದು ಅಲ್ಲಿ ಮಾತ್ರ ನಾವು ತೋರಿಸ್ಕೊಳ್ಲಿಕ್ಕೆ ಇಲ್ಲ, ಹೇಳುದೇ ಇಲ್ಲ, ಹೇಳೇ ಇಲ್ಲ. ತಾಯಿ ತೀರಿ ಒಂದು ಎಷ್ಟೋ ಜನ ನಾವು ಹೇಳೇ ಇಲ್ಲ ಅಲ್ಲಿ ಎಲ್ಲಿ ತನಕ. ಅಲ್ಲಿ ಮಾತ್ರ ಫೋನ್ ಬಂದಿತ್ತು, 8:30 ಫೋನ್ ಬಂದಿತ್ತು. ನಾನು ಕಾರವಾರ ಇಚ್ಚಕಡ ಅಲ್ಲಿ ಡ್ರಾಮಾದಲ್ಲಿ ಇದ್ದೆ, ಅಮ್ಮ ಓದು ಅಂತ. ಅನಂತರ ಇಟ್ಟು ನಾಟಕ ಮಾಡಿದ್ದೇವೆ ನಾವು, ಒಂದು ಚೂರು ಹೇಳಿಲ್ಲ. ಬಡ ಬಡ ಅಂತ ಪ್ಯಾಕ್ ಮಾಡಿ ಸೀದ ಬಂತು. ಏನೇನು ಬಡ ದುಡ್ಡು ಕಡೆಗೆ ಮತ್ತೆ ಇದ್ರಲ್ಲಿ ಕಳಿಸಿ ಗೂಗಲ್ ಪೇ ಅಲ್ಲಿ ಕಳಿಸಿ, ಏನಿಲ್ಲ ಏನಿಲ್ಲ ಅಂತ. ಕಡೆಗೆ ಅಂತ ಇದು ಗೊತ್ತಾದಷ್ಟು ಗಮ್ಮತ್ತ ಎಲ್ಲ ನೆಗಾಡಿದ್ರು. ಕಡೆಗೆ ಓದ್ಕೊಳ್ಳಿ ಇದೇ ವಿಷಯ ಮಾತಾಡಿದ್ರೆ ಅಲ್ಲಿ ವಾತಾವರಣವೇ ಚೇಂಜ್ ಆಗುತ್ತೆ. ಹಾಗಾಗಿ ನೋವು ತುಂಬಾ ಜೀವನದಲ್ಲಿ ಇಲ್ಲ. ಆದ್ರೂ ದೇವ್ರು ನಾನು ಹೇಳುದು ನಾಟಕದಿಂದ ಸುಮ್ಮನೆ ನಾಟಕದ ಬಗ್ಗೆ ಏನ್ ಹೇಳ್ಬಾರ್ದು, ನಮ್ಗೆ ಎಲ್ಲ ಕೊಟ್ಟದ್ದು ದೇವ್ರು ನಾಟಕದಿಂದಲೇ. ಈಗ ನೀವು ಬಂದದ್ದೇ ನಂಗೆ ನಾಟಕದಿಂದ, ನಾನು ಕುಳ್ಳಕ್ಕಿದ್ದ ಅಂತ ಹೇಳಿ ಅಲ್ಲ, ಯಾವ್ದಕ್ಕೂ ಎಂಟ್ರಿ ಮಾಡಿ ನಂಗೆ ಗೊತ್ತುಂಟದ್ದು. ನಾನು ಇನ್ನು ನಾಟಕ ಒಳ್ಳೆ ಮಾಡ್ರಿ ಇನ್ನು 10 ಸಲ ಬರ್ತೀರಿ ನೀವು, ಅದು ನಮ್ ತಲೆಯಲ್ಲಿ ಉಂಟು. ಸೊ ಕಲೆಗೆ ಬೆಲೆ ಕೊಡ್ತಾರೆ ಜನರು ತುಂಬಾ. ನಾವು ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ನೋಡ್ಬೇಕು, ಕಲಾವಿದರಂದ್ರೆ ಫಿಲ್ಮ್ ಸ್ಟಾರಿಗೆ ಎಷ್ಟೇ ಎಷ್ಟು ಬೆಲೆ ಕೊಡ್ತಾರೆ ನೋಡು. ಅದೇ ನೀವು ಹೇಗೆ ಮಾತಾಡಿದ್ರೆ ಅದೇ ಹೇಳ್ತಾರೆ, ಒಂದು ನುಕ್ಸು ಸುಲಭ ಅಲ್ಲ. ನೀವು ಅಷ್ಟು 3 ಗಂಟೆ ನಮ್ಮ ಮನೆ ಗಡಿಸಿದ್ದೀರಿ, ಬನ್ನಿ ನಮ್ಮ ಮನೆ ಬನ್ನಿ, ಇದು ಬನ್ನಿ ಅದು ಬನ್ನಿ, ಇತ್ತಕೊಳ್ಳಿ ಎತ್ತಕೊಳ್ಳಿ ಅಂತ ಖುಷಿ. ಮತ್ತೆ ಹಾಸ್ಯ ಕಲಾವಿದ್ರೆ ನೋವು ಎಷ್ಟೇ ಇರ್ಲಿ, ಆ ಎಲ್ರಿಗಿಂತ ಹೀರೋಗೆ ಮಾಡ್ಲಿ ಹೀರೋಯಿನ್ ಮಾಡ್ಲಿ ಯಾರಿಗೆ ಮಾಡಿ, ಹಾಸ್ಯ ಕಲಾವಿದ ಬೆಲೆ ಜಾಸ್ತಿ ಬನ್ನಿ ಅಂತ ಹೇಳ್ತಾರೆ. ಹಂಗಾಗಿ ಸೊ ನಿಮ್ಮ ಬೇರೆ ಬೇರೆ ಇಂಟರ್ವ್ಯೂಗಳನ್ನ ಬೇರೆ ಬೇರೆ ಕಡೆ ನೀವು ಹೇಳಿರೋದನ್ನ ನಾನು ನೋಡಿದ್ದೆ. ನಿಮ್ಮ ತಂದೆಯವರು ಒಂದ್ ಸಂದರ್ಭದಲ್ಲಿ ಸಿನಿಮಾ ಮಾಡೋದಕ್ಕೆ ಹೋಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಹೋಗಿ ಸೋತ್ರು, ಅದಾದ್ಮೇಲೆ ರಂಗಭೂಮಿಯನ್ನ ಕಟ್ಟರು. ನೀವು ಕೂಡ ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಿನಿಮಾವನ್ನ ಬೇಡ ನಮ್ಗೆ ಅವಕಾಶಗಳಿದ್ರು ಕೂಡ ನಿರಾಕರಣೆ ಮಾಡಿದ್ರಿ. ಸೊ ಆದ್ರೂ ಒಂದಿಷ್ಟು ಸಿನಿಮಾಗಳಲ್ಲಿ ನೀವು ಸಣ್ಣ ಸಣ್ಣ ಪಾತ್ರಗಳಂತ ಯಾಕೆ ಅನಿಸ್ತು ಆ ತರದ ಒಂದು ಆಗೆಲ್ಲ ನಿಮ್ ತಂದೆಯವರು ಒಳ್ಳೆ ಸಂಪರ್ಕ ಇತ್ತು, ಆಗ ರಂಗಭೂಮಿಯಲ್ಲಿ ದೊಡ್ಡ ದೊಡ್ಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದವರ ಸಂಪರ್ಕ ಇತ್ತು, ಅವಕಾಶಗಳನ್ನು ಬಳಸ್ಕೊಳ್ಬಹುದಿತ್ತಲ್ಲ. ಯಾಕಂದ್ರೆ ತಂದೆಯವರು ಅದೇ ಅದು ನೋಡಿ, ಯಾಕಂದ್ರೆ ನಮ್ಮ ಜೀವನದಲ್ಲಿ ಆಗ ಎಷ್ಟೋ ಲಕ್ಷ ಹಾಕಿದ್ದು ಪೆಟ್ಟು ಬಿದ್ದದ್ದು, ನಾವು ಇಡೀ ಜೀವಮಾನ ಇಡೀ ಅದನ್ನೇ ಮನ್ಸಿಗೆ ಕೊರಗಿ ಹೋಯ್ತು ನಮ್ಗೆ, ಬೇಡ ಫಿಲ್ಮ್ ಬೇಡ ಅಂತ. ಆಗಿನ ಟೈಮಲ್ಲಿ ಆ ಹೋಟ್ಲ್ ಸಂಪಾದನೆಯಿಂದ ತೆಗ್ದದೆಲ್ಲ ಹಣ ಹಾಕಿ ಹಾಕಿ ಅನಂತರ ತಂದೆ ಹೇಳುದು ಬೇಡ ನಾಕ ಬೇಡ ಮಾರೆ ಪಿಕ್ಚರ್ ಎಲ್ಲ ಬೇಡ, ನಮ್ಮಂತವ್ರಿಗೆ ಹೇಳಸದೆಲ್ಲ ಇದೆಲ್ಲ ನಾಟಕ ಎಲ್ಲಿ ಮರ್ಯಾದೆ ಕೊಡ್ತಾರೆ ಇದ್ರಲ್ಲೇ ಇರಿ ಅಂತ ಮನ್ಸಿಗೆ ಕೂತೆ ಹೋಯ್ತು. ಎಷ್ಟೆಲ್ಲ ಅವಕಾಶ ಬಂದು ಎಷ್ಟೆಷ್ಟು ನಾನು ನಾವು ದೊಡ್ಡ ಸಿಗೋ ತರ ಹೇಳಲಿಕ್ಕೆ ಹೋಗುದೇ ಇಲ್ಲ, ಎಂತೆಲ್ಲ ಒಳ್ಳೊಳ್ಳೆ ಪಿಕ್ಚರ್ ಇದು ಬಂದದ್ದುಂಟು. ಹೌದು, ನಮ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ, ಕಮಿಟ್ಮೆಂಟ್ ಆಗುದೇ ಇಲ್ಲ ಅಂತ ಹೇಳ್ತಾ ಬಂದ್ ಬಿಟ್ರೆ ಯಾಕೋ. ಅದು ತಂದೆ ಮಾಡ್ಕೊಂಡ್ರೆ ಅಂಬರೀಷ್ ಆರತಿ ಮುಸುರ್ ಕೃಷ್ಣ ಅಂತೆಲ್ಲ ದೊಡ್ಡ ಆಕ್ಟರ್ನ ಹಾಕಿ ಫಿಲ್ಮ್ ಆಕ್ಟರ್ ಆಗ್ಬೇಕಂತ ಹೋದ್ರು, ಮೆಡ್ರಾಸಿಗೆ ಹೋದ್ರು. ಆಗ ಅವ್ರದ್ದೆಲ್ಲ ಕಷ್ಟ ಹೇಳುವಾಗ ನಮ್ಮ ಇಲ್ಲಿನೆಲ್ಲ ಸುತ್ತಕೇಂದ್ರದವ್ರನ್ನೆಲ್ಲ ಕಷ್ಟ ಮಾರೆ ಅಲ್ಲಿ ಮೇಲೆ ಬರ್ಲಿಕ್ಕೆ ಬೇಡ ಪ್ರಯತ್ನ ಬೇಡ, ನಾನು ನೋಡ್ದೆ ಅಲ್ಲ
ನೀವು ಮತ್ತೆ ಅನುಭವ ತಕೊಳ್ಳೋದು ಬೇಡ, ನಾನು ತಕೊಂಡು ಬಂದಾಯ್ತು, ನಾನು ಹೇಳಿದ ನಂತರ ಕೇಳಿ ಅಂತ. ಅದನ್ನಂತ ಬೇಡ 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 ಅಂತ. ಆದ್ರೂ ಇತ್ತೀಚೆಗೆ ಸ್ವಲ್ಪ ಒಂದು ಮಳೆಗಾಲ ಸುಮ್ಮನೆ ಕೂತ್ಕೊಳ್ಳಬಲ್ಲಿ ಅಂತ ನಾವೇನು ಪ್ರೊಡ್ಯೂಸ್ ಮಾಡೋದಿಲ್ಲ, ನಾವೇನು ರಿಸ್ಕ್ ತಗೊಳ್ಳೋದಿಲ್ಲ. ಒಂದು ಹೇಳುದು ನಮ್ಮ ದೈಹಿಕದ ಬಗ್ಗೆ ಸ್ವಲ್ಪ ಹೇಳಿ, ತುಂಬಾ ಹೊತ್ತು ಮೆಟ್ಲು ಹತ್ತುವುದು ಅಂತದೆಲ್ಲ ಇದ್ರೆ, ಚಕ್ರಮಟ್ಟೆ ಹಾಕಿ ಕೂತ್ಕೊಳ್ಳುವಂಥದ್ದು, ಓಡುದು ಬೈಕ್ ಅಂತದೆಲ್ಲ ಸೀನ್ ಅಲ್ಲಿ ಇದ್ರೆ ನಮ್ಮ ಹತ್ರ ಆಗೋದಿಲ್ಲ ಅಂತ ಕಂಡೀಷನ್ ಹೇಳಿ ಸಣ್ಣ ಪುಟ್ಟ ಪಾತ್ರ ಒಂದು ನೋಡು, ಕ್ಯೂರಿಯಾಸಿಟಿ ಒಂದು ಮಾಡಿದೆ ಅಂತ ಆಗ್ಬೇಕು. ಆಗ ಕೂತಾಗ ನಮ್ಮ ತಂದೆಯವರ ನೆನಪೆಲ್ಲ ಆಗು, ಅಷ್ಟು ಜನ ಹೇಗೆ ಮಾರೆ ಆ ಟೈಮಲ್ಲಿ 78th century ಅಷ್ಟು ಜನ ಡ್ಯಾನ್ಸರಿಗೆ ವಿಲನ್ಗೆ ಹೀರೋಯಿನಿಗೆ ತಂದು, ಕುಂದಾಪುರ ಲಾಜ್ ಇಲ್ಲೇ ತರಿಪ್ರಸಾದ್ ಮಾತ್ರ ಲಾಜ್ ಇತ್ತು, ಅಲ್ಲೆಲ್ಲ ತಂದು ಹ್ಯಾಂಗ ನಿಲ್ಸರು, ಊಟಕ್ಕೆಲ್ಲ ಅಷ್ಟು ಜನರಿಗೆ ನೂರಿನೂರು ಜನರಿಗೆ ಹ್ಯಾಂಗ ವ್ಯವಸ್ಥೆ ಮಾಡ್ರು, ಎಲ್ಲಿಂದ ದುಡ್ಡು ತಂದ್ರು. ಈಗೆಲ್ಲ ನಾವು ಈಗ ಸಣ್ಣ ಸಣ್ಣ ಶೂಟಿಂಗ್ ಹೋಗೋದ, ನನ್ನ ಅಣ್ಣ ತಮ್ಮ ಅದೇ ಮಾತಾಡ್ತಾ ಕೂತ್ಕೊಳ್ಳೋದೆ, ಅದರಿಂದ ಅದು ಇಷ್ಟ ಇಲ್ಲ ಇತ್ತು. ಆದ್ರೂ ಒಂದ್ ಎಲ್ಲಾದ್ರೂ ದೇವರು ಈ ರಂಗ ಮತ್ತು ಇದು ನಮ್ ತುಂಬಾ ಪ್ರೀತಿ ಮಾಡುವಂತದ್ದು ರಂಗಭೂಮಿ ಅಂದ್ರೆ ನಮ್ಗೆ ಇಷ್ಟ. ಅದು ಏನಂತೂ ಗೊತ್ತಿಲ್ಲ, ಬಿಡ್ಲಿಲ್ಲ ಬೆಳ್ದಿಲ್ಲ ಅಂದ್ರೆ ಎಲ್ಲಿ ತನಕ ಅಂದ್ರೆ, ನಾವು ಇಲ್ಲಿ ಬೇರೆ ಆಗಿರ್ತೇವೆ, ನೀವು ಅಲ್ಲಿ ಲೈಟ್ ಹಾಕಿದ ನಂತರ ಅದ್ರದ್ದು ಇದೇ ಬೇರೆ. ಅದೇನೋ ದೈವದತ್ವವಾಗಿ ಬಂದಿರ್ಬೋದು, ತಂದೆ ಆಶೀರ್ವಾದ ಅಲ್ಲ. ಎಷ್ಟೋ ಜನ ಹೇಳ್ತಾರೆ ನೀವು ಇಂತ ಮರಕ್ಕೆ ಕಾಂಬಕ್ಕು ಅಲ್ಲಿ ಕಾಂಬಕ್ಕು ಚೇಂಜ್ ಇರುತ್ತಂತೆ. ಸೊ ಅದು ದೇವರು ಏನೋ ನಮ್ಗೆ ಈಸಿ ಗೋಯಿಂಗ್ ಅಲ್ಲಿ, ಅದರಿಂದ ಅಂತದನ್ನ ಬಿಟ್ಟು ಮತ್ತೆ ನಮ್ಮನ್ನ ಇಷ್ಟು ಹೆಸರು ತರ್ಲಿಕ್ಕೆ ಕಾರಣ ರಂಗಭೂಮಿ, ನಮ್ಮ ತಾಯಿ ಲೆಕ್ಕದಲ್ಲಿ ಅಂತ ನಾವು ತಿಳ್ಕೊಂಡ್ವಿ. ಆ ತಾಯಿನ ಬಿಟ್ಟು ಹೋಗ್ಬಾರ್ದು ಅಂತ ಉದ್ದೇಶ, ಎಷ್ಟೇ ಫಿಲ್ಮ್ ಬರ್ಲಿ ಈ ರಂಗಭೂಮಿ ಅಂತ ಬಿಡ್ಲಿಕ್ಕೆ ಸಾಧ್ಯವೇ. ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನೀವು ಹೇಳ್ತಾ ಇದ್ರೆ, ನಾವು ಕೇಂದ್ರಗಳಲ್ಲೆಲ್ಲ ಕಲ್ತವರಲ್ಲ, ಕಂಪನಿಗಳ ತಂದೆಯವರು ಕಂಪನಿಗಳನ್ನ ಮಾಡ್ತಿದ್ರು, ಹಾಗೆಲ್ಲ ಏನೋ ಯಾರೋ ಮಾಡಿರೋದನ್ನ ನೋಡ್ಕೊಂಡು ಅಲ್ಲಲ್ಲೇ ನಮ್ಮಲ್ಲೇ ಅಳವಡಿಸಿಕೊಂಡು ಕಲ್ತಿರೋದು ಅಂತ, ಆ ತರದ ಒಂದು ಅನುಭವ ಹೇಗಿರ್ತು ಸರ್? ಅಂದ್ರೆ ಒಬ್ಬ ಪ್ರಾಮಾಣಿಕವಾಗಿ ಕಲ್ತು ಮಾಡೋನ ಒಂದು ರಂಗದ ಅನುಭವ ಬೇರೆ ಇರುತ್ತೆ. ಸೊ ನೀವು ನೋಡಿ ಕಲ್ತು ಮಾಡ್ತಾ ಮಾಡ್ತಾ ಕಲ್ತಿರೋದು, ಬುಗುಳಿ ಬುಗುಳಿ ರಾಗ ಅನುಭವಗಳು ಅಂದ್ರೆ, ಈಗ 87 ನಾನು SSLC ಇರುವಾಗ ತಂದೆ ನಾಟಕ ಕಂಪನಿ ಅಂತ ಮಾಡಿದ್ರು, ಬಾಲಕೃಷ್ಣ ಮಿತ್ರ ಮಂಡಳಿ ಅಂತ, ಪ್ರೊಫೆಷನಲ್ ಟ್ರೋಫಿ, ರೂಪಕಲಾ ಅಲ್ಲ, ರೂಪಕಲಾ ಸೈಡ್ ಬೈ ಸೈಡ್ ಅದೆಲ್ಲ ಜಸ್ಟ್ ಚೌತಿಗೆ ನವರಾತ್ರಿಗೆ ಹಬ್ಬಿಗಾಗಿ ಹೋಗಿ ಬರ್ತೀವಿ. ಒಂದು ಕಂಪನಿಯೇ ಮಾಡುವ ಅಂತ ಡ್ರಾಮಾ ಕಂಪನಿ ಮಾಡಿದ್ವಿ. ಸೊ 2.5 ನಾನು ನನ್ನ SSLC ಫಸ್ಟ್ PUC ಆದ ನಂತರ PUC ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿ 2 ತಂದೆ ಒಟ್ಟಿಗೆ ಅಲ್ಲೇ ಆ ಕಂಪನಿಯಲ್ಲಿ ಇದ್ದೆ. ಬೇರೆ ಬೇರೆ ಊರಿಗೆ ಕ್ಯಾಂಪ್ ಹಾಕು, ತುಮಕೂರು, ಮೈಸೂರು, ಮಂಡ್ಯ, ನಿಮ್ಮ ಮಾಸಿಕಟ್ಟೆ, ಈಚೆ ಬೈಂದೂರು, ಮುರುಡೇಶ್ವರ, ಹೀಗೆ 2 ಕ್ಯಾಂಪ್ ಹಾಕುದು. ಅಲ್ಲಿ ಒಂದು 11 ನಾಟಕಗಳು ಇದ್ದೇವೆ, ಚಿನ್ನದ ಗೊಂಬೆ, ಬಂಜೆ ತೊಟ್ಟಿಲು, ನಿಮ್ಮ ಮುದುಕನ ಮದುವೆ, ತಾಳೆ ಕಟ್ಟೋರು ಗಂಡನ ಕೈಲಾಗದ ಗಂಡ ಕೈಲಾಸ, ಇಂಥದ್ದೆಲ್ಲ ಕಂಪನಿ ಡ್ರಾಮಾಗಳು, ನಾವು ಬರೆದ ಡ್ರಾಮಾಗಳೆಲ್ಲ ಕಂಪನಿ ಆರ್ಟಿಸ್ಟ್ಗಳೇ ಮಾಡ್ತಿದ್ರು. ಆಗ ಅಲ್ಲಿ ಕಂಪನಿಯಲ್ಲಿ ಹಾಗಾದ್ರೆ ಒಬ್ಬರು ಸಡನ್ಲಿ ಕೈ ಕೊಡೋದು, ಒಂದ್ ದಿವಸ ಇದ್ದವ ಮತ್ತೊಂದ್ ದಿವಸ ಇರುವುದಿಲ್ಲ. ಮತ್ತೆ ಬುಕ್ಕಿಂಗ್ ಕ್ಲಾರ್ಕ್, ನಾನು ಅಲ್ಲಿ ಹೋಗಿ ಎಲ್ಲ ವಿಷಯವನ್ನ ಮೇನ್ ಬುಕ್ಕಿಂಗ್ ಕ್ಲಾರ್ಕ್ ಮಾಡ್ತಿದ್ದೆ. ಕಡೆ ಊರ ಬೋರ್ಡ್ ರಾಬಿನ್ ಬ್ಲೂ ಹಾಕಿ ಬೋರ್ಡ್ ಎಲ್ಲ ಹಾಕುದಿತ್ತಾಗೆಲ್ಲ ಕಟ್ಟುವಂತದ್ದು, ಈ ತರ ಫ್ಲೆಕ್ಸಿ ಬ್ಯಾನರ್ ಅಲ್ಲಿ ಆ ಬ್ಲೂ ಅಲ್ಲಿ ರಾಬಿನ್ ಫಿಲ್ಮ್ ಟಾಕೀಸ್ ಎಲ್ಲ ಬರ್ತಿತ್ತಲ್ಲ ಪೋರ್ಟ್ರಿಗೆಲ್ಲ, ಅದನ್ನೆಲ್ಲ ಅಲ್ಲಿ ಬರಿತಿದ್ರು ನಾಟಕ ಕಂಪನಿಯಲ್ಲಿ. ಅವ್ರ ತರದ್ದು ಕಲಿತೆ. ಸೌಂಡ್ ಸಿಸ್ಟಮ್ ಸೆಟ್ ಮಾಡ್ತಿದ್ರು ಎಲ್ಲ, ಹಾರ್ನ್ ಬಾಕ್ಸ್ ಎಂಬ ಪ್ರಶ್ನೆ ಇಲ್ಲ ಇತ್ತಾಗ, ಅದು ಅವ್ರ ಹತ್ರ ಹೋಗ್ಕೊಂಡು ಎಲ್ಲ ಕಾಣೋದೆಲ್ಲ, ಅವ್ರು ಮಾಡೋದೆಲ್ಲ ಹೇಗೆ ಅಂತ, ಪರ್ದೆಗಳು ಕೊಟ್ಟದ್ದು ಹೇಗೆ, ಮೇಕಪ್ ಅಂದ್ರೆ ಎಂತ, ರಂಗಪಾಟಿ ಅಂದ್ರೆ ಎಂತ, ಹೇಗೆ ಎಂಟ್ರಿ ಮಾಡ್ತಾರೆ ನಾಟಕ, ಬುಕ್ಕಿಂಗ್ ಕ್ಲಾರ್ಕ್ ಆದ್ನ ಬುಕ್ಕಿಂಗ್ ಆದ ನಂತರ ನಾಟಕ ಸೋಲ್ಕೊಂಡು ನಾಟಕ, ಅದೇ ನಾಟಕ, ಒಂದು 10 ಅದೇ ನಾಟಕ, 20 ಶೋ, 2 2 ಶೋ, ಅದೇ ಕಾಣೋದು, ಅದೇ ಕಾಣೆ ಆದ್ಕೊಳ್ಳಿ ಎಲ್ಲಾರು ಒಂದು ಜನ ಸಂಖ್ಯೆ. ಡ್ರಾಮಾ ಕೆಲವು ಸಲ 500 ಜನ ಇರ್ತಾರೆ, ಕೆಲ ದಿವಸ 5-6 ಜನ ಇರ್ತಾರೆ. ಹಾಗೋರ ಹತ್ರ ನಾಣ ಆ ಪಾತ್ರ ನಾನು ಮಾಡ್ತೆ, ತಂದೆ ಬೈತಾರ ಗೊತ್ತಾರು ಬೈತಾರ, ಇಲ್ಲೇ ಇಲ್ಲೇ ಇಲ್ಲ ನಾನು ಮಾಡ್ತೆ ಅಂತ ಹೇಳೋದು, ಸರಿ ಆಗೋದಿಲ್ಲ. ಕಡೆಗೆ ಒಂದು ಸೀನ್ ಸಣ್ಣ ಸಣ್ಣ ಪಾತ್ರ ಮಾಡ್ತಿದ್ದೆ, ಮಾಡಿದ ನೋಡಿದ್ರೆ ನಡುಗಿ ನಡುಗಿ ಹೋಗಿ ಮಾಡಿ ಓಡಿ ಬರ್ತಿದ್ದೆ. ಅಂದ್ರೆ ಗೊತ್ತಿಲ್ಲ ನಮ್ಗೆ, ಮತ್ತೆ ಅವರೆದ್ರಿಗೆಲ್ಲ ನಿಂತೆಲ್ಲ ಮಾತಾಡೋಷ್ಟು ಇದಿಲ್ಲ. ಸೊ ಅದು ಮಾಡ್ತಿ ಕಡೆಗೆ ಅನಿವಾರ್ಯ ಆಯ್ತು. ಸಡನ್ಲಿ ಯಾರೋ ಬಿಟ್ಟುಕೊಳ್ಳ ಡೈಲ್ ಆಗಿ ಕೇಳಿ ಕೇಳಿ ಭಯಪಟ್ಟ ಬಂದೆ, ಇಲ್ಲ ಸತೀಶ ನೀನ್ ಮಾಡಂತಿದ್ರು ತಂದೆ. ಅಂದ್ರೆ ಅವ್ರ ಮಟ್ಟ 1% ಆಗುದಿಲ್ಲ, ಎಷ್ಟು ನಾಟಕ ನಡಿಬೇಕಲ್ಲ ಬಂದವರಿಗೆ ಅನ್ಯಾಯ ಆಗ್ಬಾರ್ದಲ್ಲ. ಸೊ ಅದರಿಂದ ಒಂದೊಂದೊಂದೊಂದೆ ಕಲಿತೆ. ಕ್ಯಾಂಪ್ ಬಿಟ್ಟು ಇನ್ನೊಂದು ಕ್ಯಾಂಪಿಗೆ ಹೋದಾಗ ಪರ್ದೆ ಹಾಕೊಟ್ಟದೇ ಆಗು, ಮೇಕಪ್ ಆಗಿ, ಸೊ ಇದೆಲ್ಲ ಒಳಗೆ ನಿರಂತರ ಕಲಿಕೆ ಆಗ್ತಾ ಹೋಯ್ತು. ಸೊ ಸೇಮ್ ಬೇರೆಯವರು ಇದು ಪ್ರಾಕ್ಟಿಕಲಿ ಬೇಗ ಕಲಿತೇವೆ. ಈಗ ನಾವು ಏನಾದ್ರೂ ಶಾಲೆ ಇದ್ರೆ ಅದು ಹೀಗೆ ಹೇಳಿಕೊಟ್ಟದನ್ನಷ್ಟೇ ಮಾತ್ರ, ಇದು ಅನುಭವ ಆಗ್ತಾ ಹೋಯ್ತು. ಒಂದು ಸೀನ್ ಹೋದ ಗಡಗಡ ನಡೆದ ಸೀದ ಬಂದೆ, ಮಾತಾಡಲೇ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಶೋ ಉಂಟು, ಅವಕಾಶ ಸಿಕ್ತು, ವಾಪಸ್ ಹೋದೆ, ಸ್ವಲ್ಪ ಸೆಟ್ ಆದೆ, ಮಾರನೇ ದಿವಸ ಶೋ ಬಂತು, ನಾನೇ ಮಾಡ್ಬೇಕಾಯ್ತು, ಯಾರು ಇಲ್ಲ.
ಹಾಗಾಗಿ ಆಗಿ 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 ಸೊ ಇದೆಲ್ಲ ಕಲಿಕೆಯ ಜೊತೆಗೆ ಅನಿವಾರ್ಯವಾಗಿ ಬಂತು. ಕಲಿಬೇಕಾಗಿ ಬಂದದ್ರಿಂದ ಇವತ್ತಿಗೂ ಇಷ್ಟು ವರ್ಷ ನಾಟಕ ನಡಲಿಕ್ಕೆ ಸಾಧ್ಯವಾದದ್ದು ಅದೇ ಮೂಲ ಕಾರಣ. ಅದು ಲಾಸ್ ಆಯ್ತು, ಕಂಪನಿ ಅಪ್ಪುಟ್ ಲಾಸ್ ಆಯ್ತು. ಆದ್ರೂ ತಂದೆ ಯಾವತ್ತ ಹೇಳಿ ನೋಡಿ ಇದು ಲಾಸ್ ಅಂತ ಹೇಳ್ಕೊಳ್ಬೇಡ, ತುಂಬಾ ಕಲಿತೆ ನೀನು, ನಿಂಗೆ ಯಾವತ್ತಾದ್ರೂ ಉಪಯೋಗ ಬರ್ತದೆ ಅಂತ ಹೇಳ್ತಾ ಇದ್ದೆ. ನೋಡಿ ಈಗೆಲ್ಲ ನನಗೆ ಇಷ್ಟು ವರ್ಷ ಇಲ್ಲ ಭಾರಿ ಕಷ್ಟ, ಇಷ್ಟು ವರ್ಷ ಸಂಸ್ಥೆ ನಡ್ಸ್ಕೊಂಡು ಬರೋದು ಈ ಸಂಸ್ಥೆ. ಆಕ್ಚುಲಿ ನಮ್ಮ ವೃತ್ತಿ ಮನೆ ಲೆಕ್ಕದಲ್ಲಿ ಹೇಳಿದ್ರೆ 70 ವರ್ಷ ಆಯ್ತು ನಮ್ಮ ತಂದೆ ನಾನು ನನ್ನ ಮಗನು ಪಾತ್ರ ಮಾಡ್ತೇನೆ. ಹೌದು, ಈ ಬ್ಯಾನರ್ ಲೆಕ್ಕದಲ್ಲಿ ಹಾಕಿದ್ರೆ, ರೂಪಕಲಾ ಬ್ಯಾನರ್ ಲೆಕ್ಕ ಹಾಕಿದ್ರೆ 52 ವರ್ಷ ಆಯ್ತು. 72ರಲ್ಲಿ ಪ್ರಾರಂಭ ಮಾಡಿದ್ದು, ಇವತ್ತೀಗ ತಂದೆ ತೀರಿ ಹೋಗ್ಬೇಕಾದ್ರೆ ಮೊದ್ಲೇ ಒಂದು 10 ವರ್ಷದಿಂದ ನಾನೇ ನೆಡ್ಸ್ತಿದ್ದೆ. ಒಂದಲ್ಲಿ ಮಾತಾಡ್ತೀವಿ ಅಪ್ಪರೇ ರಹುದು ಅಂತ ಹೇಳುದು, ನಾನೇ ಬುಕ್ ಮಾಡೋದು, ನಾನೇ ಮಾಡೋದು. ಹೌದೌದು, ಅವ್ರೊಂದು ಸ್ವಲ್ಪ ರಾಜಕೀಯದಲ್ಲಿ ಹೋದ್ರು, ನಮ್ಮ ಶಾಲೆದು ಇದಕ್ಕೆಲ್ಲ ಅದಕ್ಕೆಲ್ಲ ಹೋಗ್ತಾ ಇದ್ರು. ಏಜ್ ಆಗ್ತಾ ಬಂತು, ಸ್ವಲ್ಪ ಮೆಮೊರಿ ಪವರ್ ಡ್ರಾಮಾಕ್ಕೆಲ್ಲ ಸ್ವಲ್ಪ ಕಡಿಮೆ ಆಗ್ತಿತ್ತು. ಒಂದು ಕಾಲದಲ್ಲಿ ನಾಟಕ ಅವ್ರದ್ದು ಮುರ್ಮುತ್ತಾಯ್ತು, ಬೇರೆ ಬರಿಬೇಕಂದಾಗ ಹಾಸ್ಯ ನಾಟಕ ಅವನೇ ಸತೀಶ್ ಅಂದ್ರೆ ಕಾಮಿಡಿ ಎಲ್ಲ ನಾನು ಎಲ್ಲ ಹೇಳಿದಾಗ ನಾನು ಫಸ್ಟ್ ಹೇಳಿದ್ದು ನಾನು ಬರೀತೆ ನಾಟಕ ಅಪ್ಪಯ್ಯ ಪಾರ್ಟ್ ಮಾಡೋಕಾಗ. ಅದು ಇವತ್ತಿಗೂ ನಂಗೆ ಮನ್ಸಿಗೆ ಯಾಕಂತ ಹೇಳಿದ್ರೆ ಅವರು ಸ್ವಲ್ಪ ಹಳೆಯ ಶೈಲಿ ಅವರು. ಒಂದು ಅವರಿಗೆ ಥೀಮು ಜನರಿಗೆ ಏನಾದ್ರೂ ಕೊಡಬೇಕು ಹಾಗೆ ಹೀಗೆ ಅಂತ ಹೊಸ ಓರಿಯೆಂಟೆಡ್ ಜನರಿಗೆ ಅದು ಮಾಡಿದ್ದೇವೆ ನಾಟಕ ಇಲ್ಲಂತಿಲ್ಲ, ಜನರು ಅದನ್ನು ಸ್ವೀಕಾರ ಮಾಡುದು ಅಂದ್ರೆ ಹಾಸ್ಯ ಬೇಕಿತ್ತು ಜನರಿಗೆ. ಈಗ ನಮ್ಗೆ ನಾವು ಹಣ ಕೊಡೋದು 3 ದಿನಕ್ಕ ಮತ್ತೈಕ ಇದು ಅಶ್ಲೀಲ ಇಲ್ಲದೆ ನಮ್ದು ಹೇಳುದು ಹಾಸ್ಯ ಅನ್ಕೊಳ್ಳಿ ಎಂತ ಬಾಯಿ ಸೊಂಟಗಳ ಅಂತದ್ದೆಂತದ್ದು ಇಲ್ಲ, ಎಲ್ಲರೂ ಮಾಡ್ತಾರೆ ಅದೆಲ್ಲ ಅಷ್ಟೆಲ್ಲ ಇಲ್ಲದೆ ಮಾಡುದು ಅವರು ಆಗ. ಮತ್ತು ಮೆಮೊರಿ ಪವರ್ ಕಡಿಮೆ ಆದ್ರಿಂದ ಸ್ವಲ್ಪ ಶೈಲಿ ಸೆಟ್ಟಿಂಗ್ಸ್ ಡ್ರಾಮಾ ಮಾಡುವ ಅಂತ. ಹೌದು, ಅದು ಸ್ವಲ್ಪ ಇದು ಮೆಟ್ಲು ಗಿಟ್ಲು ಅವ್ರಿಗೆ ಹತ್ತಲಿಕ್ಕೆಲ್ಲ ಪ್ರಾಬ್ಲಮ್. ಮತ್ತೆ ಹೇಗಂದ್ರೆ ಅಪ್ರಾಯರು ನಾಟಕದಲ್ಲಿ ಇದ್ರ ಅಂದ್ರೆ ಅವ್ರ ಕೆಲಸದ ಪಾತ್ರ, ನೀವು ಯಜಮಾನರ ಪಾತ್ರ, ಅಪ್ರಾಯರು ಅಂತೇಳಿ ನೀವು ಅವರು ಎಂತಾರು ಇದು ಮಾಡ್ರೆ ನೀವು ನೀವು ಕೂಡಲಲ್ಲಿ ನೀವು ಕೆಲಸಗಾರ ಕೆಲಸಗಾರ ಆಗಿ ಬಿಟ್ಟಿದ್ರು, ನೀವು ಯಜಮಾನ ಅಂತ ತಗೊಳ್ಳೋದಿಲ್ಲ. ಎಲ್ಲ ಆರ್ಟಿಸ್ಟ್ ಅದೊಂದು ಅಪ್ರಾಯ ನಾವು ಹೀಗೆ ಹೇಳುದ ಅಂದ್ರೆ ಏ ಹೋಗ ಕೆಲಸ ಕೊಡ್ಸ ಅಂತ ಹೇಳುದ ಅಂತಾರೆ. ಅದೇ ಅದೆಲ್ಲ ಬರ್ತಿತ್ತು, ಅದೆಲ್ಲ ಆಗ್ಬಾರ್ದು, ಅದೆಲ್ಲ ಆಗ್ಬೇಕನ್ನೋ ಉದ್ದೇಶದಿಂದ ಎಲ್ಲಿ ತನಕ ಅಂದ್ರೆ ಅಮ್ಮನ ಹತ್ರ ಹೇಳಿ ಒಂದು ಸಣ್ಣ ಪಾಲ್ಟರ್ ಕೊಡು ಕೇಳ ಮಾರೆ ಅವನ ಹತ್ರ ನಕ್ಕ ಬೇಡ ಅಪ್ಪಯ್ಯ, ನೀವು ಕೂತು ಎದುರು ಕೂತ್ಕೊಂಡು ನಾಟಕ ನೋಡಿ ಸಾಕು. ಇದು ನಾ ಬರೆಯುವಂತ ನಾಟಕಕ್ಕೆ ನಿಮ್ಗೆ ಅದು ಆಪ್ಟ್ ಆಗುದಿಲ್ಲ, ನಿಮ್ಮಲ್ಲಿ ಹ್ಯೂಮರಸ್, ನೀವೇನೋ ಒಂದು ಹೆಸರು ಸಂಪಾದನೆ ಮಾಡಿ ಬಂದಿದ್ರಿ ನಕ್ಷತ್ರಿಕೋ ಮೀರ್ ಸಾಧಕೋ ಅಂತದೆಲ್ಲ ಹಾಗೆ ಇರ್ಲಿ, ಮತ್ತೆ ನಿಮ್ಮಲ್ಲಿ ಫನ್ನಿ ಆಗಿ ಅದೆಲ್ಲ ಬೇಡ ಅಂತ ಹೇಳದೆ ವಾಪಸ್ ಕಣ್ಣೀರು ಹಾಕಿದ್ರು. ನಾನು ಸ್ಟೇಜ್ ಮೇಲೆ ತಂದ ಮಗ ಅವನಿಗೆ ಕಲ್ಸದ್ ನಾನು, ಅವನೇ ನಂಗೆ ಬೇಡ ಅಂತ ಹೇಳಿ ನನ್ನ ಉದ್ದೇಶ ಮತ್ತೆ ಏನು ಅಂತ. ಹೌದು, ಎಲ್ಲಿ ತನಕ ಅಂದ್ರೆ ಕೊಪ್ಪದಲ್ಲಿ ನಾಟಕ ಆಗೋತ್ತಿಗೆ ಒಬ್ಬನ ಪಾತ್ರ ಹಾಕಿದ್ರು ಇವ್ ಬಣ್ಣ ಹಾಕಿ ಕೂತು ಆಯ್ತು ಲಾಡ್ಸಿಂದ ನಾನು ಮಾಡ್ತೆ, ಆ ಬಣ್ಣ ಸಮೇತ ನಾನು ತೆಗ್ಸಿದ್ದು. ಅದ್ರಿಂದ ಏನೋ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಮುಂದೆ ಮಾಡಬಾರ್ದಿತ್ತು. ನಾನು ಮಾಡೋ ಉದ್ದೇಶ ಒಂದೇ, ಇವ್ರಂದ್ರೆ ಆ ಸಂಭಾಷಣೆಗಳು ಟಪ ಟಪ ಏನಾಯ್ತು ಯಾವಾಗ ಬಂದೆ ಎಲ್ಲಿ ಹೋದೆ ಆಗ ಬರುದಿಲ್ಲ ಏನಾಯ್ತು ಏನಾಯ್ತು ಅಂದ್ರೆ ಹಾಗೆ ತಗೊಳ್ತಾರೆ ಸಂಭಾಷಣೆ ರೂಪದಲ್ಲಿ ಬರುದಿಲ್ಲ. ಇವ್ರಿಗೆ ಕತೆ ಗೊತ್ತುಂಟಲ್ಲ ಅದ್ರ ಮೇಲೆ ಬಿಲ್ಡಪ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಹಾಕ್ಬಾರ, ಸ್ವಲ್ಪ ಶೈಲಿ ಚೇಂಜ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬಿಟ್ರೆ, ಜನರಿಗೆ ಮನೋರಂಜನೆ ಸಿಗ್ಬೇಕಂತ ಉದ್ದೇಶದಿಂದ ಬಿಟ್ರೆ ಅಪ್ಪಿ ಪಾಠ ಕೊಡಕಾಗ ಅಂತ ಹೇಳಿ ಅಲ್ಲ. ಈಗಲಾದ್ರೂ ಅಷ್ಟೇ, ನಾನು ನಾಟಕ ತುರ್ತು ಮತ್ತೆ ಈಗಲೂ ಅಷ್ಟೇ, ಈಗಲಾದ್ರೂ ಅಷ್ಟೇ. ಈಗ ನಾಟಕ ಆಗ್ತಿರೋತಿ 3 ಗಂಟೆ ಅಲರ್ಟ್, ಒಬ್ಬ ಒಂದು ಮ್ಯೂಸಿಕ್ ನಾವು ಒಂದು ತುಂಗಿ ಕೊಡ್ಲ ಅಂತ ಕರೆದು ಕೇಳ ಯಾಕೆ ಕೊಡ್ಲಿಲ್ಲ ಅಂತ. ನಿನ್ನ ಕೆಲ್ಸ ಅಲ್ವಾ 3 ಗಂಟೆ, ಜನ ನಮ್ಗೆ ಹಣ ಕೊಟ್ಟು ಕೊರ್ಸಬೇಕು, ನಮ್ಮ ದಿ ಬೆಸ್ಟ್ ಕೊಡ್ಬೇಕು. ನಿನ್ನೆ ಹಿಸ್ಟ್ರಿ ಯಾವುದು ಲೆಕ್ಕ ಬರುದಿಲ್ಲ, ಎಷ್ಟು ನೀವು ನೋಡಿದ್ರಿ. ನಾಳೆ ಎಲ್ಲೋ ನಾಟಕ ಕರೆಸಿದ್ರೆ ಒಳ್ಳೇದಾಗ, ಅಲ್ಲಿ ನಂದು ಯಾವ ರೆಕಾರ್ಡ್, ಸತೀಶ್ ಪೈಗಳು 50 ವರ್ಷ 40 ವರ್ಷ ನನ್ನ ತಿಮ್ಮ ಅದು 2600 ಶೋ ಎಂತ ಲೆಕ್ಕಕ್ಕೆ ಇಲ್ಲ ಅಲ್ಲಿ ಕ್ವಾಯಿಟ್. ನೀವು ಆತ್ಮರತಿ ಇಲ್ಲ, ಇಲ್ಲ ಇಲ್ಲ, ಬ್ಯಾಕ್ಗ್ರೌಂಡ್ ಬರ್ಲಿಕ್ಕೆ ಇಲ್ಲ. ನೀನು ಆ ದಿವಸ ಏನು ಮಾಡ್ತೀಯ ಅದು ನಮ್ಮ ಆರ್ಟಿಸ್ಟ್ ಹೇಳೋದು ಅಷ್ಟೇ, ಯಾವಲ್ಲ ಕರೆಕ್ಟ್ ಅಲ್ವಾ. ನೀವು ಎಷ್ಟೇ ನಮ್ ಅಲ್ಲಿ ಬರ್ತದೆ, ಅವ್ರಿಗೆ ಸ್ವಲ್ಪ ಕಾಲು ನೋವು, ಅವ್ರಿಗೆ ಸ್ವಲ್ಪ ಟಯರ್ಡ್ ಆಯ್ತು ಬಹುಶಃ, 3 ಶೋ ಇತ್ತು, ಅದು ನಿಮ್ಗೆ ಯಾವ ಲೆಕ್ಕಕ್ಕೆ ಇಲ್ಲ, ನೀವು ಮನೋರಂಜನೆ. ಸೊ ಇವತ್ತಿಗೂ ಅಷ್ಟಿಟ್ನೆಸ್. ಅದರಿಂದ ಕೆಲವು ಜನ ಸ್ವಲ್ಪ ಸಂಸ್ಥೆ ಬಿಟ್ಟು ಹೋದ್ರೆ ಇಲ್ಲ ಅಂತ ಹೇಳಿದ್ದಲ್ಲ, ಮೊಬೈಲ್ ಫೋನ್ 3 ಅವರ್ಸ್ ತೆಗಿಲಿಕ್ಕೆ ಇಲ್ಲ ಇಂಥದ್ದೆಲ್ಲ ಒಂದು ಇದರಿಂದ. ಬಿಕಾಸ್ ಇದು ನಾನು ಮಾಡಿದ ನನ್ನ ವೈಯಕ್ತಿಕ ಏನೊಂದು ದೊಡ್ಡ ಸಂಖ್ಯೆ ತೋರಿಸೋಕ್ಕೋಸ್ಕರ ಅಲ್ಲ, ನ್ಯಾಯ ಸಲ್ಲಿಸಲಿಕ್ಕೆ. ನಮ್ಮ ಪಾತ್ರದಲ್ಲಿ ನೀವೊಂದು ಕಲಾವಿದ, ಇಲ್ಲಿ ಹಿಂಗ್ ಮಾಡ್ಕೊಂಡು ಹೌದಾ ಆಯ್ತಾಯ್ತು ಎಲ್ಲಿ ಸಿಕ್ತೀಯ ಫೋನ್ ಇಟ್ಟ ಕಡೆಯಲ್ಲಿ ಹೋಗಿ ಹ್ಯಾಗ ಪಾತ್ರ ಮಾಡ್ತರೋ ಕೆಲವರು ಮಾಡೋದು ನೋಡಿದೆ ನಾನು. ನಮ್ಗೆ ಆಗುದಿಲ್ಲ ಮಾರ, ನಾವು ಆಯ್ತು ನಾಟಕ ಇನ್ನು 1/2 ಗಂಟೆ ಸೀನ್ ಇದ್ರು ನನ್ಗೆ, ನಂಗೆ ಕೂಡಲೇ ಟೆನ್ಷನ್ ಸ್ಟಾರ್ಟ್ ಆಯ್ತು. ಈಗ ಇಲ್ಲೇ ಎಷ್ಟು ಸ್ಟೇಜ್ ಹತ್ತಿದೆ ಆದ್ರೂ ಈಗ ನಾಳೆ ಎಲ್ಲಾರು ಎಲ್ಲಿ ಇರ್ಲಿ, ನಾನು ಹಳ್ಳಿ ಡೆಲ್ಲಿ ಅಂತ ಹೇಳಿಲ್ಲ. ಓ
ಜನರನ್ನ ಹೇಗೆ ನಾಯ್ಗಾಡ್ಸುದು, ಇಲ್ಲಿ ಸ್ವಲ್ಪ ರೂರಲ್ ಏರಿಯಾ ನಮ್ಮ ಇದು ಮಾಡ್ತಾ ಇಪ್ಪದು ಮಾಡ್ತಾ ಇಪ್ಪದು. ಸೊ ಸ್ವಲ್ಪ ಕಾರ್ಪೊರೇಟರ್ ಜನ ಇದು ಸ್ವಲ್ಪ ಸಿಲ್ಲಿ ಆಗುತ್ತೆ ಅವರಿಗೆ ಏನು ಹೌದು. ಎಲ್ಲ ನಾಟಕ ಇಲ್ಲ, ಮೂರು ಮುತ್ತು ಮಟ್ಟಿ ಒಂದು ನಮ್ಮ ಭಾಗ್ಯ ಅಂತ ಹೇಳ್ಬಹುದು. ಆರಾಮ್ ಇರುದ್ನ ಮೂರು ಮುತ್ತು ನಾಟಕ ಹೋಗ್ಬೋದು. ಅದು ಸಣ್ಣ ಮಕ್ಕಳಿಂದ ಮುತ್ಕರವರೆಗೆ, ಹಳ್ಳಿಯಿಂದ ಕಾರ್ಪೊರೇಟರ್ ನಿಮ್ಮ ಡೆಲ್ಲಿ ತನಕ ಯಾವವರೆಗೂ ಇಷ್ಟ ಕಂಪ್ಲೇಂಟ್. ಕೆಲವು ನಾಟಕ ಕೆಲವು ವರ್ಗಕ್ಕೆ ಇರ್ತದೆ, ಕೆಲವು ವರ್ಗ ಜನರಿಗೆ ಇರಿಸೋದಿಲ್ಲ, ಆಗುದಿಲ್ಲ. ಕೆಲವರು ಜನ ಬಾಲಿಶ ಹೇಳ್ತಾರೆ, ಕೆಲವರು ಒಳ್ಳೇದಾಯ್ತು ಹೇಳ್ತಾರೆ. ತುಂಬಾ ಒಳ್ಳೆ ಕ್ಲಾಸ್ ಕಾಮಿಡಿ ಮಾಡಲಿಕ್ಕೆ ಹೋದ್ರೆ ಸ್ವಲ್ಪ ಕೆಳಮಟ್ಟ ಜನರಿಗೆ ಅಂದ್ರೆ ಹಳ್ಳಿಯ ಅಂತ ಜನರಿಗೆ ಮುಗಿದ್ರಿ ಅವರಿಗೆಲ್ಲ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಅರ್ಥ ಆಗುದಿಲ್ಲ. ಪೂರ್ ನಮ್ಮ ಪೂರ್ ಪ್ಯೂರ್ ಕನ್ನಡ ಮಾತಾಡ್ಲಿಕ್ಕೆ ಹೋದ್ರೆ, ಕುಂದಾಪುರ ಕನ್ನಡ ಮಾತಾಡ್ಲಿಕ್ಕೆ ಹೋದ್ರೆ ಹುಬ್ಳಿ ಸೈಡ್ ಹೋಗ್ತೇವೆ, ಬಿಜೆಪಿ ಸೈಡ್ ಹೋಗ್ತೇವೆ ಎಂತ ಅಂತ ಅರ್ಥ ಆಗುದಿಲ್ಲ. ನಾವು ನಾವು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಕುಂದಾಪುರ ಭಾಷೆಯಲ್ಲಿ. ನಾವು 80 81 ನಾಟಕ ಬರ್ದದ್ದು ಗೋವಿಂದ ಬಂದ ಗೋವಿಂದ ಅಂತ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ತಿದ್ವಿ. ಕ್ರಮೇಣ ಮೂರು ಮೂತ್ತ ಆದ ನಂತರ ಸ್ವಲ್ಪ ಫೇಮಸ್ ಆಗ್ಲಿ ಸೂರ ಆಯ್ತು. ಪಕ್ಕದ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗ್ಬತ್ತಿ ಅವರು ಏನ್ ಹೇಳಿದ್ರು ಅಂದ್ರೆ, ನೀವು ಪ್ಯೂರ್ ಮಾತಾಡಿ ನಮ್ಮ ಜನರಿಗೆ ಅರ್ಥ ಆಗುದಿಲ್ಲ. ಹೌದು, ಬೇಕಾಯ್ತು, ಹೊಟ್ಟೆ ಪಾಡು ಅನಿವಾರ್ಯ ಇತ್ತು. ಆಗ ನಾವು ಶುದ್ಧ ಕನ್ನಡದ ಹತ್ರ ವಾಲಿದ್ ಬಿಟ್ರೆ ಇಲ್ಲಿ ಮಾತಾಡೋಕೆ ನಾವು ಗ್ರಾಮ್ಯ ಹಾಕ್ತೇವೆ. ಹೌದು, ಈಗ ನಾವು ನೋಡಿ ಅಲ್ಲಿ ಹೋಗಿ ಅರ್ಥವೇ ಆಗ್ತಿದ್ರೆ ನಾವು ಹೋಗಿ ಏನ್ ಪ್ರಯೋಜನ? ಅವ್ರಿಗೆ ಭಾಷೆ ಅರ್ಥ ಆಗ್ಬೇಕು, ನಮ್ಮ ಭಾಷೆ. ಕೆಲವು ಕಡೆ ಸ್ವಲ್ಪ ಹೇಳ್ತಾರೆ, ಸ್ವಲ್ಪ ಕುಂದಾಪುರ ಕನ್ನಡ ಹಾಕಿ ಖುಷಿ ಆಯ್ತು ಮಾರ್ರೆ, ಲೈಕ್ ಆಯ್ತು ಮಾರ್ರೆ ಅಂತ ಹೇಳ್ತಾರೆ. ಆಗ ಸ್ವಲ್ಪ ಸ್ವಲ್ಪ ಲೈಕ್ ಆಯ್ತು ಮಾರ್ರೆ ಅಂತ ಹೇಳ್ತಾರೆ, ಅಂತವ್ರಿಗೆ ಸ್ವಲ್ಪ ಹಾಕ್ತೇವೆ. ಅದರಿಂದ ಫಸ್ಟ್ ನಾವು ಮಾಟಿಗೆ ಕುಂದಾಪುರ ಕನ್ನಡ. ಹೌದು, ನಿಮ್ಮ ನಾಟಕದ ತಂಡ ಇಷ್ಟು ವರ್ಷಗಳ ಕಾಲ ನೀವು ಕೂಡ ನಿರ್ದೇಶಕರಾಗಿ ತಂದೆಯವರಿದ್ದಾಗಲೂ ಮತ್ತೆ ಈಗ ಕೂಡ ನೀವೇ ಮುಂದುವರಿಸ್ತಾ ಇದ್ದೀರಿ. ಈ ಇಷ್ಟು ಕಾಲದ ಮಧ್ಯೆ ಬೇಕಾದಷ್ಟು ನಾಟಕ ಸಂಸ್ಥೆಗಳು ಬಂದು ಹೋದ್ರು, ಅಷ್ಟೇ ಸಮರ್ಥವಾಗಿಯೂ ನಿಭಾಯಿಸಿದ ಕೆಲವು ನಾಟಕ ಸಂಸ್ಥೆಗಳು ಕೂಡ ಇವೆ. ಆದ್ರೆ ಮೂರು ಮುತ್ತು ನಾಟಕ ತಂಡ ಒಂದು ಬ್ರ್ಯಾಂಡ್ ಇದೆ, ಎಷ್ಟು ಖುಷಿ ಅನ್ಸುತ್ತೆ. ಖಂಡಿತ ಖಂಡಿತವಾಗಿ ಎಲ್ಲಿ ತನಕ ಅಂದ್ರೆ ಅದೇಳದಲ್ಲ, ನಾನು ಅದಕ್ಕೆ ತುಂಬಾ ಹೆಮ್ಮೆ ಅಂದ್ರೆ ನಾನು ಅದೇ ಈಗಲೂ ಫೀಲ್ ಮಾಡ್ಕೊಳ್ತಿದ್ದೆ ಆ ಟೈಮಲ್ಲಿ. ಎಷ್ಟು ಅದೆಲ್ಲ ಸೀನ್ ನಂಗೆ ನೆನಪೇ ಆಗ್ತಿರುತ್ತೆ. ಸೊ ಜನರು ಎಷ್ಟು ಪ್ರೀತಿ ತೋರಿಸ್ತಾರೆ ಮೂರು ಮುತ್ತು ಅಂತ ಹೇಳ್ಕೊಂಡು. ಮತ್ತೊಂದು ಅದು ಎಂಥದ್ದು ಮೂರು ಮುತ್ತು ಅಂತ ಅದು ಹೇಳಿದ ಕೂಡ ಅದ್ರದ್ದು 50% ನಾಟಕ ಸಕ್ಸಸ್ ಆದಾಗೆ ನಾವು ಬಂತು ಅಂದ್ಕೊಳ್ಳೋದು ಅಂತೇಳಿ, ಅದೊಂದು ಪ್ಲಸ್ ಪಾಯಿಂಟ್ ಅಂತ. ಬಾರಿ ಅದ್ರ ಬಗ್ಗೆ ಖುಷಿ ಉಂಟು, ಗರ್ವವೂ ಉಂಟು, ಅದು ಕೊನೆ ತನಕ ಉಳಿಸ್ಕೊಳ್ಬೇಕಂತ ಆಸೆಯೂ ಉಂಟು. ಅದಕ್ಕೋಸ್ಕರ ನಮ್ಮ ಆರ್ಟಿಸ್ಟ್ ಗೆ ಹೇಳುದು, ಎಲ್ಲಿ ಎಲ್ಲ ಆಗದಿದ್ರೆ ನಿಲ್ಸಿ ಬಿಡುವ, ಅದು ಬಿಟ್ಕೊಂಡು ಏನೆಲ್ಲ ಮಾಡ್ಕೊಂಡು ಲಾಸ್ಟ್ ಗೆ ಜನರು ಹೇಳುವಾಗ ದಯವಿಟ್ಟು ಮಾಡಬೇಡಿ ಅಣ್ಣ ಅಂತ ನಮ್ಮ ಆರ್ಟಿಸ್ಟ್ ಹೇಳುದು ಅಷ್ಟೇ. ಅಡ್ಡಿಲ್ಲ ಮಾರ, ಮೊದ್ಲೆಲ್ಲ ಒಳ್ಳೆ ಆಯ್ತಿತ್ತು, ಈಗೆಲ್ಲ ಎಂತದ ಮರ ಕಚ್ಚ ಪಚ್ಚ ಹಾಗೆ ಆಗ್ಬಾರ್ದು. ಅಲ್ಲಿ ತನಕ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಿ. ಸುಮ್ನೆ ಕುತೂಹಲಕ್ಕೆ ನೀವು ನಾಟಕಗಳನ್ನೆಲ್ಲ ಬರಿತಾ ಇರ್ತೀರಿ, ಈಗ ಮಳೆಗಾಲದಲ್ಲಂತೂ ನಿಮ್ಗೆ ಬರೆಯೋದಕ್ಕೆ ಅವಕಾಶ ಕಾಲ ಅದೊಂದು. ಏನ್ ಅಬ್ಸರ್ವ್ ಮಾಡ್ತೀರಿ, ಪ್ರಪಂಚವನ್ನ ಹೇಗೆ ಅಬ್ಸರ್ವ್ ಮಾಡ್ತೀರಿ ಈ ಪಾತ್ರಗಳನ್ನ ಆಡ್ ಆನ್ ಮಾಡುವಾಗ? ಸೊ ಶೇಕ್ಸ್ಪಿಯರ್ ಎಲ್ಲೋ ಒಂದ್ ಕಡೆಯಲ್ಲಿ ಹೇಳ್ತಾರೆ, ಆಲ್ ವರ್ಲ್ಡ್ ಈಸ್ ಅ ಸ್ಟೇಜ್ ಅಂಡ್ ಆಲ್ ಮೆನ್ ಅಂಡ್ ವುಮೆನ್ ಮೇರ್ಲಿ ಪ್ಲೇಯರ್ಸ್ ಅಂತ. ಅಂದ್ರೆ ಇಡೀ ಜಗತ್ತೇ ಒಂದು ನಾಟಕ ರಂಗ, ಇಲ್ಲಿ ಇರೋರು ಎಲ್ಲರೂ ಕೂಡ ನಾಟಕಕಾರರು ಅಂತ. ಅಂದ್ರೆ ಎಲ್ಲಾ ಪಾತ್ರಗಳನ್ನ ನಾವು ಆಡ್ ಆನ್ ಮಾಡ್ಬೇಕಾದ್ರೆ ನೀವು ಒಂದೊಂದು ಕ್ಯೂರಿಯಾಸಿಟಿ ಹುಟ್ಟುವಂತ ಪಾತ್ರಗಳ ಬಗ್ಗೆ ಅಥವಾ ವ್ಯಕ್ತಿತ್ವದ ಬಗ್ಗೆ ನೀವು ಗಮನಿಸ್ತೀರಾ, ಅದನ್ನೇ ಪಾತ್ರಗಳಾಗಿ ಕನ್ವರ್ಟ್ ಮಾಡ್ತೀರಾ, ಹೇಗೆ ಅಂತ ಒಂದು ಸಣ್ಣ ಕುತೂಹಲ ಇದೆ. ಖಂಡಿತ, ನಮ್ದು ಹಾಸ್ಯ ಪ್ರಧಾನ ನಾಟಕ ಆದ್ರಿಂದ ನಾನು ನೀವು ಹಾಗೆ ಹೇಳಿದ್ರು ಕಾಮಿಡಿ ಕಷ್ಟ ಅಂತ, ಖಂಡಿತವಾಗಿ ಸ್ಟೋರಿ ನೀವು ಹೇಳಿದ್ರೆ ನಾನು ವಾರಕ್ಕೊಂದು ನಾಟಕ ಬರೆದು ಕೊಡ್ತೇನೆ. ವಾರಕ್ಕೊಂದು ನಾಟಕ ಚಾಲೆಂಜ್ ಮಾಡಿ ಹೇಳ್ತೇನೆ, ವಾರಕ್ಕೊಂದೊಂದು ನಾಟಕ ಸ್ಟೋರಿ ಇದೆ. ಕಾಮಿಡಿ ಗಿಮಿಡಿ ಏನಿಲ್ಲ, ಎಷ್ಟು ಬೇಕಾದ್ರೆ ಸ್ಟೋರಿ ಸಿಗ್ತದೆ. ಪೇಪರ್ ಓದ್ರೆ ಒಂದು ಕತೆ ಸಿಕ್ಕಿಬಿಡ್ತದೆ, ಇಲ್ಲ ಅಂತ ಹೇಳಿ. ಕಾಮಿಡಿ ಸ್ವಲ್ಪ ಕಷ್ಟ ಅಂದ್ರೆ ಸಿಗ್ತದೆ, ಪಾಯಿಂಟ್ ಸಿಗ್ತದೆ, ಅದನ್ನ ಡೆವಲಪ್ ಮಾಡ್ಬೇಕಲ್ಲ. ಬರೀ ಒಂದು ಪಾಯಿಂಟ್ ಒಂದು ಜೋಕ್ ಸಿಗ್ತದೆ ಅಂದ್ಕೂಡ ಆಗ್ಲಿಕ್ಕೆ. ಈಗ ಒಬ್ಬ ಯಾರೊಬ್ಬ ಹಿಂಗ್ ಮಾಡ್ಕೊಂಡು ಅದನ್ನ ಕಾಮಿಡಿ ಇಡೀ 3 ಗಂಟೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬೇಕಾಗುವಂತದ್ದು ಕೆಲ ಮೆಟೀರಿಯಲ್ಸ್ ಎಲ್ಲ ಬೇಕು. ಹೆಚ್ಚಾಗಿ ನಾವು ಎಲ್ಲರೂ ಹೋದಾಗ ಅಬ್ಸರ್ವ್, ಶೇಕ್ಸ್ಪಿಯರ್ ಹೇಳಿದೆ ಅಬ್ಸರ್ವ್, ನಮ್ಮಲ್ಲಿ ಸುತ್ತಮುತ್ತ ಇರುವ ಪಾತ್ರವನ್ನೇ ನಾವು ಮಾಡೋದು, ಸುತ್ತಮುತ್ತ ಇರುವಂತ ಪಾತ್ರವನ್ನೇ ನಾವು ನೋಡ್ಕೊಳ್ತಾ ಇರ್ತೇವೆ. ಎಲ್ಲ ಹೋದ್ರೂ ಅಬ್ಸರ್ವೇಷನ್ ಸುಮ್ಮನೆ ಕೂತ್ಕೊಂಡಿರ್ತೀನಿ, ಎಲ್ಲ ಫಂಕ್ಷನ್ ಏನ್ ಮಾಡ ಬೇಜಾರೈತೆ, ಇಲ್ಲ ಇಲ್ಲ ನಾನು ಎಂಜಾಯ್ ಮಾಡ್ತಾ ಇರ್ತೀನಿ, ಯಾವುದೋ ಒಂದು ಪಾತ್ರ ಕಣ್ಣಾಕಿರ್ತೇನೆ. ಹೆಚ್ಚಿನ ಕಡೆ ಎಲ್ಲಗೆ ನಾವು ಹೋದ ಕೂಡಲೇ ಎಲ್ಲೇ ಹೋಗ್ಲಿ, ಬ್ಯಾಂಕಿಗೆ ಹೋಗ್ಲಿ, ಆಫೀಸ್ಗೆ ಹೋಗ್ಲಿ, ಇಲ್ಲ ಹೋಗ್ಲಿ, ಇವ್ರಿಗೆ ಒಂದು ಪೋಸ್ಟ್ ಮಾಡಿ ಕಳ್ಸ ಮಾರಿ, ಕಡೆ ನಮ್ದು ಎಲ್ಲ ಕ್ಯಾರೆಕ್ಟರ್ ನಾಟಕ ಬರುತ್ತೆ ಅಂತ ಹೇಳ್ತಾರೆ. ಅದೇ ನಂಗೆ ಸ್ವಲ್ಪ ಇಲ್ಲ, ನಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನಂಗೆ ಎಷ್ಟೋ ವಿಶೇಷಿಗೆ ಎಷ್ಟೋ ಜ್ಯೋತಿಷ್ ಹತ್ತು ಹೋಗೋತಿಗೆ ಎಲ್ಲ ಹೋಗೋತಿಗೆ ಜ್ಯೋತಿಷ್ ಎಲ್ಲ ಫಸ್ಟ್ ನಂಗೆ ಕರೆದು ಫಸ್ಟ್ ಕಳಿಸಿ ಕೊಟ್ಟು ಬಿಡ್ತಾರೆ ಕೂಡಲೇ, ಇನ್ನು ಕೂತವ ಎಂತಾರು ಕಾಪಿ ಮಾಡ್ತಾ ಅಂತ ಹೇಳಿ. ಸೊ ನಮ್ಮ ಕಾಪಿ ಅಂತ ಹೇಳಿ ನಮ್ಮ ನೇಚರ್ ಯಾರು, ಹೌದೌದು, ಯಾವ್ದೋ ಒಂದು ಕ್ಯಾರೆಕ್ಟರ್ ಸಿಗ್ತಾ ಇದನ್ನ ಮಾಡಿಸ್ಬೇಕು ಮಾರೆ, ಇದೊಂದು
ಇದನ್ನ ನಾನು ಆ ರೋಲ್ ಮಾಡ್ಬೇಕು ಮಾರೆ, ಇದೊಂದು ಹಿಂಗ್ ಮಾಡ್ಬೇಕು ಮಾರೆ, ಸುತ್ತಮುತ್ತ ನಡೆಯುವಂತದ್ದನ್ನೇ ಜನರಿಗೆ ಅದೇ ಇಷ್ಟ ಆಗತ್ತೆ. ಅದ್ ಬಿಟ್ಟು ನಾವ್ ಬೇರೆ ಏನೋ ವಾಟ್ಸ್ಆಪ್ ಇದ್ದ ಜೋಕ್ಸ್ ಇಟ್ಕೊಳೋದನ್ನ ನೋಡಿ ಇರ್ತಾರೆ. ನಮ್ ಜೀವ ಬಂದ್ಮೇಲೆ ಟಿವಿ ಇದ್ದ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ನಾವು ಇಲ್ಲಾರೆ ಅದಕ್ಕೆ ಒಂಥರ ಕಾಪಿ ಇದಕ್ಕೆ ಹೋಗ್ತೇವೆ, ಇದಾಗಲ್ಲ ನಮ್ದು. ಇದು ಎಷ್ಟೋ ಸಲ ನಾವು ಎನ್ಸಿದ ಆದ ನಂತರ ನಮ್ಮ ಆರ್ಟಿಸ್ಟ್ ಹೇಳ್ತಾರೆ ಇದೊಂದು ಫಿಲ್ಮ್ ಅಲ್ಲಿ ಇತ್ತು ಮಾರೆ ಅಂತ, ತೆಗಿ ಅದ್ ಬಿಟ್ಬಿಡು ಅಂದ್ರೆ ಕೋಯಿನ್ಸಿಡೆನ್ಸ್ ಅದು. ನಾವೇನಾದ್ರು ನೋಡಿ ಹಾಕ್ಬೇಕು ಅಂತ ಹೇಳ್ತೀವಿ, ಇದೊಂದು ಬೇಡ ಮಾರೆ, ತೆಗಿ ಬೇರೆ ಹಾಕು, ಎಷ್ಟು ಸಿಗುತ್ತೆ ಎಷ್ಟು ಜೋಕ್ಸ್ ಅಲ್ಲೆಲ್ಲ ಇರುತ್ತೆ. ಸೊ ದೇವ್ರ ಅದೊಂದು ಕೊಟ್ಟಿರ್ತಾನೆ. ಎಲ್ಲಿ ತನಕ ಅಂದ್ರೆ ಮೊದ್ಲು ಈಗ ಇಲ್ಲ, ನಾನು ಕಾಲೇಜಿಗೆ ಹೋಗೋತ್ತಿಗೆ ಬಸ್ ಅಲ್ಲಿ ಹೋಗ್ ಆ ಚೀಟಿ ಕೊಡ್ತಾರೆ ಬಸ್ ಟಿಕೆಟ್ ಕೊಡ್ತೀವಿ, ಹಿಂಗ್ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು ಬಸ್ ಅಲ್ಲಿ ಅಂತದ್ದು ನೋಡಿದೆ. ಓ ಇದು ಹಾಕ್ಲೇಬೇಕು ಅಂತ ಬಂದಾಗ ಚೀಟಿ ಉಲ್ಟಾ ಮಾಡ್ಕೊಂಡು ಅದ್ರ ಹಿಂದೆ ಅಲ್ಲೇ ಒಂದ್ ಸಣ್ಣ ಬರ್ಕೊಂಡು ಮನೆ ಬಂದ ನೋಟ್ ಮಾಡಿ ಇಟ್ಕೊಳ್ತಿದ್ದೆ. ಹೀಗೆ ಓದೋದಲ್ಲಿ ಏನಾದ್ರು ಸಿಕ್ಕಿದ್ದೆಲ್ಲ ಬಂದು ಗೀತಾ ಇರ್ತದೆ. ಅದೇ ಅದನ್ನೆಲ್ಲ ಕಡೆ ಅಸೆಂಬ್ಲ್ ಈ ಇದು ಮುತ್ತು ಪೋಣಿಸ್ತಾಗ ಒಂದೊಂದು ಒಂದೊಂದೊಂದು ಲಿಂಕ್ ಮಾಡಿ ಅದಕ್ಕೆ ಒಂದು ವರ್ಷ ಬೇಕಾಗುತ್ತೆ. ಕಾಮಿಡಿ ನಾಟಕ ಮಾಡೋದ್ರಿಂದ ಮತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ ಜನ ಕಾಮಿಡಿ ಇಟ್ಕೊಂಡಿದ್ರಿಂದ ನಾವೇನು ಸ್ಟೋರಿ ನೋಡ್ತು. ನಾನೇ ಹೋಗುವ ಸ್ವಲ್ಪ ಸಣ್ಣ ರೋಲ್ ಮಾಡಿ ಸ್ಟೋರಿ ಸ್ವಲ್ಪ ಎಲ್ಲ ಸ್ವಲ್ಪ ಪ್ರಶಸ್ತಿ ಎಲ್ಲ ಬಂತಲ್ಲ, ಮನ್ಸಿಗೆ ಬರುತ್ತ ಒಂಚೂರು ಏನಾದ್ರೂ ಒಂದು ಅಂತ ಜನ ವ್ಯಾಪಾರ ಯಾತಿಲ್ಲ, ಅದು ಬೇಡ ಅದು ಬೇಡ ಇದೆ ಹಾಕಿ ಅಂತ, ನಿಮ್ ಸಣ್ಣ ರೋಲ್ ಅಲ್ಲ ಅದು ಬೇಡ. ಸರಿ, ಸಿನಿಮಾ ಬರ್ಲಿ ಅಥವಾ ನಾಟಕ ರಂಗ ಬರ್ಲಿ ರಂಗಭೂಮಿ ಬರ್ಲಿ ಬೇರೆ ಬೇರೆ ಪ್ರಕಾರಗಳಿವೆ ಸಿನಿಮಾದಲ್ಲಿ. ಆರ್ಟ್ ಮೂವಿ, ಸ್ಟೋರಿ ಓರಿಯೆಂಟೆಡ್ ಮೂವಿ, ಕಮರ್ಷಿಯಲ್ ಮೂವಿ ಅಥವಾ ಆಕ್ಷನ್ ಓರಿಯೆಂಟೆಡ್ ಹೀಗೆಲ್ಲ ಬರ್ತದೆ. ನಾಟಕದಲ್ಲೂ ಕೂಡ ಅಷ್ಟೇ, ರಂಗಭೂಮಿ ಆಧಾರಿತ ನಾಟಕಗಳು, ಕಮರ್ಷಿಯಲ್ ನಾಟಕಗಳು, ಈ ತರದ ಹಾಸ್ಯಮಯ ಒಟ್ಟಿನಲ್ಲಿ ನಾಟಕ ನಾಟಕವೇ, ಸಿನಿಮಾ ಸಿನಿಮಾ. ಸೊ ಹೇಗೆ ಅನ್ಸುತ್ತೆ, ನೀವೊಬ್ರು ಹಿರಿಯ ಕಲಾವಿದರಾಗಿ ನಾಟಕ ನಾಟಕ ವೃತ್ತಿ ಬದುಕು ರಂಗಭೂಮಿ ಇವೆಲ್ಲದರ ಬಗ್ಗೆ ಹೇಳೋದಾದ್ರೆ? ನಾನು ನಾಟಕ ಅಂತ ಹೇಳಿದ್ರೆ ಆಕ್ಚುಲಿ ನನ್ನಲ್ಲೇ ನಮ್ಮ ಪೂರ್ವ ನಮ್ಮ ತಂದೆಯವರು ಹೇಳಿದ ಪ್ರಕಾರ ನಾಟಕ ಅಂದು ಹುಟ್ಟುಕೊಂಡಿದ್ದೆ ಎಂಟರ್ಟೈನ್ಮೆಂಟ್ ದೃಷ್ಟಿ. ನಾವು ಇದೇನಾದ್ರಲ್ಲಿ ಏನೋ ಕೊಟ್ಟರೆ ಒಳ್ಳೇದು, ಸಂದೇಶ ಕೊಡ್ಲೇಬೇಕು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಸಂದೇಶ ಇಲ್ದಿದ್ರೆ ನಾಟಕ ಕೆಟ್ಟದಂತ ನಾನು ಹೇಳುದಿಲ್ಲ, ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಹುಟ್ಟಿದ್ದು. ಮೊದಲು ನಾಟಕ ಎಲ್ಲ ಮಾಡೋಕೆ ಆಗುದಿಲ್ಲ ಇತ್ತು. ನಮ್ಮ ಯಾವ್ದೋ ನಾವೆಲ್ ಅಲ್ಲಿ ಓದ್ದಾಗೆ ಈ ಪ್ರಾಣಿಗಳನ್ನ ಪ್ರತಿಕೃತಿ ಎಲ್ಲ ಇಟ್ಕೊಂಡು ಬೇಟೆ ಆಡೋದೆಲ್ಲ, ಅವ್ರಿಗೆ ಇದು ಗ್ಯಾದರಿಂಗ್ ಸಂಜೆ ಎಲ್ಲ ಕೂತು ಓಲ್ಡ್ ನಮ್ಮ ಪೂರ್ವಜರಲ್ಲ ನೂರು ವರ್ಷದ ಹಿಂದಿಂದ ಹೇಳ್ತೇವೆ. ಹಾಗೆ ಅವ್ರಿಗೆ ಸಂಜೆ ಎಂಟರ್ಟೈನ್ಮೆಂಟ್ ಏನಿಲ್ಲ, ಬೇರೆ ಅವರದೆಲ್ಲ ಏನಿಲ್ಲ, ಸಂಜೆಯಲ್ಲೆಲ್ಲ ಕೂತ್ಕೊಳ್ಳೋದು ಅವ್ರವ್ರ ಬಸ್ ಅದೆಲ್ಲ ಆಕ್ಷನ್ ಮಾಡಿ ತೋರಿಸೋದು ಏನನ್ನ ಅಂದ್ರೆ. ಸೊ ಅಲ್ಲಿಂದಲೇ ನಾಟಕ ಹುಟ್ಕೊಂಡಿದೆ ಅಂದ್ರೆ ಹಾಗೆ ನಾಟಕ ನಾಟಕ ಮಾಡಬೇಡ ಮಾರೆ ಅಂತ ಹೇಳ್ತೀವಿ ಅಂದ್ರೆ ವೈಯಕ್ತಿಕ ಜೀವನ ವ್ಯತಿರಿಕ್ತವಾಗಿ ನಡೆಯುವಂಥದ್ದು ಒಂದು ಘಟನೆಯನ್ನು ಮಾಡುವಂಥದ್ದು. ಸೊ ಹುಟ್ಟಿದ್ದು ನಾಟಕ ನಾನು ಹೇಳುದು ಮೇನು ಇದರಿಂದ ಯಾವುದು ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಹುಟ್ಟಿದ್ದು, ಮನೋರಂಜನೆ ಉದ್ದೇಶದಿಂದ ಹುಟ್ಟಿದಂಥದ್ದು. ಸೊ ಅನಂತರ ಹೊಸಾಲೆ ನಾಟಕ ಇರ್ಬೋದು ಅದು ಇರ್ಬೋದು ಎಲ್ಲವೂ ನಾವು ಯಾವುದೋ ಕಿತ್ತೇಳ ನಮ್ದು ಸ್ವೀಟಿನ ಅಂಗಡಿ ಸ್ವೀಟೆ. ನೀವು ಅಲ್ಲಿ ಬಂದ್ಕೊಂಡು ನಿಮ್ಮಲ್ಲಿ ಖಾರ ಇಲ್ವಾ ಸ್ವೀಟ್ ಡಯಾಬಿಟಿಸ್ ಮತ್ತೆ ನೀವು ಒಂದು ಸ್ವೀಟಿಂದ ಕೊಲೆಸ್ಟ್ರಾಲ್ ಬರುತ್ತೆ ಮಾರೆ ಡಯಾಬಿಟಿಸ್ ಬರುತ್ತೆ ಮಾರೆ ಎಂತ ಮಾಡೋದು ನಾವು ಇಟ್ಟದೆ ಅದೇ ಅಂಗಡಿ ಅದರಿಂದ ಎಂತ ಕಂಬುದ ನಾಟಕ ಬರೀ ನ್ಯಾಗಾಡೋದು ಎಂಥದ್ದು ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ನಮ್ಮೇನು ಬೇಜಾರು ಇಲ್ಲ ಮತ್ತೆ ಈಗಂತೂ ನಾನು ಹೊಟ್ಟೆ ಹಪ್ಪಿ ಅದನ್ನೇ ನಂಬ್ಕೊಂಡಿರೋದ್ರಿಂದ ಜನರಿಗೆ ಏನು ಬೇಕು ಅಂತ ಹೇಳಿ ಅದರಿಂದ ಯಾವ ರೀತಿ ನೋಡಿ ನಮ್ಮ ನಾಟಕನ ನಮ್ಮ ಸ್ವಾಮಿಗಳೆಲ್ಲ ನೋಡ್ತಾರೆ, ಚರ್ಚ್ನ ಧರ್ಮಗುರುಗಳು ನೋಡ್ತಾರೆ, ಸಿಸ್ಟರು ನೋಡ್ತಾರೆ, ಹೆಂಗಸರು ಆಡಿಯನ್ಸ್ ಜಾಸ್ತಿ. ಅಂತದೇನಾದ್ರೂ ಒಂದು ನಿಮ್ ನಾಟಕದಲ್ಲಿ ಕೇಳಿ ಒಂದು ರೇಪ್ ಸೀನ್ ಉಂಟು ನೋಡಿ ಎಲ್ಲಿ ತನ ಅಂದ್ರೆ ಕುಡುಕನ ಪಾತ್ರ ಸಮೇತ ನಾವು ನಾಟಕದಲ್ಲಿ ಮಾಡುದಿಲ್ಲ. ಇದು ಇದನ್ನ ಬಿಟ್ಟು ಶುದ್ಧ ಮನೋರಂಜನೆ ಸಾಕಲ್ವ ಅಷ್ಟು ನನ್ನ ಅಭಿಪ್ರಾಯ ಅದೇ ರೀತಿಯಲ್ಲಿ. ಆದ್ರಿಂದ ರಂಗಭೂಮಿ ಉಟ್ಕೊಂಡದ್ ಇದ್ರಿಂದ ಸಂದೇಶ ಎಷ್ಟೋ ಜನ ಹೇಳ್ತಾರೆ ಎಂತ ಮರೆ ಮೆಸೇಜ್ ಇಲ್ಲ ಮಾರಿ, ಆದ್ರೂ ತಪ್ಪು ಉಂಟು, ಅದು ಅಷ್ಟು ಗಂಭೀರವಾಗಿ ಕೊಡುದಿಲ್ಲ. ಎಲ್ಲಾ ನಾಟಕದಲ್ಲಿ ನನ್ನ ನಾಟಕದ ಮೆಸೇಜ್ ಉಂಟೇ ಉಂಟು. ಈ ಸೊಸೈಟಿ ಸುಂದರ ನಾಟಕ ಅಂತೇಳಿ ಎಷ್ಟೋ ಜನ ವಿದೇಶಕ್ಕೆ ಪಾಸ್ಪೋರ್ಟ್ ವೀಸಾ ಕೆಲ್ಸಕ್ಕೆ ತೆಗಿಸಿ ಕೊಡ್ತೇನೆ ಅಂತ ಹೋಗಿ ಅಲ್ಲಿ ಕಡೆ ಬಾಂಬೆಲ್ಲೇ ಇತ್ಕೊಂಡು ಅಲ್ಲೇ ಚೋರ್ ಬಾಜಾರಿಂದ ಸ್ಪ್ರೇ ತಕೊಂಡ್ ಬಂದು ವಾಪಸ್ ಬಂದು ನನ್ನ ಫ್ರೆಂಡ್ಸ್ ಅದೇ ನಾನು ಹೇಳ್ದಲ್ಲ ನಾನು ಬರೆಯುವಂತ ನಮ್ಮ ಕಥೆಗೆ ನಮ್ಮ ಸುತ್ತಮುತ್ತ ನಡೆಯುವಂತ ಕಥೆ ಬರೆಯುವುದು. ಸೊ ಅದನ್ನು ನಾನು ಅಷ್ಟು ಗಂಭೀರವಾಗಿ ಎಲ್ಲ ತೋರಿಸೋದಿಲ್ಲ, ಹಾಸ್ಯಾಸ್ಪದದಲ್ಲಿ ತೋರಿಸ್ತೇನೆ. ಮನೋರಂಜನೆ ಕಾವ್ಯವನ್ನು ಯಾಕೆ ಬರೀತೇವೆ, ಕಾವ್ಯ ರಮಿಸೋದಕ್ಕೆ ಇರೋದು. ಹೌದು, ನಾನು ಅಲ್ಲಿ ಏನೋ ಒಂದು ಯಾರೊಬ್ಬ ಹೆಣ ರಕ್ತ ಅದೆಲ್ಲ ಯಾಕೆ ಬರಿಬೇಕು, ನಾಟಕ ಮನೋರಂಜನೆ ಮನೋರಂಜನೆ ಕೊಡೋದು ಅಷ್ಟೇ ಉದ್ದೇಶ ಅಷ್ಟೇ. ಅಲ್ಲ ಸರ್, ನೀವು ಬರುದು ಅದಕ್ಕೋಸ್ಕರ, ನಿಮ್ಗೆ ಥೀಮ್ ಬೇಕಾದ್ರೆ ಒಂದು ಮೆಸೇಜ್ ಅಲ್ಲಿ ನೋಡಿ ಕೆಟ್ಟದನ್ನು ಮಾಡೋದು ಒಳ್ಳೆದನ ಮಾಡಿ ಒಂದು ಕಲಸಿಬಿಟ್ರೆ ಆಯ್ತಲ್ವಾ. ಮತ್ತೆ ನಿಮ್ಗೆ ಬುದ್ಧಿ ಹೇಳಲಿಕ್ಕೆ ನಾವೇ ನನ್ನ ಭಾಷಣ ಮಾಡ್ಲಿಕ್ಕೂ ನಾನು ಹಿಂಜರಿದ್ದೆ, ನಾನಲ್ಲಿ ಮೈಕಲ್ಲಿ ನಿಂತ್ಕೊಂಡು ಬಂದವ್ರಿಗೆ ಒಳ್ಳೇದು ಮಾಡ್ಬೇಕಂತ ಹೇಳಿ ನಾನು ಯಾರು ಕೆಳಗೆ ಕೂತವರೆಲ್ಲ ಉಂಬ್ರಲ್ಲ
ಒಂದೊಂದು ಗಂಟೆ ಹೊರದತ್ತೆ ಕಂಪಕ್ಕೆ, ಅದಕ್ಕೆ ಭಾಷಣ ಮಾಡಕ್ಕೂ ಮುಜುಗರ ಆಗ್ಬೋದು. ಎಂತ ಯಾರು ಕೆಳಗೆ ಕೂತವ್ರಲ್ಲಿ ಯಾರೇ ಮನೋರಂಜನೆ ಬಂದು ನಾನು ಕೂತ್ಕೊಂಡು ನಮ್ಮ ಏನಾದ್ರು ಇಂಥದ್ದೆಲ್ಲ ಮಾತಾಡಿ ಅಂತ ಹೇಳ್ತೇನೆ. ನಿಮ್ಮ ಅನುಭವ ಹೇಳಿ ಅಷ್ಟೇ, ಏನಾದ್ರೂ ಒಂದು ಭಾಷಣ ಮಾಡಿ ಒಂದು ಮಕ್ಕಳಿಗೆ ಒಂದು ಇದು ಕೊಡಿ ಉತ್ತೇಜನ ಮಾಡೋ, ನಾನು ಎಲ್ಲೂ ಹೋದವನು ಅಂತ ನಾನು ಯಾರು ಅಂತ ಮನಸ್ಸಿಗೆ ಬರುತ್ತೆ. ಹಾಗಲ್ಲ ಅಷ್ಟೇನು ಅದಕ್ಕೆ ಸರಿ. ಈಗ ಕಾಲಾಂತರ ಬದಲಾವಣೆಗಳಲ್ಲಿ ನಾಟಕ ರಂಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಗೊತ್ತಿಲ್ಲ, ಮನೋರಂಜನೆಯ ಮಾರ್ಗಗಳು ಬೇರೆ ಬೇರೆ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾಗಳು ಬೇರೆ ಬೇರೆ ಪ್ರಕಾರಗಳು ಕಾಲ ಬದಲಾವಣೆ ಆಗ್ತಾ ಇರುವ ಹಾಗೆ ಬರ್ತಾ ಇದೆ. ಏನ್ ಅನ್ಸುತ್ತೆ ಸರ್ ರಂಗಭೂಮಿಯಲ್ಲಿ ತೊಡಗಿಕೊಂಡವರ ಬಗ್ಗೆ? ಅಲ್ಲ, ನೀವು ನಿರಂತರವಾಗಿ ನಿಮ್ಮ ಜೀವನವೇ ನಾಟಕ, ನಾಟಕ ಲಲಿತ ಕಲೆ ಖಂಡಿತ. ಅದನ್ನು ಅದಕ್ಕೋಸ್ಕರ ನಾವು ಕೆಲವರು ಹೇಳ್ತಾ ಇದ್ದಾರೆ ಏನು ಎಷ್ಟು ವರ್ಷ ನಾಟಕ ನಡೀತದಾಗಿ, ನಮ್ಗೊಂದು ದೃಢ ನಿರ್ಧಾರ ಏನಲ್ದಿರ ಜನರಿಗೆ ಏನ್ ಬೇಕು ಅದನ್ನು ಕೊಡ್ತಾ ಹೋದ್ರೆ ನಾವು ಬದಲಾಗ್ಬೋದು. ನೋಡಿ ಆಗಿನ ಕಾಲದ ನಾಟಕ, ಈಗ ಮೂರು ಮುತ್ತಿನ ಟ್ರೆಂಡ್, ಇನ್ನು ಟ್ರೆಂಡ್ ಚೇಂಜ್ ಆದಾಗ ನಾವು ಅಪ್ಡೇಟ್ ಆಗ್ಬೋದು. ನಾಟಕಕ್ಕೆ ಒಂದ್ ಸ್ವಲ್ಪ ಟೈಮ್ ಇರ್ತದ, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲಿ ತನಕ ಅಂದ್ರೆ ನಮ್ದೇ ನಾಟಕ ನಡೀತಾ ಉಂಟು, ಒಂದು ಕಾಲೇಜಲ್ಲಿ ಮೊನ್ನೆ ಇತ್ತಲ್ಲ ನಾಟಕ ನಡೀತಾ ಉಂಟು, ಲೈವ್ ನಾಟಕ ಮೂರು ಮುತ್ತು. ಮಕ್ಕಳು ಸ್ಟೂಡೆಂಟ್ಸ್ ಒಂದು ಐದು ಹೆಣ್ಮಕ್ಳು ಮೊಬೈಲ್ ಅಲ್ಲಿ ನೋಡ್ತಾ ಇದ್ರು. ಅಲ್ಲಿ ಪಿ ಟಿ ಮಾಸ್ಟರ್ ಹೋಗಿ ಜೋರು ಮಾಡ್ತಾ ಇದ್ರು, ನೋಡಿದ್ರೆ ನಮ್ದೇ ನಾಟಕ ನೋಡ್ತೇನೆ ನಾ. ಅವ್ರಿಗೆ ಹಣ ಕೊಟ್ಟು ಅಲ್ಲಿ ಎದುರು ಜೀವ ಲೈವ್ ಮಾಡ್ತಿದ್ದಾರೆ. ಅಲ್ಲ ಸರ್, ಅದು ಸ್ಟೋರಿ ಬಂತಲ್ಲ, ಅದಕ್ಕೆ ಇಲ್ಲಿ ತನಕ ಪೇಷನ್ಸ್ ಇಲ್ಲ. ಸ್ಟೋರಿ ಬಂತು ನೆಕ್ಸ್ಟ್ ಸೀನ್ ಯಾವ್ದು ಅಂತ ಇದ್ರಲ್ಲಿ ಕೂಡಲೇ ಮೂರು ಮುತ್ತು ಅದ್ರಲ್ಲಿ ವಿಡಿಯೋದಲ್ಲಿ ಉಂಟಲ್ಲ, ಅವ್ರು ಸಿಗ್ತು. ನಾವು ಲೈವ್ ಬಂದಿದ್ರೆ ಇವ್ರು ಇಲ್ಲಿ ಮೊಬೈಲ್ ನೋಡ್ತಾ ಇದ್ದಾರೆ. ಅಲ್ಲಿ ತನಕ ಮೇನ್ ಮೊಬೈಲ್ ಹಾವಳಿ. ಈಗ ನನ್ನ ಮಗನೂ, ನಾನು ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ, ಅದಕ್ಕೋಸ್ಕರ ಈಗ ಇನ್ಸ್ಪೆಕ್ಟರ್ ಅಣ್ಣಪ್ಪ ನಾಟಕ ಬರೆದು ಅದೇ ಸ್ಟೋರಿ ನೋಡಿ. ಅದೇ ನಾವು ಬರೆಯುವಂತದ್ದು, ಅದೇ ಸ್ಟೋರಿ ಇಲ್ಲ ಇರಲಿಲ್ಲ ಅಂತ ಗಂಭೀರವಾಗಿ ಹೇಳೋಕೆ ಹೋಗುದಿಲ್ಲ. ಯಾಕಂದ್ರೆ ನಮ್ಮನ್ನ ಜನ ಗಂಭೀರವಾಗಿ ಹೇಳ್ತಾ ಅಂದ್ಕೊಳ್ಳೋದು ಹಾಸ್ಯ ನಾಟಕ ಆಗುದಿಲ್ಲ. ಅದಕ್ಕೆ ಹೋಗ್ತಾ ಹೋಗ್ತಾ ಜನ ನೆಗಾಡ್ತಾ ಹೋಗ್ಬೇಕಂತ ಉದ್ದೇಶದಿಂದ ಅಲ್ಲೇ ಒಂದು ಸ್ಟೋರಿ ಎಂಡ್ ಮಾಡಿ ಬಿಡ್ತೇವೆ. ನನ್ನ ಮಗನೇ ನೋಡಿ ಬರ್ತದೆ, 24 ಗಂಟೆ ಮೊಬೈಲ್ ಎಲ್ಲ ಇರ್ತದೆ, ಯಾವತ್ತು ಕಂಡ್ರು ಮೊಬೈಲ್ ಅಲ್ಲಿ ಒಂದು ಸಣ್ಣ ಸಂದೇಶ ಕೊಟ್ಟಿದೆ, ಮೊಬೈಲ್ ಬಳಕೆ ಒಳ್ಳೇದಲ್ಲ ಕೇಳೋದಲ್ಲ, ಅಷ್ಟೇ ಸಾಕು. ಅದನ್ನ ನಾವಿನ್ ಗಂಭೀರ ಮಾಡಿ ಹೇಳಿ ಹೇಳಿ ಅಂತದ್ದು ಹೇಳುವುದು ಬೇರೆ ಪ್ರಕಾರ, ಬೇರೆ ತುಂಬಾ ಇದೆ. ಅದರಿಂದ ಇದು ಆಯ್ತು ಅಲ್ಲಿ, ಅದರೊಟ್ಟಿಗೆ ನೀವು ಬಂದಕ್ಕೆ ಅಲ್ಲಿ ಒಂದು ಮೆಸೇಜ್ ಹೇಳಿದೆ, ಇದು ಒಂದು 1.5 ಗಂಟೆ ಎಂಟರ್ಟೈನ್ಮೆಂಟ್ ಕೊಟ್ಟೆ, ಮೆಸೇಜ್ ಮಾತ್ರ 5-10 ನಿಮಿಷದಲ್ಲಿ ಮುಗಿಸಿಬಿಟ್ಟೆ. ಹೌದು, ಮೆಸೇಜ್ ಇಲ್ಲದ ಯಾವ್ದು ನಾಟಕ ಇಲ್ಲೇ ಇಲ್ಲ, ಆಗುದಿಲ್ಲ, ಎಂಡ್ ಮಾಡ್ಬೇಕಲ್ಲ ಕತೆ, ಎಂಡ್ ಮಾಡ್ಬೇಕಲ್ಲ. ಹಾಗಾಗಿ ಸರ್ ಈಗ ಇಷ್ಟೆಲ್ಲ ಮಾತನಾಡಿದ್ರೆ ಇನ್ನು ಈ ವರ್ಷ ಮತ್ತೆ ತಿರುಗಾಟ ಆರಂಭ ಆಗ್ತಾ ಇದೆ, ಎಷ್ಟೆಲ್ಲ ನಾಟಕ ಈ ವರ್ಷದ ನಾಟಕ ಹೇಳ್ಬೋದಾದ್ರೆ ಖಂಡಿತ ನಮ್ ಜೊತೆ ಹಂಚಿಕೊಳ್ಳಿ. ಈ ವರ್ಷ ಎಲ್ಲೆಲ್ಲ ಪ್ರದರ್ಶನಗಳಿವೆ, ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ಗೆ ನಿರಂತರವಾಗಿ ಸುಮಾರು ವರ್ಷಗಳಿಂದ ಬೇಡಿಕೆ ಇಲ್ಲೆಲ್ಲ? ಹೌದು, ಈಗ ನಮ್ಮಂದ್ರೆ ಈಗ ಆಯ್ತು, ಆಗಸ್ಟ್ ಅಲ್ಲಿ ಒಂದ್ 2-3 ಇದೆ, ರಾಘವೇಂದ್ರ ಆರಾಧನಾ ಮಹೋತ್ಸವ ಇದೆ, ಅನಂತರ ಚೌತಿಯಿಂದ ಫಸ್ಟ್ ಡೇ ನಾವು ಮೂರ್ ಶೋ, 3 ದಿವಸ ಊರ್ ಬಿಟ್ಟಿಯಲ್ಲಿ ಹೋಗುದಿಲ್ಲ ನನ್ಗೆ, ಇಲ್ಲೇ ಮೂರ್ ಶೋ 9 ಶೋ ಆಗಿ ಬಿಡ್ತದೆ. ಯಾಕಂದ್ರೆ ಮಳೆಗಾಲ ನಾಟಕ ಇರೋದ್ರಿಂದ, ಇಲ್ಲದೆ ಇರೋದ್ರಿಂದ ಒಂದು ಅವಕಾಶ ಸಿಕ್ಕಿದ್ದು. ಕಲಾವಿದರಿಗೆ ಏನಾಡದ್ದು ಸಮಸ್ಯೆ ಇದ್ರು ಸ್ವಲ್ಪ ಚೌತಿಯಲ್ಲಿ ರಿಕವರ್ ಆಗುತ್ತೆ. ಸೊ 4ನೇ ದಿವಸದಿಂದ ಗೋಕರ್ಣ, ನಿಮ್ಮ ಸಾಗರ, ತೀರ್ಥಹಳ್ಳಿ, ಶಿವಮೊಗ್ಗ, ಸ್ವಲ್ಪ ಆಚೆ ಘಟ್ಟದ ಮೇಲೆಲ್ಲ ಸ್ವಲ್ಪ ಇರೋದ್ರಿಂದ ಬಾಳೆಹೊನ್ನೂರು, ಚಿಕ್ಕಮಂಗ್ಳೂರು, ಕಳಸ. ಸೊ 10-12 ದಿವಸ ಅಲ್ಲಿ ಹೋಗ್ತದೆ. ಕಡೆ ನವರಾತ್ರಿ ನಾಟಕಗಳು, ಕಡೆಗೆ ರಾಜ್ಯೋತ್ಸವ, ಸ್ವಲ್ಪ ಕಡೆಗೆ ದೀಪೋತ್ಸವ ಸಂಬಂಧಪಟ್ಟ ಜನವರಿ 14-18 ನಂತರ ನಮ್ಮ ಊರು ಬದ್ದೆ ಲಕ್ಷ ಗೆಂಡ ಸಂಘದ ವಾರ್ಷಿಕೋತ್ಸವ ದೇವಸ್ಥಾನದ ಅಂತದನ್ನು ಮೇ ತನಕ ಕಾರ್ಯಕ್ರಮ ಇರ್ತದೆ. ಈಗ ಹೊರ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಒಂದು ಮುಂಬೈಯಲ್ಲಿ ಒಂದು ಉಂಟು, ಮತ್ತು ಸೆಪ್ಟೆಂಬರ್ 1 ಹೈದರಾಬಾದ್ ಕನ್ನಡ ಸಂಘದವ್ರದ್ದು ಅವ್ರದ್ದು ಒಂದು ಇದೆ. ಹಾಗಾಗಿ ವರ್ಷಕ್ಕೊಂದು ಇರ್ತದೆ 150-180 ಶೋಗಳು, ಅಷ್ಟೊಳಕ್ಕೆ ಇತ್ತು. ಮೂರು ವರ್ಷ ಒಟ್ಟು ಈವರೆಗೆ ಈ ತರ ಬುಕ್ ಆದ ಒಂದು 42 ಈ ವರ್ಷ, ಇನ್ನು 10 ಎನ್ಕ್ವೈರಿ ಅಲ್ಲಿ ಇದೆ. ಒಂದು 50 ಶೋ ಆದ್ರೂ ಇದ್ದೇ ಇರುತ್ತೆ. ಸೊ ಅದೇ ಒಂದು ನಮ್ಗೆ ಪ್ರತಿ ವರ್ಷ, ಹೌದು, 30 ವರ್ಷ ಅದನ್ನ ಮಾಡ್ತಾ ಇದ್ದೇವೆ. ಈಗ ಚಶೋ ಶರ್ಮ ತೀರಿ ಹೋದ ನಂತರ ಒಂದು 16 ಶೋ ಮಾಡಿದ್ದೇವೆ. ಹೌದು, ಏನು ಅವ್ರು ಮಾಡ್ತಿರೋರು ಸ್ವಲ್ಪ ಹಾಗೆ ಒಂದೇ ಸಲಕ್ಕೆ ಮೂರು ಮುತ್ತನ್ನ ಸಿನಿಮಾ ಮಾಡ್ಬೇಕು ಅಂತ ನೀವೆಲ್ಲ ಒಂದ್ಸಲ ಹೇಳಿರೋದು. ಅದು ಯಾಕಂದ್ರೆ ನಾಟಕಕ್ಕೂ ಅದ್ರ ಬಗ್ಗೆ ಪ್ಲಾನ್ ಏನಾದ್ರು ಮಾಡಿ ಇಲ್ಲ ಸದ್ಯಕ್ಕೆ ಇಲ್ಲ. ಅಲ್ಲ, ಎನ್ಸಿದ್ದು ತುಂಬಾ ಜನ ಬಂದು ಹೇಳ್ತಾ ಇದ್ರೆ ಮಾಡಿ 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 ಅಂತ. ಆದ್ರೆ ಇದೇ ಹೀಗೆ ಇದ್ರೆ ಚಂದ, ಅದು ಅದು ದೃಶ್ಯ ಮಾಧ್ಯಮ, ಶಬ್ದ ಮಾಧ್ಯಮ ಅಷ್ಟೇ. ಇದು ನಾವೇನು ಹೇಳೋದಿದ್ರು ಡೈಲಾಗ್ ಹೇಳ್ಬೋದು. ಅಲ್ಲಿ ಬಂದಾಗ ಅಲ್ಲಿ ಅವ್ರು ಹೇಗ್ ಮಾಡ್ತಾರೋ ಮಾಡಿ, ಅದ್ರಲ್ಲಿ ಯಾಕೆ ಹೆಸರಾಗೋದು ಗೊತ್ತಿಲ್ಲ ನಮ್ಗೆಲ್ಲ, ಅಂತ ನಿರ್ದೇಶನ ಮಾಡಿಯೂ ಗೊತ್ತಿಲ್ಲ ಅದ್ರದ್ದು. ಅದ್ರಿಂದ ಹೆಚ್ಚಿನ ಪಕ್ಷ ಇದ್ದಂಗಿಲ್ಲ, ಮತ್ತು ನೋಡ್ಬೇಕು ಹೇಗೆ ಅಂತ.
ಸುಮ್ನೆ ಒಂದು ರಾಪಿಡ್ ಫೈರ್ ತರ ಸರ್, ಒಂದು ಮೂರು ನಾಲ್ಕು ಅಷ್ಟೇ. ಕುಳ್ಳಪ್ಪೂರ್ ಅಂದ ತಕ್ಷಣ ಏನ್ ಅನ್ಸುತ್ತೆ? ಒಳ್ಳೆ ಆರ್ಗನೈಸರ್, ಹೌದು, ಒಳ್ಳೆ ಒಂದು ಶಿಸ್ತಿನ ಜನ. ನಾಟಕ ಅಂತ ಹೇಳಿದ್ರೆ ಪ್ರಾಣ, ಕೈಯಿಂದೆಲ್ಲ ಕಳ್ಕೊಂಡು ಅದ್ರಲ್ಲಿ ನಾವು ಈಗ ಎನಿಸ್ತಾ ಉಂಟು, ಪಾಪ ಅವರು ಇದರಿಂದ ಸಂಪಾದನೆಯೂ ಮಾಡಿದವರಲ್ಲ, 5 ಪೈಸೆ ಸಾಯುತನಕ್ಕೂ ನಾಟಕದಿಂದ 5 ಪೈಸೆ ಕಂಡವರಲ್ಲ. ಗುಡ್ ಆರ್ಗನೈಸರ್ ಅಂತ ಹೇಳ್ಬೋದು. ಯಾವುದೇ ಒಂದು ಕೊಟ್ಟರೆ ಕೆಲಸ ಕೊಟ್ಟರೆ ಅದನ್ನ, ಮುನ್ಸಿಪಾಲ್ಟಿ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗಿದ್ರು, ಕೌನ್ಸಿಲರ್ ಆಗಿದ್ರು, ಪಂಚಾಯತ್ ಬೋರ್ಡ್ ಅಲ್ಲಿ ಇದ್ರು, 30 ವರ್ಷ ಕುಂದಾಪುರ ಪುರಸಭೆಯಲ್ಲಿ ಇದ್ದವರು, ನಮ್ಮ ಕುಂದಾಪುರ ಎಜುಕೇಶನ್ ಸೊಸೈಟಿ ನಮ್ಮ VKR ಅದರಲ್ಲೂ ಆಗಿದ್ದವರು, ಅಂಗನವಾಡಿ ಇದ್ರು, ತುಂಬಾ ಅವ್ರು ಹೇಳಿದ್ರೆ ಮಲ್ಟಿ ಟ್ಯಾಲೆಂಟೆಡ್. ನಾವು ಏನು ಅಲ್ಲ, ಅದ್ರಲ್ಲಿ 1 ಪೋರ್ಷನ್ ನಾಟಕ ಮಾತ್ರ ನಾನು ತಗೊಂಡು ಬಂದಿದ್ದೆ, ಮತ್ತೆ ಉಳಿದದ್ದು ಹೇಳಿದ್ರೆ ಒಂದು 30-30 ಉಂಟು. ಅದು ಅವರನ್ನು ಒಂದು ಹೇಳ್ತಾ ಇಲ್ಲ, 1.11 ಅಲ್ಲ, ನಾವು ಒಂದು ಈ ನಾಟಕದಲ್ಲಿ ಮಾತ್ರ ಹೆಸರು ಮಾಡಿದ್ದೆ ನಾಟಕ ರಂಗಭೂಮಿ ಅಂತ ಅನ್ಸಿದ ತಕ್ಷಣ. ಅಲ್ಲ, ನಾಟಕ ರಂಗಭೂಮಿ ಎರಡೂ ಒಂದೇ, ಆದ್ರೆ ನಂಗೆ ಮತ್ತೆ ರಂಗಭೂಮಿ ಅಂತ ಹೇಳಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಶಬ್ದ, ನಮ್ಗೆ ನಾಟಕ ಅಭ್ಯಾಸ ರಂಗಭೂಮಿ ಅಂದ್ರೆ ಏನೋ ಬೇರೆ ಎಲ್ಲ ಅಂದ್ರೆ ಹೊಸ ನಾಟಕ ಅಂತದ್ದು ಇಂಥದ್ದಲ್ಲಿ ಇರ್ಬೋದು, ಎರಡು ಒಂದೇ ಅದು ರಂಗಭೂಮಿ ನಾಟಕ. ಅಂದ್ರೆ ನಮ್ಗದು ನಾವು ರಂಗಭೂಮಿ ಕಲ ನಮ್ ನಾಟಕದವ್ರು ನಾಟಕ ನಾಟಕ ಅಂತ. ಮೂರು ಮುತ್ತು ಅತ್ಯಂತ ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಮುತ್ತು, ಹೌದು, ಅದರಿಂದಲೇ ನಾನು ನಾನು ಅದ್ರಲ್ಲಿ ನನ್ನ ಸ್ಟೇಟಸ್ ಆಗಿದೆ, ನಾಟಕದಿಂದ ನಾನು, ನನ್ನಿಂದ ನಾಟಕವಲ್ಲ ಅಂತ. ಹೌದು, ಸೊ ನಮ್ಗೆ ಏನಿದ್ರು ಏನು ಬೆಲೆ ಕೊಟ್ಟು ಎಲ್ಲ ಮೂರು ಮುತ್ತು. ನಿಮ್ಗೆ ಸತೀಶ್ ಪೇ ಅಂದ್ರೆ ಏನು? ಏನು ನಿಜವಾಗಿ ಏನು ಏನೋ ಏನೋ ಅಲ್ಲ ಸರ್. ಒಂದೊಂದ್ಸಲ ನನ್ನಷ್ಟಕ್ಕೆ ನಾನು ತರಕೆ ತುರ್ಜಿ ಮಾಡಿಕೊಂಡಾಗ ಏನೋ ಅಲ್ಲ, ಎಲ್ಲ ದೇವರ ಒಂದು ಇದು ಅಂತ ಹೇಳ್ಬೋದು. ನಾವು ಎಣ್ಕೊಂಡಾಗ ಯಾವಾಗೂ ಆಗುದೇ ಇಲ್ಲ ನಿಜವಾಗಿ. ಸತೀಶ್ ಪೇ ಆಕ್ಚುಲಿ ಈಗ ಎಲ್ಲೋ ಒಂದು ಯಾವುದೋ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಇರ್ಬೇಕಿತ್ತು. ನಾನು ಕಲ್ತದ್ದು ಬಿ ಫಾರ್ಮ್. ನನ್ನ ಸ್ನೇಹಿತರೆಲ್ಲರೂ ಎಷ್ಟೋ ಜನ ಹೇಳಿದ್ರು, ತುಂಬಾ ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ, ವಿದೇಶದಲ್ಲೂ ಇದ್ದಾರೆ. ನಾನು ಕಲ್ತದ್ದು ಅದು, ಆದ್ರೆ ಬಂದದ್ದು ಇದಕ್ಕೆ. ಆದ್ರಿಂದ ನಾವು ಎನ್ಸಿದ್ದು ಹೇಗೂ ಆಗುದಿಲ್ಲ. ಅದರಿಂದ ಸತೀಶ್ ಪೈ ಅಂತ ಹೇಳಿ ದೇವ್ರು ಹೇಗ್ ಮಾಡ್ತಾನೋ ಅದು ಆ ಸತೀಶ್ ಪೈ ಇನ್ನು ಮುಂದುವರೆದು ಹೋಗ್ತಾವ. ಸೊ ಮಜಟಾ ಕೇಸ್ ಟಿವಿಯಲ್ಲಿ ನೋಡಿದವರಿಗೆ ಎಲ್ರಿಗೂ ಕೂಡ ಗೊತ್ತಿದೆ ಎಷ್ಟು ಅದಕ್ಕೋಸ್ಕರ ಕಾದು ಕೂತವರೆಲ್ಲರೂ ಕೂಡ ಇದ್ದಾರೆ. ನಿಮ್ಮ ಪ್ರದರ್ಶನ ಕೂಡ ಆಗಿದೆ 2-3 ಸಲ, ಅವ್ರ ಜೊತೆಗಿನ ಸಂಪರ್ಕ, ಅವ್ರ ಜೊತೆಗಿನ ಒಡನಾಟ ಎಲ್ಲವೂ ಕೂಡ ನಿಮ್ಗೊಂದು ದೊಡ್ಡ ಅನುಭವ ಅಂತ ಅನ್ಕೊಳ್ತೇನೆ. ಈ ಪ್ರದರ್ಶನವನ್ನು ಹೊರತುಪಡಿಸಿ ಮಜಟಾಕೀಸ್ ಇರ್ಲಿ ಅಥವಾ ನಾಟಕ ರಂಗದಲ್ಲಿ ಇರ್ಲಿ, ಎಲ್ಲಾದ್ರೂ ನಿಮ್ಮ ಒಳಗೆ ಒಂದು ಹಾಸ್ಯ ಪ್ರಸಂಗ ಆಗಿರೋದು ಏನಾದ್ರೂ ನೆನಪಿಸ್ಕೊಳ್ಬೋದಾ ಸರ್? ಖಂಡಿತವಾಗಿ, ಒಂದು ಮಜಟಾಕೀಸ್ ಅವ್ರಿ ನಾನು ಒಂದು ಇಲ್ಲಿ ಈ ಸಂದರ್ಭದಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ನಾವು ಬರೀ ಕರಾವಳಿ, ಉತ್ತರ ಕನ್ನಡ ಮತ್ತೆ ಈಚೆ ಮಲೆನಾಡು ಸೈಡ್ ಅಲ್ಲಿ ಮಾತ್ರ ಸೀಮಿತವಾಗಿದೆ ನಮ್ಗೆ. ಮಜಟಾಕೀಸ್ ಅಂದ್ರೆ ಇಡೀ ಕರ್ನಾಟಕ ಇಡೀ ಒಂದು ತಿರುಗುವಂತ ಸಂಚಾರ ಮಾಡಿಕೊಂಡದ್ದು ಮಜಟಾಕೀಸ್. ಅಲ್ಲಿ ಒಂದು ನಡೆದ ಒಂದು ಸಣ್ಣ ಹಾಸ್ಯ ಪ್ರಸಂಗ, ಅಂದ್ರೆ ಅದು ಇದು ಟೆಲಿಕಾಸ್ಟ್ ಆಗಿಲ್ಲ, ಒಂದು ನಡೆದ ಅಂದ್ರೆ ಹೆಚ್ಚಾಗಿ ನಮ್ಮ ದೈಹಿಕವಾಗಿ ನಮ್ಮ ನೋಡಿದ ಕೂಡ ಯಾರು ಆಕ್ಟ್ರು ಅಂತ ಆ ರೀತಿ ಎಲ್ಲ ಇದು ಗಣನೆ ತಗೊಳ್ಳೋದಿಲ್ಲ. ಅದರಲ್ಲಿ ಒಂದು ಪ್ರಸಂಗ ಏನ್ ನಡೀತ ಅಂತ ಹೇಳಿದ್ರೆ, ಅಲ್ಲಿ ಹೋದಾಗ ದೊಡ್ಡ ದೊಡ್ಡ ಮಜಟಾಕೀಸ್ ದೊಡ್ಡ ದೊಡ್ಡ ಸೋಫಾ ಅಂದ್ರೆ ಇದ್ರ ಲೆಂತ್ ಇದೆ, ನಮ್ಮ ಮನೆ ಸೋಫಾ ಆದ್ರೆ ನಾವು ಅಡ್ಜಸ್ಟ್ ಮಾಡಿ ಅಂತ ತಗೊಂಡ್ವಿ. ಇದ್ರದ್ದು ಲೆಂತ್ ತುಂಬಾ ಉದ್ದ ಇರ್ತಿತ್ತ. ಉದ್ದ ಇದ್ದಾಗ ಅವ್ರು ಎಂಟ್ರಿ ಮಾಡುವಾಗ ಸೃಜನ್ ಅವ್ರ ಹೈಟ್ ನಮ್ಕಿಂತ ಎಷ್ಟು ಹೈಟ್, ಅವ್ರಿಗೆ ಲೆಂತ್ ಸರಿಯಾಗಿ ಇರ್ತಿತ್ತು. ನಮ್ಗೆ ಅಲ್ಲಿ ಹೋದಾಗ ತಲೆ ಬಿಸಿ, ಅದೇ ನಮ್ ಪಾತ್ರ ಮಾಡ್ಲಿ ತಲೆ ಬಿಸಿ ಇಲ್ಲ, ಎಂಟ್ರಿ ತಲೆ ಬಿಸಿ ಇಲ್ಲ, ಈ ಸೋಫಾದಲ್ಲಿ ಹೆಂಗ್ ಕೂತ್ಕೊಳ್ಳೋದಪ್ಪ, ಹೆಂಗ್ ಒರಗುದು ಅಂತ ಒಂದು ಪ್ರಶ್ನೆ. ಅಲ್ಲಿ ಅದಕ್ಕೆ ಏನ್ ಮಾಡಿದೆ, ಹೋಗಿ ಎಂಟ್ರಿ ಹೆಚ್ಚಾಗಿ ನಂಗೆ ಮಾತಾಡೋದ್ರಿಂದ ನಂಗಲ್ಲಿ ಅವ್ರ ಹತ್ರ ಕೊಟ್ಟ ಸೋಫಾ ಹೇಗಿತ್ತಂದ್ರೆ ತುಂಬಾ ಇಲ್ಲಿಂದ ತುಂಬಾ ಉದ್ದ ಇತ್ತು. ನಾನು ಅದಕ್ಕೆ ಏನ್ ಮಾಡಿದೆ, ಹೀಗ್ ಮಾಡಿ ಎದ್ರು ಕೂತು ಅವ್ರ ಹತ್ರ ಮಾತಾಡಿದಾಗ ಎಂಟ್ರಿ ಮಾಡ್ತಾ ಇದ್ದೆ ಹಿಂಗ್ ಮಾಡ್ಕೊಂಡು. ಅವರು ಮಧ್ಯ ಶಾರ್ಟ್ ಕಟ್ ಆದಾಗ ನೀವು ಆರಾಮ್ ಕೂತ್ಕೊಳ್ಳಿ, ಹೊರಗಿ ಕೂತ್ಕೊಳ್ಳಿ, ಟೆನ್ಷನ್ ತಗೊಳ್ಬೇಡಿ, ಇಲ್ಲ ಇಲ್ಲ ಟೆನ್ಷನ್ ಅಂತ ಇಲ್ಲ, ಆರಾಮ್ ಹೊರಗಿ ಅಂತ ಹೇಳ್ತಾ ಇತ್ತು. ಇಲ್ಲ ಸರ್ ಅಂತ ನಾನು ವಾಪಸ್ ಎಂಟ್ರಿ ಮಾಡ್ತೇವೆ. ವಾಪಸ್ ಮಧ್ಯ ಬ್ರೇಕ್ ಇರ್ತದಲ್ಲ, ಅವ್ರ ಆಡಿಗೆ ಬ್ರೇಕ್ ಸರಿಯಾಗಿ ನಿಲ್ಲಿಸ್ತಾರೆ, ವಾಪಸ್ ಹೇಳ್ತಾ ಇದ್ರು 3 ಸಲ ಹೇಳಿದ್ರು. ನಾನು ಆದ್ರೂ ಅಲ್ಲಿಂದ ಅಲ್ಲಾಡ್ಲೇ ಹೀಗೆ ಕೂತೆ ಇತ್ತು. ಕಡೆಗೆಲ್ಲ ಆಗಿ ಶೂಟಿಂಗ್ ಎಲ್ಲ ಆದ ನಂತರ ಎಲ್ಲ ಪ್ಯಾಕಪ್ ಎಲ್ಲ ಆಗ್ತಿತ್ತು. ಆಗಿ ಆದ ನಂತರ ಲಾಸ್ಟ್ ಹೇಳಿದೆ, ಸೃಜನಣ್ಣ ನೀವು ಆಗಿಂದ ಅವ್ರು ಇದ್ದವ್ರ ಹತ್ರ ಹೇಳ್ತಿದ್ರು, ನೋಡಿ ಏನ್ರಿ ಎಷ್ಟೆಲ್ಲ ಅವ್ರ ಸಾಧನೆ ಏನೆಲ್ಲ ಮಾಡಿದ್ದಾರೆ, ಆದ್ರೂ ಏನ್ ಡೌನ್ ಟು ಅರ್ತ್ ನೋಡಿ, ಆಗಿಂದ ಹೊರಗಿ ಕೂತ್ಕೊಂಡ್ರೆ ಹೊರಗಿ ಕೂತ್ಕೊಳ್ಳೋದು ಇಲ್ಲ, ನಾನು ಅವ್ರಿಗಿಂತ ಎಷ್ಟೋ ಸಣ್ಣವ, ಎಷ್ಟು ವಿನಮ್ರತೆಯಿಂದ ಹಿಂಗ್ ಕೂತ್ಕೊಂಡಿದ್ರು ನೋಡಿ ಅಂತ ಹೇಳಿ ನಾನೆಲ್ಲ ಅವರೆಲ್ಲ ಆಚೆ ಹೋದ ನಂತರ ಹೇಳಿದೆ, ಸೃಜನಣ್ಣ ಡೌನ್ ಟು ಅರ್ತ್ ಅಂತ ಅಲ್ಲ, ನಿಮ್ಮ ಸೋಪ ಹಾಗೆ ಉಂಟು, ಯಾಕಂದ್ರೆ ನಾನು ಹೊರಗಿ ಕೂತ್ರೆ ನೀವು ಯಾರು ಖಂಡಿತ ಎಂಟ್ರಿ ಮಾಡೋದಿಲ್ಲ, ಯಾಕಣ್ಣ ನೋಡಿ ಇಷ್ಟೇ ಇದ್ರೆ ನಾ ಹೆಂಗ್ ಹೊರಗಿ ಕೂತ್ಕೊಳ್ಳು, ತೋರಿಸ್ತೇವೆ ಅವ್ರಿಗೆ, ಸ್ವಲ್ಪ ಚಂದ ಉಂಟು ಅದು ತೋರಿಸ್ತೇವೆ ನೋಡಿ, ಅವ್ರು ಹೊರಗಿ ಕೂತ್ಕೊಂಡು ನಾನು ಹೊರಗಿ ಕೂತ್ಕೊಳ್ತೇನೆ ಹೇಗಾಗುತ್ತೆ ನೋಡಿ ಅಂತ ಹೇಳಿದೆ.
ಹೀಗಾಗತ್ತೆ ಅಂತ ಹೇಳಿದ್ರು. ಹೌದು, ಹೀಗಾಗತ್ತೆ ಅಂದ ಪ್ರಶ್ನೆಗೆ ಅವ್ರು ಎಂತ ಹೇಳಿದ್ರು, ಕೂಡ್ಲೆ ಒಂದು ನೆಗಾಡಿದ್ರಂದ್ರೆ ಸ್ವಲ್ಪ ಅಲ್ಲ, ತುಂಬಾ ನೆಗಾಡಿದ್ರು. ಹೀಗ್ ಮಾಡಿ ಎಂಟ್ರಿ ಮಾಡೋದ, ನಾನು ನಾಟಕದಲ್ಲಿ ಇಷ್ಟು ವರ್ಷ ಇದ್ದೆ, ಯಾರನ್ನಂತ ರಾಜ್ಯದಲ್ಲಿ ಎಲ್ಲ ಚಪ್ಪಲಿ ತಗೊಂಡು ಹೊಡಿತಾರ ನಂಗೆ, ಅದಕ್ಕೆ ಹೊರಗ್ಲಿಲ್ಲ. ಮತ್ತೆ ಹೇಗೆ ಹಿಂದೆ ಹೋಗುದು, ಆಗುದಿಲ್ಲ. ತುಂಬಾ ನೆಗಾಡಿದ, ಬಿಡ್ಲಿಲ್ಲ. ಮತ್ತಪ್ಪಸ್ ಕರ್ದೆ, ನೀವ್ ಹೇಳದಾಗ ಹಿಂದೆ ಹೋಗುದಾದ್ರು ಒಟ್ಟಿ ಇಲ್ಲ ನೋಡಿ, ಫುಲ್ ಹಿಂದೆ ಹೋದ್ರೆ ಕಾಲು ಹೀಗೆ ನೇಲ್ತಾ ಇರುತ್ತೆ, ಮಕ್ಳು ಕೂತ್ಕೊಂಡಾಗೆ ಆಗ್ತದೆ. ಹೀಗೆ ಇಲ್ಲಿ ತನಕ ಉಂಟದು ಲೆಂತ್, ಇಲ್ಲಿ ಅಲ್ಲಿ ನೀ ಬೆಂಡ್ ಆಗುದಿಲ್ಲ. ಹೌದು, ಇದೊಂದು ತುಂಬಾ ಅವರು ನಂಗ್ ನೋಡಿದ್ ಕೂಡ ಅದನ್ನ ನೋಡಿ ನೆಗಡೋದೇ ಅವ್ರು. ಸೊ ಡೋಂಟ್ ಅಲ್ಲ ಕೂತ್ಕೊಂಡ್ಬಿಟ್ಟು ಆತಿಲ್ಲ ಅಂತ ಹೇಳಿ. ಇಂಥ ಪ್ರಸಂಗಗಳು ತುಂಬಾ ನಮ್ಮ ಜೀವನದಲ್ಲಿ ನಡೆದದ್ದುಂಟು, ದೈಹಿಕವಾಗಿ ಇರುವಂತದ್ದನ್ನು. ಸೊ ಆದ್ರೆ ಎಲ್ಲಾ ಕಲಾಭಿಮಾನಿಗಳು ಏನೋ ಆಗ್ಲಿ ಪ್ರೀತಿಯಿಂದ ಇಷ್ಟು ವರ್ಷ ನಮ್ಮನ್ನ ಬೆಳೆಸಿದ್ದಾರೆ, ಏನೇ ಇದಿರ್ಲಿ. ಅದೆಲ್ಲ ನಮ್ಗೀಗ ಅದ್ರ ನೆನಪೇ ಇಲ್ಲ, ಯಾರು ಅದ್ರ ಬಗ್ಗೆ ಹೆಚ್ಚು ಇದು ತಕೊಳ್ಳೋದೇ ಇಲ್ಲ. ಎರಡು ಸಲ ಹೋದ ಕಡೆ ಮರ್ಜಟೈಸ್ ಹೋದ, ಅವನೇ ಪಾಪ ಸಜ್ಜನ ಕೈ ಹಿಡಿದಾಗ್ಲಿ ಅದು ಮಾಡೋದಾಗ್ಲಿ ಅಷ್ಟು ಪ್ರೀತಿ ಎಲ್ಲ ತೋರಿಸಿದ್ದಾರೆ. ಅವ್ರ ತಾಯಿಯೂ ಹಾಗೆ, ಗಿರಿಜಾ ಲೋಕೇಶ್ ಅವರು ಹಾಗೆ. ಇಂಥದ್ದು ನಾನು ಹೇಳಕ್ ಹೋದ್ರೆ ಇನ್ನೊಂದು ನೀವು ಬರೇ ಇದರದೇ ಒಂದು ನಾನು ಬರ್ದಿರ್ತೀನಿ ಎಪಿಸೋಡ್ ಮಾಡೋ. ಬಾಡಿ ಡಿಸ್ಮಾರ್ಫಿಕ್ ಅನ್ನೋದು ಇಲ್ಲ ಇಲ್ಲ, ನಮ್ಗದ್ರ ಇದ್ದ ವಿಷಯ ನಮ್ಮಿಂದ ಸ್ವಯಂ ಕೃತ ಅಪರಾಧ ಆದ್ರೆ ಏನು ಕುಡ್ದು ಕುಡ್ದು ಎಲ್ಲ ಜೀವನ ಹಾಳು ಮಾಡ್ಕೊಂಡ, ಹೇಳ್ದ ಕೇಳಿಲ್ಲ, ಇದು ನಮ್ ನಾವೇನು ನಮ್ಮಿಂದ ಕೈಲಿ ಅಸಾಧ್ಯ, ಅದನ್ನ ಹಿಡ್ಕೊಂಡು ಕೊರತಾ ಕೊರತಾ ಜೀವನ ಹಿಡಿ ಕೂತು ತಂದೆ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡು. ಸೊ ಅದನ್ನ ನಾನು ನೋಡಿ ತಂದೆಯನ್ನೇ ಕಾಪಿ ಮಾಡ್ಕೊಳ್ಳೋದು, ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡು ಎಷ್ಟೋ ಕೊರಗಿರೋ ಮೂರ್ಮೂತು ಬರೆದು ಉದ್ದೇಶವೇ ಅದು. ಅದು ಲಾಸ್ಟಿಗೆ ನಾವು ತಿಮ್ಮಲ್ಲಿ ಸಣ್ಣ ರೀತಿಯಲ್ಲಿ ಹೇಳ್ತೇವೆ, ಕಣ್ಣಿಲ್ಲ ಕಿವಿಲ್ಲ ಇದಿಲ್ಲ ಅಂತ ಹೇಳಿದ್ರು ಅವ್ರು ಹೇಗೆ ಸಂತೋಷದಲ್ಲಿ ಇರ್ತಾರೆ. ಒಂದ್ ದಿವಸ ನಂಗೆ ಕಣ್ಣಿಲ್ಲ ಅಂತ ಕೊರ್ತಾ ಕೂತ್ಕೊಳ್ಳಿಲ್ಲ, ಕಿವಿ ಕೇಳಿಸಲ್ಲ ಅಂತ ಕೊರ್ತಾ ಕೂತ್ಕೊಳ್ಳಿಲ್ಲ, ನನ್ನ ಸ್ವರ ತಮ್ಮ ಅಂಗವಿಕಲತೆ ಎಲ್ಲೂ ತೋರ್ತೀವಿ. ಮೂರ್ ಗಂಟೆಯು ಗಮ್ಮತ್ ಗಮ್ಮತ್ ಗಮ್ಮತ್ತಲ್ಲೇ ಇದ್ರು ನಾಟಕದಲ್ಲಿ. ಸೊ ಎಲ್ಲರೂ ಜೀವನದಲ್ಲಿ ಹಾಗೆ ನಮ್ಮಿಂದ ಆಗುವಂತ ತಪ್ಪ ಅದನ್ನು ಮೀರಿ ಅದನ್ನು ಕೊರಗೋದ್ಕಿಂತ ಗಮ್ಮತ್ತಲ್ಲಿ ಇರುವ ಉದ್ದೇಶ ತಂದೆ ಬರ್ದು ಅಷ್ಟೇ. ನಾನು ಅದ ತಂದೆ ಕನ್ವಿನ್ಸ್ ಮಾಡದ್, ಅದು ಇಲ್ಲಿರ ಏನ್ ತಿಮ್ಮ ಇಲ್ಲ ತಿಮ್ಮ ಇಲ್ಲ ಹೇಳ್ತಿದ್ದ, ನಾನು ಕನ್ವಿನ್ಸ್ ಮಾಡಿದ್ದೆ. ಅಂಗವಿಕಲರಾದ್ರು ನೀವು ಕೃಷ್ಣರ ಸಾರಿ ಅದು ಹೇಳಬಾರ್ದು, ವಿಕಲಚೇತನರನ್ನ ಹೇಳ್ತಾರೆ ಅಂದ್ ಆಗಿದ್ರು ಜನರ ನೆಗಾಡಿಸ್ತಾ ಇದ್ದೀರಲ್ಲ ಅಂತ ಹೇಳ್ಕೊಂಡು ಉದ್ದೇಶವೇ ಅದೇ. ಸೊ ಪ್ರತಿಯೊಬ್ಬರು ಖುಷಿಯಾಗಿ ಇರ್ಬೇಕು, ದೇವ್ರು ಕೊಟ್ಟದ್ದು ಏನು ಬಂದದನ್ನು ಸ್ವೀಕರಿಸ್ಬೇಕು, ಹೋಗ್ತಾ ಇರ್ಬೇಕು, ಅದೇ ಜೀವನದ ಪರಮಾರ್ಥ. ಸೊ ಕಿರುತೆರೆಯಲ್ಲಿ ನಿಮ್ಗೆ ಈ ತರದ ಅವಕಾಶಗಳು ಮತ್ತೆ ತುಂಬಾ 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 ಬಂದಿದೆ, ತುಂಬಾ ಬಂದಿದೆ. ಅಲ್ಲಿ ಪರ್ಮನೆಂಟ್ ಆಗಿ ನಿಲ್ಲಿಕ್ಕೆ ಅವರು ಆಫರ್ ಮಾಡಿದ್ರು. ಸೊ ನಮ್ಮ ಈ ಕಮಿಟ್ಮೆಂಟ್ ಇಂದ ನಾನು ನಾನು ಇದನ್ನ ಫಸ್ಟ್ ನಡೆದಲ್ಲ, ತಾಯಿಯನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ರು, ಇದನ್ನ ಬಿಟ್ಟು ಹೋಗುದೇ ಇಲ್ಲ. ಎಲ್ಲಿ ಜನ ಜನ ತಿರಸ್ಕಾರ ಮಾಡು ತನಕ ನಾನು ಹೇಳ್ತಿದ್ದೇನೆ, 30-35 ವರ್ಷ ಆಯ್ತು ಮಾರಿ ಜನರಿಗೆ ಈ ಮುಖ ಕಂಡು ಬೇಜಾರ ಅಂತ ಪ್ರಸಂಗ ಬಂದ್ರೆ ಉಪ ಅನಿವಾರ್ಯ, ಹೊಟ್ಟೆ ಹತ್ತಿಯಾಗಿ ಹೋಗ್ಲು ಬಹುದು. ದೇವ್ರದಯದಿಂದ ಸದ್ಯದ ಮಟ್ಟಿಗೆ ಆ ಪರಿಸ್ಥಿತಿ ಇರ್ಲಿಲ್ಲ. ಈಗ ತುಳುವಲ್ಲಿ ಮಾಡಿ ಹೇಳ್ತಾರೆ, ನಾವು ಕೊಂಕಣಿಯಲ್ಲೂ ಮಾಡ್ತೇವೆ, ಆದ್ರಿಂದ ನಿಮ್ಗೆ ತುಳು ನಂಗೆ ಸ್ವಲ್ಪ ತುಳು ಎಲ್ಲ ಬರ್ತದೆ. ಆದ್ರೂ ನಮ್ಗೆ ಯಾಕೋ ಇಲ್ಲಿ ಸಾಕಷ್ಟು ಉಂಟು, ಆಗುದಿಲ್ಲ ಬೇರೆ ಕಡೆ ಹೋಗ್ಲಿಕ್ಕೆ, ಆದ್ರಿಂದ ಇಲ್ಲೇ ತೃಪ್ತಿ. ಹೌದು, ಇದರಲ್ಲೇ ಇರ್ತೇವೆ. ಏನಾದ್ರು ಹೊಸ ಪ್ಲಾನ್ ಇದೆಯಾ ಸರ್? ಇಲ್ಲ ಇಲ್ಲ ಇಲ್ಲ, ಏನೂ ಇಲ್ಲ, ಯಾವ ರಿಸ್ಕಿಗೂ ಕೈ ಹಾಕುದಿಲ್ಲ. ಅನುಭವಗಳು ತುಂಬಾಗಳು ಉಂಟು, ರಿಸ್ಕ್ ತಂದೆಯವರು ಮಾಡಿದ್ದೆಲ್ಲ, ನಾಟಕ ಕಂಪನಿ ಮಾಡಿದ್ರು, ಇದು ಮಾಡಿದ್ರು, ಅದರಿಂದ ಏನಾದ್ರೂ ರಿಸ್ಕ್ ಇಲ್ವೇ ಇಲ್ಲ. ಕಲ್ತೆ ಅಲ್ಲಿ ನೋಡಿ, ಒಂದ್ಸಲ ಮಾಡಿದ ತಪ್ಪು ಅದ ನಾನು ಮಾಡ್ಲಿ ತಪ್ಪು ಮಾಡ್ಲಿ, ನಾವು ಮಾಡಿಯೇ ಕಲಿಯುದು, ಬೇರೆ ಬೇರೆ ನೋಡಿಯರು ಕಲಿಬೇಕೆಲ್ಲ. ನಮ್ ಸತ ನಮ್ ತಂದೆ ನೋಡಿದಾಗ ನಾವು ಅದರಲ್ಲಿ ಒಂದು ಪಾತ್ರದಾರಿ, ನಾವು ನಮ್ಮ ಹೋಟ್ಲು ಕೆಲಸ ಮಾಡ್ಕೊಂಡು ಎಲ್ಲಿ ತಕೊಂಡು, ಆದ್ರೆ ಆ ತಂದೆ ಎಲ್ಲ ದುಡ್ಡು ತಕೊಂಡು ಅದಕ್ಕೆಲ್ಲ ಹಾಕೋತಿಯೆಲ್ಲ ಎನ್ಸ್ತಿತ್ತು, ಬ್ಯಾಡಾಯ್ತು ಮಾರೆ ಬ್ಯಾಡಾಯ್ತು. ಸೊ ಆಗ್ಲೇ ನಮ್ಮ ಮನ್ಸಿಗೆ ಬಂದು, ಅದರಿಂದ ಯಾವ ಹೊಸ ಪ್ರಾಜೆಕ್ಟ್ಗಳು ಇಲ್ಲ. ನಾಟಕ ಬರೆಯುದಿದ್ರೆ ನಾಟಕ ಈಗ ಎಂತ ಇನ್ಸ್ಪೆಕ್ಟರ್ ಅಣ್ಣಪ್ಪ ಆಯ್ತು, ಈಗ ನೆಕ್ಸ್ಟ್ ಗುಜರಿ ಗೋವಿಂದ ಅಂತ ಡ್ರಾಮಾ ಬರೀತಿದ್ದೇನೆ, ವರ್ಷಕ್ಕೊಂದು ಬರಿತಾ ಇರ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ನಿಮ್ ಜೊತೆ ಮಾತಾಡಿ ಇಷ್ಟೊತ್ತು ನಿಮ್ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿರೋದಕ್ಕೆ, ಜನಪ್ರತಿನಿಧಿ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ, ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.